ಕಣ್ಕಾಣಲ್ಲ ನಿನ್ಗೆ, ತಳ್ಬಿಟ್ಟು ಹೋಗ್ತಿದ್ಯಲ್ಲ.
Thank you.
ಜಗಬಿಡಿ. ಓ, ಅಣ್ಣ ನೋಡಿದ್ರೆ ಅನ್ಸುತ್ತೆ ನಮ್ಮ ಮಾಫಿಯಾ ಗ್ಯಾಂಗ್ ಶಿಷ್ಯರುಗಳೇ ಇವರು. ಬಾಬಾ ಬಂದ್ಬಿಟ್ಟಿಯಾ? ಹೌದು, ಅಂಜನೆಯಲ್ಲಿ. ಅವಳು ಇಷ್ಟೊತ್ತಾದ್ರೂ ಇನ್ನು ರೆಡಿನೇ ಆಗಿಲ್ಲ. ಇವಳು ಎಷ್ಟೊತ್ತು ಅಲಂಕಾರ ಮಾಡ್ಕೋತಾಳೋ ಏನೋ, ಲೇಟ್ ಆಗುತ್ತಲ್ವಾ? ಮೊಬೈಲ್ ಹಾಳು ಮಾಡಿದ್ಯಾ ಗೊತ್ತಾ ನೀನು? ಇದು 5ನೇ ಮೊಬೈಲ್, ಕರೆಕ್ಟಾ ಮಮ್ಮಿ? ಆ ತರ ತರ್ಲೆಗಳೆಲ್ಲ ನಮ್ ಫ್ಲಾಟ್ ತುಂಬಾ ಇದಾರಲ್ಲ, ನಮ್ಗೆ ಈ ತರ ಡಿಕ್ಕಿ ಹೊಡೆದು ಹೋಗ್ಬೇಕಾದ್ರೆ ಸಾರಿ ಅಂತ ಒಂದು ಮಾತು. ಆಹಾ, ಆ ತರ ತರ್ಲೆಗಳಿವು. ಇವ್ರನ್ನೆಲ್ಲ ಯಾವ್ದಾದ್ರು ಜೂಕ್ ತಗೊಂಡೋಗಿ ಹಾಕ್ಬೇಕು. ಹಾ, ಅಲ್ಲಿ ನೋಡ್ದ್ಯಾ ವಾಚ್ ಮ್ಯಾನು ನಿದ್ದೆ ಮಾಡದೆ ಕೂತಿದ್ದಾನೆ. ಯಾವಾಗ್ಲೂ ಒಂದ್ಸಲ ತಾನೇ ನಾವ್ ಹೀಗ್ ನೋಡೋದು. ಏನು ಸುಮ್ನೆ ನಿಂತ್ಕೊಂಡು ಬಾಯಿ ನೋಡ್ಬೇಡ, ಹೋಗ್ತಾ ಇರೋ. ನಾನು ಹೋದ್ಮೇಲೆ ನಿದ್ದೆ ತಾನೆ. ಅಕ್ಕ, ನಾನು ನಿನ್ನ ಹತ್ರ ಒಂದು ವಿಷಯ ಕೇಳ. ನಿಂದು ಪ್ರೇಮಣ್ಣಂದು ಲವ್ ಮ್ಯಾರೇಜ್ ಅಕ್ಕ? ನೋಡ್ದ ಅಲ್ವೇ, ನಿನ್ಗೆ ಈ ವಿಷಯ ಬಿಟ್ರೆ ಬೇರೇನು ಗೊತ್ತಿಲ್ವಾ? ಮಮ್ಮಿ, ನಿನ್ ಕೆಲ್ಸ ನೀನ್ ನೋಡ್ಕೋ. ಹಲೋ ಹಲೋ ಹಲೋ, ಛೇ, ಈ ಜಾಗದಲ್ಲಿ ಸಿಗ್ನಲೇ ಇಲ್ಲ. ಹಲೋ ಹಲೋ ಅಕ್ಕ, ಪ್ಲೀಸ್ ಹೇಳು, ಲವ್ ಮ್ಯಾರೇಜಾ? ಹೇಳು ಅಕ್ಕ. ಲವ್ ಮ್ಯಾರೇಜ್ ಅಂತ ಕೇಳಿದ್ರೆ ಹೌದು ಅಂತಾನೆ ಹೇಳ್ಬೇಕು. ಅವ್ರನ್ನ ಮೊದಲನೇ ಸಲ ಎಲ್ಲಿ ಮೀಟ್ ಮಾಡ್ದೆ? ನಾನು ಪೋಸ್ಟ್ ಗ್ರಾಜುಯೇಟ್ಗೆ ರೆಸಿಡೆನ್ಸಿ ಕಾಲೇಜ್ಗೆ ಹೋದಾಗ ಫಸ್ಟ್ ಟೈಮ್ ಅವ್ರನ್ನ ನೋಡಿದ್ದು. ಅದಾದ್ಮೇಲೆ ಪಳಗೋಕ್ ಶುರು ಆಗಿದ್ದು ಕಾಲೇಜ್ ಎಲೆಕ್ಷನ್ ಟೈಮಲ್ಲಿ ಮಾತ್ರ. ಅವತ್ತವರು ಆರ್ಟ್ಸ್ ಕ್ಲಬ್ ಸೆಕ್ರೆಟರಿ ಆಗಿ ಎಲೆಕ್ಷನ್ ಅಲ್ಲಿ ಸ್ಪರ್ಧಿಸಿದ್ರು. ಆಗ ಅವರು ಗೆದ್ರ ಅಥವಾ
ಈ ವರ್ಷದ ಚುನಾವಣೆಯಲ್ಲಿ ಗೆದ್ದಿರುವ ಅಭ್ಯರ್ಥಿಗಳ ಹೆಸರನ್ನು ನಾವೀಗ ಪ್ರಕಟಿಸುತ್ತಿದ್ದೇವೆ. ಚೇರ್ಪರ್ಸನ್ ಶಶಿಕಲಾ ಸುರೇಂದ್ರನ್, ವೈಸ್ ಚೇರ್ಮನ್ ಮೊಹಮ್ಮದ್ ನಿಯಾಜ್, ಆರ್ಟ್ಸ್ ಕ್ಲಬ್ ಸೆಕ್ರೆಟರಿಯಾಗಿ ಎಸ್ ಆರ್ ಪ್ರೇಮ್ ಅವರು ವಿಜಯಶಾಲಿಯಾಗಿರುತ್ತಾರೆ. ಅದಾದ್ಮೇಲೆ ನಾವು ತುಂಬಾ ಹತ್ರ ಆದ್ವಿ. ಮತ್ತೆ ಆ ಟೈಮಲ್ಲಿ ನಿಂಗೆ ವಾಟ್ಸಾಪ್ ಅಲ್ಲಿ ಪಿಕ್ಚರ್ಸ್ ಎಲ್ಲ ಕಳಿಸ್ತಿದ್ರ? ಓ ಸಾರಿ, ಆ ಟೈಮಲ್ಲಿ ವಾಟ್ಸಾಪ್ ಎಲ್ಲ ಇರ್ಲಿಲ್ಲ ಅಲ್ಲ. ಹಾಗಾದ್ರೆ ನೈಟ್ ಫುಲ್ಲು ನೀವೆಲ್ಲ ಫೋನಲ್ಲಿ ಮಾತಾಡ್ತಾನೆ ಇದ್ರೇನೋ ಅಲ್ವಾ? ಸರಿ, ನಿಂಗೇನೆಲ್ಲ ಗೊತ್ತಾಗ್ಬೇಕಾಗಿದೆ? ಇಲ್ಲ ಇಲ್ಲ, ನಾನು ಸುಮ್ನೆ ಕೇಳ್ದೆ. ಅದೆಲ್ಲ ನಿಂಗೆ ಗೊತ್ತಾಗೋದ್ ಬೇಕಾಗಿಲ್ಲ. ಅಕ್ಕ ಒಂದ್ ತಿಳ್ಕೋ, ಪಬ್ಲಿಕ್ ಅಲ್ಲಿ ಕಿಸ್ ಮಾಡೋ ಕಾಲ ಇದು. ನಿನಗ್ ಗೊತ್ತಿಲ್ವಾ? ಟಿವಿಲೆಲ್ಲ ನೋಡಿಲ್ವಾ? ಅಮ್ಮ ತಾಯಿ, ನಾನು ಎಲ್ಲ ನೋಡ್ತಾನೆ ಇದ್ದೀನಿ. ಊರನ್ ಹಾಳು ಮಾಡೋದಕ್ಕೆ ಅಂತಾನೆ ಕೆಲವ್ರು ಇರ್ತಾರಲ್ಲ. ಸರಿ, ಈಗ ಅದೆಲ್ಲ ಬಿಡು, ನಿನ್ ಲವ್ ಹೇಗ್ ಸ್ಟಾರ್ಟ್ ಆಯ್ತು ಅಂತ ಹೇಳು. ಅಕ್ಕ ಹೇಳು ಅಕ್ಕ, ಪ್ಲೀಸ್. ಎಲ್ಲ ಕಾಲೇಜಲ್ಲೂ ನಡೆಯೋ ಥರಾನೇ ನಮ್ ಕಾಲೇಜಲ್ಲೂ ನಡೀತು. ಅದೇನಂದ್ರೆ ಸ್ಲೋ ಮೋಷನ್ ಅಲ್ಲಿ ನಡ್ದು ಬರೋದು, ಹುಡುಗಿ ನೋಡಿದ ತಕ್ಷಣನೇ ಹಂಗೆ ಲೈಟಾಗಿ ಟಚ್ ಮಾಡೋದು, ಅದಾದ್ಮೇಲೆ ಹುಡುಗಿ ಕೈಲಿ ಕಪಾಳ ಮೋಕ್ಷ. ಅದಾದ್ಮೇಲೆ ಏನ್ ನಡೀತೆ ಅಂತ ನಾನು ಹೇಳ್ಬೇಕಾಗಿಲ್ಲ ಅಲ್ಲ. ಈ ತರ ಒಂದ್ ಸೀನ್ ಆದ್ಮೇಲೆ ಖಂಡಿತವಾಗ್ಲೂ ಆ ಹುಡುಗಿ ಒಬ್ಬಂಟಿಯಾಗಿ ಓಡಾಡ್ಲೇಬೇಕಲ್ವಾ? ಆತರ ಬಂದ್ರೆ ತಾನೇ ಈ ತರ ಒಂದ್ ಸೀನ್ ಅಲ್ಲಿ ನಡೀಬಹುದು. ಅದಾದ್ಮೇಲೇನು ಈ ತರ ಒಂದ್ ಘಟನೆ ಆ ಕಾಲೇಜಲ್ಲಿರೋ ಹೀರೋ ಗೊತ್ತಾಗುತ್ತೆ. ಅದಾದ್ಮೇಲೆ ಈ ತರ ಆಯುಧಗಳನ್ನ ಎತ್ಕೊಂಡು ಅವ್ರ ಫ್ರೆಂಡ್ಸ್ ಜೊತೆ ಅಲ್ಲಿಗೆ ಬಂದ್ಬಿಡ್ತಾರೆ. ಕಾಲೇಜಲ್ಲಿ ಒಂದ್ ರೇಪ್ ಸೀನ್ ನಡೆಯುತ್ತೆ ಅಂದ್ರೆ ಅದ್ ಖಂಡಿತವಾಗ್ಲೂ ಲ್ಯಾಬ್ ಅಲ್ಲೇ ನಡೆಯೋದು. ಅದೇನೆ ಇಲ್ಲೂ ನಡೆದಿದ್ದು. ಅದಾದ್ಮೇಲೆ ನಾನು ನೋಡಿದ್ದು ಆ ಹುಡುಗಿನ ಕಾಪಾಡಿ ಆ ಹೀರೋ ಲ್ಯಾಬ್ ಇಂದ ಹೊರಗೆ ಬಂದಿದ್ದು. ಅಲ್ಲಿ ಶುರುವಾಯ್ತು ನನ್ನ ಲವ್. ಹಾಗಿದ್ರೆ ಖಂಡಿತ ನಿಮ್ಮಿಬ್ರು ನಡುವೆ ಒಂದ್ ಲವ್ ಸಾಂಗ್ ಆಗಿರತ್ತಲ್ವಾ? ಅದ್ರಲ್ಲಿ ಏನಿದೆ ಸಂದೇಹ? ಯಾವ ಸ್ಟೈಲ್ ಅಲ್ಲಿ ಇತ್ತು ಅಂತ ಹೇಳು. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲಾನು ಮುಂಬೈಯಲ್ಲೇ, ಆದ್ರಿಂದ ನಂಗೆ ಮುಂಬೈ ಸ್ಟೈಲೇ ತುಂಬಾ ಇಷ್ಟ. ಅದ್ರಲ್ಲೂ ಓಲ್ಡ್ ಸಾಂಗ್ ಅಂದ್ರೆ ತುಂಬಾ ಇಷ್ಟ. ಹಾಡು ಹಿಂದಿ ಟಚ್ ಅಲ್ಲಿ ಇತ್ತು ಅಂತ ಹೇಳು. ಅದಾದ್ಮೇಲೆ ಜಾಲಿಯಾಗಿ ಊರ್ ಸುತ್ತಾ ಇದ್ದ ಆರ್ ಅಡಿ ಹೀರೋನ ಕೋಳ ಹಾಕಿ ಈಗ ನನ್ ಕಸ್ಟಡಿಲಿ ಇಟ್ಕೊಂಡಿದ್ದೀನಿ. ನಿಲ್ಸೆ, ನಿಂಗ್ ಸ್ವಲ್ಪನಾದ್ರೂ ಸೆನ್ಸ್ ಇದೆಯಾನೆ? ಯಾರಾದ್ರೂ ಸಿಕ್ಕಿದ್ರೆ ಸಾಕು, ಊರ್ ಕತೆ ಎಲ್ಲ ಮಾತಾಡಕ್ ಶುರು ಮಾಡ್ತೀಯ. ಮದ್ವೆ ಆದ ತಕ್ಷಣ ಶುರು ಆಯ್ತು ನನಗೆ ಕೆಟ್ಟ ಟೈಮು. ಕಾಲೇಜಲ್ಲಿ ಓದ್ಬೇಕಾದ್ರೆ ಎಷ್ಟು ಸುಂದರವಾದ ಹುಡುಗಿರು ನನ್ನ ಹಿಂದೆ ಬಿದ್ದಿದ್ರು ಗೊತ್ತಾ? ನನ್ನ ಹಣೆ ಬರ ನಿನ್ನ ಕಟ್ಕೋಬೇಕಾಯ್ತು. ನಿನ್ನನ್ನು ಲವ್ ಮಾಡಿ ಸಿಕ್ಕಾಕೊಂಡಿದ್ದಕ್ಕೆ ನಿನ್ನನ್ನು ಮದ್ವೆ ಆಗೋದಕ್ಕೆ ನನಗೆ ಕೊಟ್ಟು ವರದಕ್ಷಿಣೆ ಬರೀ 10,000 ಅಷ್ಟೇ. ನಿಮ್ಮಪ್ಪಂಗ್ ಸ್ವಲ್ಪನು ಬುದ್ಧಿನೇ ಇಲ್ವಾ? ಸಾರಿ ಸಾರಿ, ಟೇಕ್ ಹೋಗೋಣ ಸರ್. ಮೊದಲು ನೀರು ಕುಡಿಯಪ್ಪ, ಆಮೇಲೆ ಟೇಕ್ ಮಾಡೋಣ. ಅಮ್ಮ ಸ್ವಲ್ಪ ನೀರು ಕೊಡ. ಸರ್ ಟೇಕ್ ಹೋಗೋಣ ಸರ್. ಫೋನ್ನ ಸೈಲೆಂಟ್ ಮೂಡಿಗೆ ಹಾಕು. ಸರ್ ನಿಮ್ಮ ವೈಫ್ ಫೋನಲ್ಲಿ ಇದ್ದಾರೆ. ಹೌದಾ ಸರ್, ಒಂದು ನಿಮಿಷ ಸರ್, ಒಂದು ಮಿನಿಟ್ ಸರ್. ಹಲೋ, ಇನ್ನೂ ಡಬ್ಬಿಂಗೇ ಮುಗಿದಿಲ್ಲ ಕಣೆ. ಹೌದು, ಎಲ್ಲಿದ್ದೀರಾ? ನಾವಿವಾಗ ಕಾಫಿ ಶಾಪಲ್ಲೇ ಇದ್ದೀವಿ. ಸರಿ, ಒಂದು ಕೆಲಸ ಮಾಡಿ, ನೀವು ಕಾಫಿ ಕುಡ್ಕೊಂಡು ಮಾತಾಡ್ತಾ ಇರಿ, ಬಂದ್ಬಿಡ್ತೀನಿ. ಕಾಫಿ ಆಗ್ಲೇ ಕುಡ್ದಾಯ್ತು, ಕರೆಕ್ಟಾ? ಇನ್ನೊಂದು ಕಾಫಿ ಕುಡಿದ್ರೆ ಗಂಟು ಹೋಗುತ್ತಾ? ಪ್ರೇಮ್ ಸರ್ ರೆಡಿನಾ? ಹಾ ರೆಡಿ ಸರ್. ಇಲ್ಲಿ ನೋಡಿ, ಉರಿಸ್ಬೇಡಿ, ಪಿಕ್ಚರ್ನ ಅರ್ಧದಿಂದ ನೋಡ್ಬೇಕು ಅಂದ್ರೆ ನಾನ್ ಬರಲ್ಲ. ಏಯ್ ಸುಮ್ನೆ ಫೋನ್ ಇಡಿ, ಈಗಾಗಲೇ ಗಂಟ್ಲು ಒಣಗಿ ಹೋಗಿದೆ. ಡಬ್ಬಿಂಗ್ ಮಾಡ್ಬೇಕಾದ್ರೆ ಸೆಲ್ ಆಫ್ ಮಾಡ್ಕೋಬೇಕ ತಾನೆ. ಇವತ್ತಿನ ನನ್ನ ಬದುಕು ಮುಗೀತು ಅನ್ಕೋತೀನಿ. ನೀವು ಡೈರೆಕ್ಟರ್ ಸರ್ ಹತ್ರ ಹೇಳ್ಬಿಟ್ಟು ಸಿನಿಮಾ ಹೋಗ್ಬೋದಾಯ್ತಲ್ಲ ಸರ್. ಹಾಗ ಹೋದ್ರೆ ಇನ್ನೊಂದ್ಸಲ ಈ ಪರದೇಶಿ ನನ್ನ ಕರೆಯೋದೇ ಇಲ್ಲ. ಹಾಗಾದ್ರೆ ವೈಫ್ ಜೊತೆ ಸಿನಿಮಾ ಹೋಗ್ತಾ ಇದ್ರೆ ಹೆಂಡತಿನೆಲ್ಲ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಕಣೋ. ಪ್ರೇಮ್ ಪ್ರೇಮ್ ಏನ್ ಸಮಸ್ಯೆ? ಏ ಕಡೆ ಬರ, ಆ ಸ್ಕ್ರಿಪ್ಟ್ ಕೊಡಲೇ.
ಪ್ರೇಮ್. ಈ ಡೈಲಾಗ್ ಹೇಳ್ಬೇಕಾದ್ರೆ ಒಂದ್ ನಗ್ನಗ್ತಾ ಹೇಳ್ಬೇಕು, ಒಂದು ಫೀಲಿಂಗ್ ಬರ್ಬೇಕು. ಹೇಗ್ ನೋಡ, ಏಯ್ ನಿಲ್ಸೆ, ಕರೆಕ್ಟ್ ತಾನೆ, ಹಂಗ ಬರ್ಬೇಕ, ಹೊಟ್ಟೆ ಕೆಳಗಿಂದ ಬರ್ಬೇಕು. ಹೊಟ್ಟೆ ಕೆಳಗಿಂದ, ಹೊಟ್ಟೆ ಒಳಗಿಂದ. ನನಗ್ ಶಬ್ದ ಎಲ್ಲ ಕೆಳಗಡೆ ಹೊಟ್ಟೆಯಿಂದ ಬರಲ್ಲ, ಬಾಯಿಂದಾನೆ ಬರೋದು. ನಿಮ್ಗೆ ಕೆಳಗಡೆ ಹೊಟ್ಟೆಯಿಂದ ಶಬ್ದ ಬರ್ಬೇಕು ಅಂದ್ರೆ ಬೇರೆ ಯಾರನ್ನಾದ್ರೂ ಕರ್ಕೊಂಡು ಪ್ರೇಮ್. ನೀನು ತಗೊಂಡ ಏನ್ ಹೇಳಿದ್ರು ಕೇಳಲ್ಲಪ್ಪ. ಗಂಟ್ಲಿಂದನೇ ಸರಿಯಾಗಿ ಶಬ್ದ ಬರಲ್ಲ, ಇನ್ನು ಹೊಟ್ಟೆ ಕೆಳಗಿಂದ ಶಬ್ದ ಬರ್ಬೇಕಂತ. ಈ ದರಿದ್ರೆ ನನ್ ಮಗನಿಗೆ ಬೇರೆ ಕೆಲಸ ಇಲ್ಲ. ಪ್ರೇಮ್ ರೆಡಿ ಫಾರ್ ಟೇಕ್ ಮ್ಯಾ? ಹಾ ರೆಡಿ. ಹಾ ಸರಿ 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 ಸರಿ, ಓಕೆ ಓಕೆ, ಅದ್ ಸರಿ. ನಾವೇನ್ ಕಾಫಿ ಕುಡ್ದು ಇಲ್ಲಿ ಸುಮ್ನೆ ಕೂತ್ಕೊಳಕ್ ಬಂದ್ವಾ? ನಾವ್ ಸಿನಿಮಾಗ್ ಹೋಗೋದ್ ಬೇಡ್ವಾ? ಎದ್ದೇಳಿ 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 ಎದ್ದೇಳ್ರೆ. ಸರಿ ಇವಾಗ ಹೊರಡೋಣ ಬನ್ನಿ. ಹಾ ಅವ್ರಿಗೆಲ್ಲ ಕಾಯ್ತಾ ಕೂತ್ಕೊಂಡ್ರೆ ನಾವ್ ಮೂವಿ ನೋಡಕ್ಕೆ ಆಗಲ್ಲ. ತುಂಬಾ ದಿನದಿಂದ ಹೀಗೆ ಮಾಡ್ತಾ ಇದಾರೆ, ಬರಕ್ಕಾಗಲ್ಲ ಅಂದ್ರೆ ಹೇಳ್ಬೇಕಲ್ವಾ? ಅದನ್ನು ಹೇಳಲ್ಲ. ಅನ್ಯಾ ಇವಾಗ ಒಂದ್ ಟಿಕೆಟ್ ಬೇರೆ ವೇಸ್ಟ್ ಆಯ್ತು. ಮುಂಚೆನೆ ಗೊತ್ತಿದ್ರೆ ಡ್ಯಾಡಿನು ಕರ್ಕೊಂಡ್ ಬರ್ಬೋದಿತ್ತು. ಹಾ ಅದೆಲ್ಲ ಆಗುದಿಲ್ಲ, ಈಗ ಅವರು ಎಕ್ಸಸೈಸ್ ಮಾಡೋ ಟೈಮ್ ಅಂತ ಗೊತ್ತಿಲ್ವಾ? ಏನು ಎಕ್ಸಸೈಸ್? ಹೌದು, ಹೊಟ್ಟೆ ಕಡಿಮೆ ಮಾಡಕ್ಕೋಸ್ಕರ ಮಾರ್ನಿಂಗು ಈವ್ನಿಂಗು ಮಲ್ಪೆ ಬೀಚಲ್ಲಿ ಒಂದೇ ಎಕ್ಸಸೈಸ್. ಆ ಹೊಟ್ಟೆ ಸ್ವಲ್ಪ ಕಮ್ಮಿ ಆದ್ರೆ ನಾನು ಸಂತೋಷ ಪಡ್ತೀನಿ. ಪೊಲೀಸರಿಂದ ಎಲ್ಲ ಹಳಗೋಯ್ತು. ಇವತ್ತ ಎದ್ದು ಯಾರ ಮುಖ ನೋಡಿದ್ವ ಏನ? ಟ್ರೈ ಮಾಡೋಣ. ಏ ಅವಸರ ಮಾಡ್ಬಿಡು, ನಿಧಾನ ಬಾ. ನೋಡ್ಬಿಟ್ಟೆ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಿಲ್ಲ ಕಣೋ. ಪೊಲೀಸ್ ಮಾತಾಡ್ಯಾ, ಎಸ್ಕೇ ಪಕಡಯ್ಯಾ. ಏನಪ್ಪ ನಿಮ್ಮ ಬುದ್ಧಿ ಇಲ್ವಾ? ವಯಸ್ಸಾದ ಕಾಲದಲ್ಲಿ ಈ ತರ ಕೆಲಸ ಎಲ್ಲ ಮಾಡ್ತಿರಲ್ಲ, ನಿಮ್ಮ ನಾಚಿಕೆ ಆಗಲ್ವಾ? ಏನಪ್ಪ ಇದೆಲ್ಲ? ನೀನು ಹೋಗಿ ನಿನ್ ಕೆಲಸ ನೋಡ್ಕೋ. ತಗೋ ನೀನು ಊಟ ಮಾಡು. ಹೇಳಿದ್ ಕೇಳು, ಊಟ ಮಾಡು. ಇವ್ರಿಗೆಲ್ಲಾನು ತಮಾಷೆನೇಪ್ಪ. ಆ ಪ್ರೇಮ್ ಬಂದ್ ಹೇಳಿದ್ದು ನನ್ಗೆ ಎಷ್ಟು ಅಸಹ್ಯ ಅನ್ನಿಸ್ತು ಗೊತ್ತಾ? ನೀವೆಲ್ಲ ವಾಕಿಂಗ್ ಹೋಗಿದ್ರಿ? ಮಲ್ಪೆ ಬೀಚ್ ಅಲ್ಲ? ಅಲ್ಲಿ ಹುಡುಗಿರೆಲ್ಲ ಬಂದ್ ಕಿಸ್ ಕೊಡ್ತಾರಲ್ಲ ಅಲ್ಲೇ ಅಲ್ವಾ? ಹುಡುಗಿರಿ ಮುತ್ತು ಕೊಡ್ತಾ ಇದ್ದಿದ್ದು ಕಾಪು ಬೀಚ್ ಅಲ್ಲ, ಮಲ್ಪೆ ಬೀಚ್ ಅಲ್ಲಿ. ಪರವಾಗಿಲ್ವೇ, ತಾತಂಗೆಲ್ಲ ಗೊತ್ತಿದೆ ಅನ್ಸತ್ತೆ. ನಾಳೆ ಹೋಗುವಾಗ ಒಬ್ರೆ ಹೋಗ್ಬೇಡಿ, ಹೋಗುವಾಗ ಜೊತೆಗೆ ಇವನು ಕರ್ಕೊಂಡು ಹೋಗಿ. ನನಗ್ ಬರೋ ಕೋಪಕ್ಕೆ ಯಾಕಪ್ಪ ಹೀಗೆಲ್ಲ ಮಾಡ್ತಿದ್ಯಾ? ಮೊದ್ಲು ಇಲ್ಲಿಗೆ ಬಾಪ ಅಂತಂದ್ರೆ ನನ್ನ ಫ್ಲಾಟಕ್ ಕರ್ಕೊಂಡ್ಬಂದು ಒಬ್ಬನ್ನೇ ಕುಡಿಸಿ ನನ್ನ ಸಾಯಿಸ್ತಿ ಅಂತ ಕೇಳ್ತಿದ್ದೆ. ಆದ್ರೆ ಇವಾಗ ಎಷ್ಟು ತಿಂಗಳಾಯ್ತು ಬಂದು, ಯಾವಾಗ ಹೋಗ್ತಾರೆ ಅಂತ ಗೊತ್ತಿಲ್ಲ. ಓ ನನ್ ಕೋಪ ಬಂತು ಅಂದ್ರೆ ಅದ್ರದ್ ಬರಲ್ಲ. ಇವ್ರಿಗೆ ಸರಿಯಾದ ಇಬ್ಬರು ಫ್ರೆಂಡ್ಸ್ಗಳು ಸಿಕ್ಕಿದ್ದಾರೆ. ಇದೆಲ್ಲ ನಮಗ್ ದೊಡ್ಡ ಅವಮಾನಪ್ಪ. ಏನೇ ಅವಮಾನ? ಇದೆಲ್ಲ ಒಂದ್ ಅವಮಾನ. ಏನೇ ಅದೇನೋ ಸರಿನೇ. ಮಾನ ಅವಮಾನದ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಿದ್ದಿದ್ರೆ ನೀವು ಬೀಚ್ಗೂ ಹೋಗ್ತಿರ್ಲಿಲ್ಲ, ಅಲ್ಲಿರೋ ಹುಡುಗಿರ್ ಹಿಂದೆನು ಹೋಗ್ತಿರ್ಲಿಲ್ಲ. ಬಾಯ್ಗ್ ಸರಿಯಾಗ್ ಬರುತ್ತೆ ನನ್ಗೆ. ನೋಡಿ ನಿಮ್ ಕೊನೆ ಸಲ ಹೇಳ್ತಿದ್ದೀನಿ, ನಿಮ್ಗೆ ಎಕ್ಸಸೈಸ್ ಬೇಡ. ಈ ಮನೆ ಬಿಟ್ಟು ಹೊರಗೆ ಹೋದ್ರೆ ಕಾಲೇ ಮುರಿದು ಬಿಡ್ತೀನಿ. ಹಾಗಾದ್ರೆ ನನ್ನ ಹೊಟ್ಟೆ ನಾನು ಕರಗ್ಸದ್ ಬೇಡ್ವಾ? ಹೌದು, ನಿಮ್ ಹೊಟ್ಟೆ ಕರಗೋದ್ರಲ್ಲಿ ಊರಲ್ಲಿರೋ ಹೆಣ್ಮಕ್ಳ ಹೊಟ್ಟೆ ಎಲ್ಲ ಮುಂದೆ ಬಂದಿರುತ್ತೆ. ಲೇ ಪ್ರೇಮೋ, ಇಷ್ಟೊತ್ತಿಗೆಲ್ಲ ಆ ತಾತಂದ್ರು ನನ್ನ ಬೈಕೋತಾ ಇರ್ತಾರ ಅನ್ಸುತ್ತೆ. ಅವ್ರನ್ನ ಪೊಲೀಸಿಗೆ ಹಿಡ್ಕೊಡಿರೋದು ನನ್ನಿಂದ ತಾನೇ ಇಲ್ಲಿ ಎಲ್ರಿಗೂ ಗೊತ್ತಾಯ್ತು. ಇನ್ಸ್ಪೆಕ್ಟರ್ ನಿಮ್ ಫ್ರೆಂಡ್ ಆಗಿದ್ರಿಂದ ತಾನೇ ಅವ್ರನ್ನ ಲಾಕಪ್ ಅಲ್ಲಿ ಹಾಕದೆ ಹೊರಗಡೆ ಹಾಗೆ ಬಿಟ್ಬಿಟ್ರು, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಮುದ್ದೆ ತಿನ್ಬೇಕಾಗಿತ್ತು. ಏನ್ ತಿಂತ ಇದ್ರು? ಒಂದ್ ವಿಷಯ ಹೇಳ, ಆ ಮೂರು ಜನ ಮುದುಕರು ಸೂಪರ್. ಆ ಗ್ರೂಪ್ ಅಲ್ಲಿ ಓವರ್ ಆಗಾಡೋದ್ ಯಾರು ಗೊತ್ತಾ? ಡೇವಿಡ್. ಹೌದು, ನಾನೊಂದ್ ಸ್ವಲ್ಪ ಓವರ್ ವಾಯ್ಸ್ ಆಗಿದೆ ಅಂತ ಒಂದೇ ಒಂದ್ ಕಾರಣಕ್ಕೆ ಯಾವ್ದಾದ್ರು ಚರ್ಚ್ ಹತ್ರ ಹೋಗ್ಬಿಟ್ಟು ಅಲ್ಲೊಲಿಯ ಪ್ರೈಸ್ ಅಲಾಡ್ ಪ್ರೈಸ್ ಅಲಾಡ್ ಅಂತ ಹಾಗೆ ಹೇಗೆಲ್ಲ ಅಂತ ಹೇಳ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡು ಜೀವನ ಕಳೆಯಕ್ ನನ್ ಕೈಲಿ ಆಗಲ್ಲಪ್ಪ. ಇನ್ಮೇಲೆ ನನ್ ಜೀವನ ಸುಂದರವಾಗಿ ಪ್ಲಾನ್ ಮಾಡ್ಕೊಂಡು ಮ್ಯಾಕ್ಸಿಮಮ್ ಎಂಜಾಯ್ ಮಾಡ್ತೀನಿ ಅಷ್ಟೇ. ನಿಮ್ಮನ್ನ ಪ್ರೊಟೆಕ್ಟ್ ಮಾಡಿದ್ದಕ್ಕೋಸ್ಕರ ನನ್ ಮೇಲೆ ಕಂಪ್ಲೇಂಟ್ ಮಾಡಿದಾರೆ. ಆ ಕಂಪ್ಲೇಂಟ್ಗೆ ನಾನು ಶೂರಿಟಿ, ಆ ಕಂಪ್ಲೇಂಟ್ ತಗೊಂಡು ಅಲ್ಲಿ ಇಟ್ಕೊಳಕ್ಕೆ ಹೇಳಲೇ ಇಲ್ಲ. ನಿನ್ ಹೆಂಡತಿ ಬರ್ತಾವ್ರಂತೆ. ಯಾಕಪ್ಪ ಈ ಟೈಮ್ನಲ್ಲಿ ಅಪ್ಶಕ್ನ ನೋಡಿದ್ಯಾ? ನಿಜ ತಾನೇ ಅದು? ನರ್ಸಿಂಗ್ ಕೆಲಸ ಬಿಟ್ಬಿಟ್ಟು ಕೂಡ್ಲೆ ನಾನು ವಾಪಸ್ ಬಂದ್ಬಿಡ್ತೀನಿ ಅಂತ ಹೇಳಿ ಹೋದ್ ವಾರ ನನಗೆ ಆ ಪಿಶಾಚಿ ಫೋನ್ ಮಾಡಿದ್ಲು, ಅವಳು ಬಂದ್ಲೆ ನನ್ನ ಸೀನೇ ಓವರು. ಆದ್ರೆ ಆ ಭಯ ನನಗಿಲ್ಲಣ್ಣ. ಹೇಗೆ?
ದೃಷ್ಟವಂತ ಕಣ ನೀನ. ಸರಿ, ನಿಂಗೆ ಪೊಲೀಸ್ನವ್ರು ಇಟ್ಕೊಂಡೋದ್ರಲ್ಲ, ಅದಕ್ಕೆಲ್ಲ ಕಾರಣ ಪ್ರೇಮ್ ತಾನೆ. ಯಾವಾಗಾದ್ರೂ ಒಂದಿನ ನನ್ನ ಕೈಯಲ್ಲಿ ಅವನು ಖಂಡಿತ ಸಿಕ್ಕಾಕೋತಾನೆ, ಆಗ ನೋಡ್ಕೋತೀನಿ. ಏನದು ಈ ಲೆವೆಲ್ಗೆಲ್ಲ ಮಾತಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ನನ್ನ ಹತ್ರದಲ್ಲೇ ಇರೋ ಒಬ್ಬ ಪರದೇಶಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಸರಿ, ನನಗೋಸ್ಕರ ಹೋಗಿ ಬನ್ನಿ ಪ್ಲೀಸ್. ಹಾ ಸರಿ, ಓಕೆ. ಲೈ ಚಾನಲ್ನವರೆಲ್ಲ ಬರ್ತಾ ಇದ್ದಾರೆ, ಓಕೆನಾ? ತುಂಬಾ ಥ್ಯಾಂಕ್ಸ್ ಸರ್. ಒಂದು ನಿಮಿಷ, ಓಕೆ ಓಕೆ ಮಾತಾಡ್ತೀನಿ. ಹಾಂ ಹಲೋ ಲೇ, ಇಂಟರ್ವ್ಯೂ ತಗೊಳಕ್ಕೆ ಚಾನಲ್ನವ್ರು ಬರ್ತಿದ್ದಾರೆ ಕಣೋ, ಬೇಗ ಬಂದ್ಬಿಡ್ತಾರೆ. ಏರಿಯಾ ಎಮ್ ಎಲ್ ಎ ಸಿಂಹ ಹೇಳದ್ಮೇಲೆ ಅವರಿಂದ ಬರ್ದೇ ಇರೋದಕ್ಕಾಗತ್ತಾ? ಇಲ್ಲ ನೋಡೋ, ನಿನ್ನ ಆಟ ಸೂಪರ್ ಆಗಿರ್ಬೇಕು ಗೊತ್ತಾಯ್ತಾ? ಇನ್ಮೇಲೆ ನಿನ್ ಜಗತ್ತಿನ ಪೂರ್ತಿ ಕಾಣಿಸ್ಕೊಳ್ತಿದ್ಯಲ್ಲ, ಅದಕ್ಕೆ ಹೇಳಿದ್ದು. ಲೇಯ್, ಈ ಊರಲ್ಲಿ ನನಗೆ ಅಂತ ಒಳ್ಳೆ ಹೆಸರಿದೆ, ಅದನ್ನ ನೀವೆಲ್ಲ ಸೇರಿ ಹಾಳ್ ಮಾಡಲ್ಲ ತಾನೆ? ಚಾಚ, ಏನಣ್ಣ ನನ್ ಬಗ್ಗೆ ಈ ತರ ಮಾತೇಳ್ಬಿಟ್ರಿ? ನಮ್ಮ ಹುಡುಗ ಕೈಯಲ್ಲಿ ಬಾಲ್ ಇಟ್ಕೊಂಡ್ರೆ ಎದುರುಗಡೆ ಇರೋ ಟೀಮ್ ನಡಗತ್ತೆ ಅಣ್ಣ. ಅವನ್ ಕೈಯಿಂದ ಬಾಲ್ನ ಅಷ್ಟ್ ಬಗ್ಗೆ ಯಾರು ಕಿತ್ಕೊಳಕ್ ಆಗೋದಿಲ್ಲ ಅಣ್ಣ. ಹೌದಾ? ಅಷ್ಟೇ ಅಲ್ಲ, ಆ ಬಾಲ್ನ ಹಂಗೆ ತಟ್ಟಿ ತಟ್ಟಿ ಹಾಗೆ ರಿಂಗ್ ಒಳಗಡೆ ಹಾಕ್ತಾನ್ ನೋಡಿ, ಅದನ್ ಮಾತ್ರ ನೋಡ್ಬಿಟ್ರಿ ಅನ್ಕೊಳ್ಳಿ, ಮತ್ತೆ ಅದನ್ ಜೀವನದಲ್ಲಿ ಮರೆಯೋದೇ ಇಲ್ಲ. ಹೌದು, ಹಾಂ ಫಾದರ್ ಬರ್ತಾ ಇದ್ದಾರೆ, ಸ್ವಲ್ಪ ಪಕ್ಕಕ್ಕೆ ನಿಂತ್ಕೊಳ್ಳಿ. ನಿಮ್ಗೆ ಎಷ್ಟು ಸಲ ಹೇಳಿದ್ರು ಏನು ಪ್ರಯೋಜನ ಇಲ್ಲ, ಈ ಕಾಲದಲ್ಲಿ ಸಂಬಳ ಕಮ್ಮಿ ಕೊಡೋದ್ರಿಂದ ನಿನ್ನಂಥ ತರಲೆಗಳು ತಾನೇ ಸಿಗಕ್ಕೆ ಸಾಧ್ಯ? ಫಾದರ್, ಆ್ಯಕ್ಚುಲಿ ಏನು ನಡೀತು ಅಂತ ಅಂದರೆ, ಬಾಲ್ನ ಹೇಗೆ ಎಸಿಬೇಕು ಅಂತ ನಾನು ಈ ಹುಡುಗರಿಗೆಲ್ಲ ಹೇಳ್ಕೊಡ್ತಾ ಇದ್ದೆ. ಹಾಗ ಆ ಟೈಮಲ್ಲೇ ನೀವು ಎಂಟ್ರಿ ಕೊಟ್ಟು ಹೆಡ್ಗೆ ಬಾಲ್ ಹೊಡೆದ್ಬಿಡ್ತು. ಹಾಗಾದ್ರೆ ಒಂದು ಕೆಲಸ ಮಾಡು, ಆ ಬಾಲ್ ಕೊಡಿ. ಹಾಂ ಕೊಡು ಕೊಡು, ಅವ್ರ ಕೈ ಕೊಡು. ಹಾಂ ಸರಿ, ಬಾಲ್ ಹಿಡ್ಕೋ, ಹಿಡ್ಕೊ ಅಂತ ಹೇಳಿದೆ ತಾನೆ. ಹಾಂ ಒಂದೇ ಒಂದ್ಸಲ ಆ ಬಾಸ್ಕೆಟ್ ಒಳಗೆ ಬಾಲ್ ಹಾಕು. ಹಂಗೆಲ್ಲ ಹಾಕಕ್ಕಾಗಲ್ಲ. ಹಾಕು ಅಂತ ಹೇಳಿದ್ನಲ್ಲ, ಹಾಕು. ಹಂಗ ತಗೊಳಮ್ಮ, ಕೋಚ್ ಹಾಕು ಚೆನ್ನಾಗಿರಲ್ಲ. ನೀನೇ ಅವಳಲ್ಲ, ನೀನ್ ಹಾಕ್ಬೇಕು. ಕೊಡು, ಹಿಡ್ಕೋ, ಬೇಗ ಹಾಕು. ಮಕ್ಳು ಮುಂದ್ಗಡೆ ಎಲ್ಲ ಮರ್ಯಾದೆ ತೆಗಿಬಾರ್ದು ಫಾದರ್. ನಾಚಿಕೆ ಮಾನ ರೋಷ ಎಲ್ಲ ಇದೆ ನಿನ್ಗೆ, ಹಾಕು. ದೇವ್ರಿ, ಹಿಂಗಾದ್ರೂ ಒಳಗಡೆ ಹೋಗ್ಬಿಟ್ಟಪ್ಪ. ತುಂಬಾ ದಿನ ಆಯ್ತಲ್ಲ ಪ್ರಾಕ್ಟೀಸ್ ಮಾಡ್ಲಿಲ್ಲ, ಅದಕ್ಕೆ ಈ ತರ ಫಾದರ್. ಈಗ ನೋಡಿ ಫಾದರ್, ಈಗ್ಲೂ ಹೋಗಿಲ್ಲ. ನಿನ್ ಕೈಲಿ ಖಂಡಿತ ಆಗಲ್ಲಪ್ಪ. ಅಯ್ಯೋ ಇಲ್ಲ ನೋಡು, ಒನ್ ಅವರ್ ಮೇಲೆ ಆಗೋಯ್ತು. ಒಂದ್ಸಲ ಆದ್ರೂ ಬಾಲ್ ಒಳಗ ಹಾಕ್ದ್ಯಾ? ಅದು ನಾನೊಬ್ಬ ಕೋಚ್, ಮಕ್ಳ ಮುಂದೆಲ್ಲ ನಮ್ಮ ಮರ್ಯಾದೆ ತೆಗಿಬೇಡಿ. ಎಲ್ಲ ಕೋಚ್ಗಳು. ಫಾದರ್, ಆ ರಿಂಗ್ನ ಸ್ವಲ್ಪ ದೊಡ್ಡ ಮಾಡಕ್ಕಾಗತ್ತಾ? ಏನು ರಿಂಗ್ನ ದೊಡ್ಡ ಮಾಡ್ಬೇಕಾ? ಇಲ್ಲಾಂದ್ರೆ ಬಾಲ್ ಚಿಕ್ಕದಾಗ ಮಾಡಿ. ನಿನ್ನೋ, ಓ ಮೈ ಗಾಡ್. ಅಸಹ್ಯವಾಗಿ ಮಾತಾಡ್ಬೇಡಿ ಫಾದರ್, ಮಕ್ಕಳೆಲ್ಲ ನನ್ನ ನೋಡ್ತಿದ್ದಾರೆ. ಅದೆಲ್ಲ ಗೊತ್ತಿರೋ ಆಡ್ಕೊತಾರೆ, ನೀನು ಅವ್ನು ಕೊಟ್ಬಿಡು. ಏಯ್, ನೀನು ಇಂಟರ್ವ್ಯೂ ಮಾಡಕ್ಕೆ ಚಾನಲ್ ಅವ್ರು ಬರ್ತಿದ್ದಾರೆ. ಓಹ್, ಸರಿಯಾದ ಟೈಮಿಗೆ ಬಂದ್ಬಿಟ್ರು ಫಾದರ್, ನನಗೆ ಇಂಟರ್ವ್ಯೂ ಕೊಡ್ತೀನಿ ಆಯ್ತಾ? ಕೋಚ್ ಬಾಲ್ ಕೊಡ, ಇಲ್ಲಿ ತಗೊಳ್ಳಿ. ನೀನು ಇಟ್ಕೊಂಡು ತಗೊಳಮ್ಮ, ನೀವೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ ಕೋಚ್ ಏನು ಪ್ರಯೋಜನ ಇಲ್ಲ, ಅವ್ನು ನಂಬಿದ್ರೆ ನಿಮ್ ಕತೆ ಅಷ್ಟೇ. ವೀಕ್ಷಕರ, ಇವತ್ತು ನಾವು ಸಂದರ್ಶನ ಮಾಡಕ್ ಹೋಗ್ತಾ ಇರೋದು ಬ್ಯಾಸ್ಕೆಟ್ ಬಾಲ್ ಕೋಚ್ ಅವ್ರನ್ನ. ಅವ್ರ ಹತ್ರ ಕೆಲವು ಪ್ರಶ್ನೆಗಳನ್ನ ಕೇಳೋಣ. ಸರ್, ನೀವ್ ಈ ಕಾಲೇಜ್ಗೆ ಕೋಚ್ ಆಗಿ ಬಂದ್ಮೇಲೆ ನಿಮ್ಮ ಆಪೋಸಿಟ್ ಟೀಮ್ ಅವರು ನಿಮ್ಮ ನೋಡಿದ್ರೆ ಹೆದರ್ತಾರಾ ಹೇಳಿ ಸರ್? ಹಾ, ನನ್ನ ಈ ಕಾಲೇಜ್ಗೆ ಕೋಚ್ ಆಗಿ ನೇಮಕ ಮಾಡ್ಕೊಂಡ ಮೇಲೆ ಎಲ್ಲ ಕಾಲೇಜ್ ಕೋಚ್ಗಳು ಭಯಭೀತರಾಗಿದ್ದಾರೆ. ಟ್ಯಾಲೆಂಟ್ ಇಲ್ದಿರೋ ವಿದ್ಯಾರ್ಥಿಗಳೆಲ್ಲ ನಂಗೆ ಸಿಕ್ಕಿದ್ದಾರೆ. ಆದ್ರೆ ನಾನೊಬ್ಬ ಒಳ್ಳೆ ಕೋಚ್ ಆಗಿರೋದ್ರಿಂದ ನನ್ನ ಹತ್ರ ಇರೋ ಎಲ್ಲ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಏನೇನ್ ಬೇಕೋ ಎಲ್ಲ ಟ್ರೈನಿಂಗು ಕೊಡ್ತಾ ಇದ್ದೀನಿ. ಇದರಿಂದ ಅವರು ಡೆವಲಪ್ ಆಗಿದ್ದಾರೆ ಅಂತಾನು ಹೇಳ್ಬಹುದು. ಇದೇ ಒಬ್ಬ ಕೋಚ್ ಮಾಡೋ ಕೆಲಸ, ಇದೇ ನನ್ನಂತ ಒಂದು ಒಳ್ಳೆ ಕೋಚ್ ಒಳಗಿರೋ ಒಂದು ಸ್ಪಿರಿಟ್. ಈ ಸ್ಪಿರಿಟ್ ನಾ ಹುಡ್ದಂಗಿಂದ ನನ್ನಲ್ಲಿದೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು, ಮತ್ತೆ ಸಿಗೋಣ, ಬಾಯ್. ಅಲ್ಲಿಡು, ನಿನ್ನ ಹಳೆ ಕಾರ್ ಕೊಟ್ಬಿಟ್ಟು ಹೊಸ ಕಾರ್ ತಗೋಂತ ಎಷ್ಟು ಸಲ ಹೇಳಿದೀನಿ, ಬೇಗ ಆ ಕಾರ್ನ ಕೊಟ್ಬಿಡು. ಅಯ್ಯೋ, ಇದು ನನ್ನ ಲಕ್ಕಿ ಕಾರ್. ಈ ಕಾರ್ ತಗೊಂಡ್ಮೇಲೆ ನನ್ನ ಡ್ಯಾನ್ಸ್ ಗ್ರೂಪ್ ಡೆವಲಪ್ ಆಗಿದ್ದು. ಹೌದು, ಕಾರಲ್ಲೇ ಡ್ಯಾನ್ಸ್ ಕ್ಲಾಸ್ ನಡೆಸ್ತೀಯನೋ ಸುಮ್ನೆ ಅದು ಇದು ಹೇಳ್ಕೊಂಡು. ಸರಿ, ನಿನ್ನ ಟ್ರೂಪ್ ಎಲ್ಲ ಚೆನ್ನಾಗಿ ನಡೀತಿದ್ಯಾ? ತುಂಬಾ ಟೈಟ್ ಆಗಿರೋ ಕಾಂಪಿಟೇಷನ್ ಫೀಲ್ಡ್ ಇದು, ಆದ್ರೂ ನಮ್ಗೆಲ್ಲ ಏನ್ ತೊಂದರೆ ಇಲ್ಲ. ಅದ್ ಸರಿ, ಇಷ್ಟು ದಿವಸ ಆಯ್ತು ನಿನ್ನ ಡ್ಯಾನ್ಸ್ ಕ್ಲಾಸ್ ನಾನು ನೋಡಿಲ್ವಲ್ಲ.
ಅದಕ್ಕೆ ಟಿವಿ ಆನ್ ಮಾಡಿ ನೋಡ್ಬೇಕು, ಅವಾಗ ಗೊತ್ತಾಗುತ್ತೆ ಈ ಮೀರಾ ಡ್ಯಾನ್ಸ್ ಟೀಮ್ ಹೇಗಿರುತ್ತೆ ಅಂತ. ಹೌದು, ನಾನ್ ಡಬ್ಬಿಂಗ್ ಮಾಡೋ ಸಿನಿಮಾ ಸೀರಿಯಲ್ ನೋಡಿಲ್ಲ, ಇನ್ನು ನಿಮ್ಮ ಪ್ರೋಗ್ರಾಮ್ ಎಲ್ಲಿಂದ ನೋಡ್ಲಿ? ನೀವ್ ನೋಡ್ಲೇಬೇಡಿ. ಸರಿ, ಅಂಜನಾ ಮೇಡಮ್ ಏನ್ ಹೇಳ್ತಾರೆ? ನಾವಿಬ್ರು ಮಾತಾಡಿ ತುಂಬಾ ದಿನ ಆಯ್ತು, ಅವ್ರಿಗೆ ಕಾಲ್ ಮಾಡ್ಲಾ? ಸರಿ. ಓ, ಮೀರಾ ಫೋನ್ ಮಾಡ್ತಿದ್ದಾಳೆ. ಹಲೋ ಮೀರಾ. ಹಲೋ, ನೀನ್ ಎಲ್ಲಿದ್ಯಾ? ನಾನಿವಾಗ ನಿಮ್ ಊರಲ್ಲೇ ಇದ್ದೀನಿ. ರಿಯಲಿ? ಹೌದು. ನಿಮ್ ಫ್ಯಾಷನ್ ಡಿಸೈನಿಂಗ್ ಹೇಗ್ ನಡೀತಾ ಇದೆ? ನೀನ್ ಡಿಸೈನ್ ಮಾಡಿರೋ ಡ್ರೆಸ್ ಯಾರಾದ್ರೂ ಹಾಕೋ ತರ ಇಲ್ವೋ? ಏ, ನೀನ್ ತುಂಬಾ ಓವರ ಕಾಲ್ ಎಳಿತಿದ್ಯಾ. ಏ, ನಾನ್ ಜಾಯಿನ್ ಮಾಡಾದ್ಮೇಲೆ ಈ ಶಾಪ್ ಸ್ವಲ್ಪ ಫೇಮಸ್ ಆಗಿರೋದು. ಹೌದಾ? ಸರಿ, ನೀನ್ ಈಗ ಎಲ್ಲಿದ್ಯಾ ಅಂತ ಹೇಳು. ನಾನೀಗ ಬೀಚ್ ರೆಸ್ಟೋರೆಂಟ್ ಅಲ್ಲಿ ಇದ್ದೀನಿ. ಒಬ್ಳೇನಾ? ಇಲ್ಲ ಇಲ್ಲ, ನನ್ ಜೊತೆ ಒಬ್ರು ಫ್ರೆಂಡು ಇದ್ದಾರೆ. ಹಲೋ, ಅದು ನಾನೇ. ಏನು, ನೀವಾ? ಅವಳು ಎಲ್ ನೋಡಿದ್ರಿ? ಅದೆಲ್ಲ ಹೇಳ್ತೀನಿ. ಏ, ಬಿಲ್ ಕೊಡು. ಸರಿ, ಮೀರಾನ್ ಕರ್ಕೊಂಡು ಸೀದಾ ಫ್ಲಾಟ್ಗೆ ಬನ್ನಿ. ಮೀರಾಗೆ ಮುಂಚೆ ತರ ಇಲ್ಲ, ತುಂಬಾ ಬ್ಯುಸಿ. ಹೌದು ಕಣೆ, ಈಗ ನಾನು ಸ್ವಲ್ಪ ಬ್ಯುಸಿ. ನೆಕ್ಸ್ಟ್ ಟೈಮ್ ಖಂಡಿತ ಬರ್ತೀನಿ. ಓಕೆ ಓಕೆ ಓಕೆ, ನೀನ್ ಫ್ರೀ ಆದ್ಮೇಲೆ ನಿಧಾನವಾಗಿ ಒಂದಿನ ಬಂದ್ರೆ ಸಾಕು. ಓಕೆ ಕಣೆ. ಓಕೆ, ಬಾಯ್. ಏನಪ್ಪ, ಏನಯ್ಯ? ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ. ಅದು ಪ್ರೇಮ್ ಅಲ್ವಾ? ಜೊತೆಗೆ ಅದು ಹುಡುಗಿ ಇದ್ದಾಳೆ. ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟ. ಏನ್ ಹಿಂಗ್ ನೋಡ್ತಾ ಇದ್ಯಾ? ನೀನ್ ಹೆಂಗೆಲ್ಲ ನೋಡಿದ ಮಾತ್ರಕ್ಕೆ ನಾನು ಹೆದರ್ಕೊಳ್ಳಲ್ಲ. ನೋಡೋ, ನೀನ್ ಅಂದ್ಕೊಂಡಾಗೆ ನನಗೂ ಅವಳಿಗೂ ಯಾವುದೇ ತರ ಸಂಬಂಧನೂ ಇಲ್ಲ. ದಯವಿಟ್ಟು ನನ್ನ ಮಾತ್ ಮೇಲೆ ನಂಬಿಕೆ ಇಡೆ. ಅವಳ ಜೊತೆ ಕೂತ್ಕೊಂಡು ಸ್ವಲ್ಪ ಅದ್ ಮಾತಾಡ್ತಾ ಊಟ ಮಾಡ್ತಾ ಇದ್ದೆ ಅಷ್ಟೇ. ಇದಕ್ಕೆ ಇಷ್ಟು ದೊಡ್ಡ ಸಮಸ್ಯೆ ಮಾಡೋ ಅವಶ್ಯಕತೆ ಏನಿದೆ? ಹಂಗ್ ನೋಡಿದ್ರೆ ನಿನ್ ಬಗ್ಗೆನೂ ಸಾಕಷ್ಟು ವಿಚಾರಗಳಿವೆ. ಅವನ್ನೆಲ್ಲಾನು ನಾನು ಪ್ರಶ್ನೆ ಮಾಡ್ಬೋದು. ಏನೇ, ಇಷ್ಟು ವರ್ಷದಿಂದ ನನ್ ಜೊತೆಲಿದ್ಯಲ್ಲ, ಇಷ್ಟೇನಾ ನಿನ್ನನ್ನು ಅರ್ಥ ಮಾಡ್ಕೊಂಡಿರೋದು? ನೋಡೋ, ನೀನ್ ನನಗೆ ಸುಮ್ ಸುಮ್ನೆ ಟೆನ್ಷನ್ ಕೊಡ್ಬೇಡ. ಅದು ನನಗೆ ಚೆನ್ನಾಗ್ ಗೊತ್ತು. ಇವಳೊಬ್ಳು ಪಾಪದ ಹೆಂಡತಿ ಅಂತ ಅನ್ಸುತ್ತೆ. ಇಲ್ಲ ಅಂದ್ರೆ ಇವಳು ಅನ್ಕೊಳ್ಳೋದೆಲ್ಲ ನಡೆಯುತ್ತಾ? ಹಾ, ಶುರು ಮಾಡಿದ್ರ? ಹಾ, ಈ ಸ್ತ್ರೀಲೋಕ ಸೀರಿಯಲ್ ಅಲ್ಲಿ ಹೀರೋಯಿನ್ ಇದ್ದಾಳಲ್ಲ ಶಾಲಿನಿ, ಅವಳು ನಿಜವಾಗ್ಲು ಸೂಪರ್ ಅಮ್ಮ. ಹೋದ ಎಪಿಸೋಡ್ ಅಲ್ಲಿ ಶಾಲಿನಿ ಏನ್ ಹೇಳದ್ಲು ಗೊತ್ತಮ್ಮ ನಿನ್ಗೆ? ನೀವ್ ಅಂದ್ಕೊಂಡ ಹಾಗೆ ನೀವು ಬದುಕ್ಬೇಕಾದ್ರೆ ನಾನ್ ಅಂದ್ಕೊಂಡ ಹಾಗೆ ನಾನ್ ಬದುಕ್ತೀನಿ ಅಂತ ಹೇಳದ್ಲು. ಶರತ್ತು ಅದರಿಂದ ಬದ್ಲಾಗ್ತಾನ ಅಂತ ನೋಡು. ಓ ದೇವ್ರೇ, ಹುಡುಗಿ ಅಂದ್ರೆ ಶಾಲಿನಿ ತರ ಇರ್ಬೇಕು. ಹಾ, ಹೋಗ್ಬಿಟ್ಲಾ? ಹಾಗಾದ್ರೆ ನಿಮ್ ಯಜಮಾನ್ರು ಹೀಗೆಲ್ಲ ನಡ್ಕೊಳ್ತಾ ಇರೋದಕ್ಕೆ ಏನಾದ್ರು ಮಾಡೋದಲ್ವಾ? ಹಾ, ಯಾಕೆ? ನಾನ್ ಹೋಗಿ ಡೈಲಾಗ್ ನ ಅವ್ರ ಹತ್ರ ಹೇಳ್ದೆ ಅನ್ಕೋ, ಅವ್ರೇನ್ ಹೇಳ್ತಾರೆ ಗೊತ್ತಾ? ನೀನ್ ಏನಾದ್ರೂ ಮಾಡ್ಕೊಂಡು ಹೋಗು ಅಂತಾರೆ. ಅವ್ರೆಲ್ಲ ಉದ್ದಾರ ಆಗಲ್ಲ. ನೀವ್ ಸೀರಿಯಲ್ ನ ನೋಡಿ ನೋಡಿ ತುಂಬಾ ತಲೆ ಕೆಡ್ಸ್ಕೊಂಡ್ಬಿಟ್ಟಿದೀರ. ಇಲ್ಲೋಡು, ಸೀರಿಯಲ್ ಎಲ್ಲ ಕಿಂಡಲ್ ಮಾಡ್ಬಾರ್ದು ಗೊತ್ತಾ? ಒಂದೊಂದು ಮನೇಲಿ ನಡೆಯೋ ನಿಜವಾದ ಕತೆಗಳನ್ನ ಈ ಸೀರಿಯಲ್ಗಳಲ್ಲಿ ತೋರಿಸ್ತಾರೆ. ಇದನ್ನೆಲ್ಲ ಕಷ್ಟಪಟ್ಟು ಬರೀತಾರಲ್ಲ ರೈಟ್ರು, ಅವ್ರನ್ನ ಹೊಗಳೇಬೇಕು. ಹಾ, ಇದ್ರಲ್ಲೊಂದು ಮುಖ್ಯವಾದ ವಿಷಯ ಏನ್ ಗೊತ್ತಾ? ಇದಕ್ಕೆಲ್ಲ ಡಬ್ಬಿಂಗ್ ಮಾಡೋ ನಿನ್ ಗಂಡಂಗೆ ಅವಾರ್ಡ್ ಕೊಡ್ಬೇಕು. ಇಲ್ ನೋಡಿ, 100 ವರ್ಷ ಆಯ್ಸಿ ಅವ್ರಿಗೆ. ಹಲೋ. ಹಾ ಹೇಳಿ. ಹಾ, ಏನಾಯ್ತು? ಡಬ್ಬಿಂಗ್ ಮುಗೀತಾ? ಹಾ ಮುಗೀತು. ಇಲ್ಲಿಂದ ನೇರ ಹೈದರಾಬಾದ್ ಹೋಗ್ಬೇಕು, ಅಲ್ಲೂ ಡಬ್ಬಿಂಗ್ ಮುಗಿಸ್ಕೊಂಡು ಒಂದ್ 2 ದಿನ ಬಿಟ್ಟು ಬರ್ತೀನಿ. ಓಕೆನಾ? ಆ ಓಕೆ, ಸರಿ. ಬಾ ಬಾ ಬಾ, ಒಳಗ್ ಬಾ. ಬಾಕ, ಇವತ್ತೇನು ಬೇಗ ಬಂದ್ಬಿಟ್ಟಿದ್ಯಾ? ಸ್ವಲ್ಪ ಬೇಗ ಬಂದೆ. ಇಲ್ಲಿ ಸ್ವಲ್ಪ ಬಾ, ಬಾಕಂತ ಬಾ. ನಾನು ನಿಮ್ಮಮ್ಮನ ಹಾಗೆ ತಲೆನ ತಿನ್ನಲ್ಲ. ನನ್ ಹೆಂಡತಿ ಬಗ್ಗೆ ಜಾಸ್ತಿ ಮಾತಾಡ್ಬೇಡ. ನನಗೇನ್ ತಪ್ಪು ಹೇಳ್ದೆ, ಇರೋ ವಿಷಯ ತಾನೇ ಹೇಳ್ದೆ. ಇದನ್ ಸಾಕು ಸಾಕು ಸಾಕು, ನಿಲ್ ಸರಿ ಸರಿ. ಕುಡಿಯೋದಕ್ಕೆ ಏನ್ ತರ್ಲಿ, ಟೀನಾ ಕಾಫಿನಾ? ನನಗೆ ಟೀನೇ ಸಾಕು ಸಾಕು. ಟೀ ಕಾಫಿ ಎಲ್ಲ ಆಮೇಲೆ ನೋಡ್ಕೊಂಡ್ರಾಯ್ತು, ಮೊದಲು ಮೀಟಿಂಗ್ ಅರೇಂಜ್ ಮಾಡು. ಏನು ಕರೆಕ್ಟ್? ನ್ಯಾನ್ಸಿ, ನಾಳೆ ನಾವು ಔಟಿಂಗ್ ಹೋಗೋಣವಾ? ನಾಳೆನಾ? ಅಯ್ಯಯ್ಯೋ, ಸಾರಿ ಅರುಣ್, ನಾಳೆ ನಾನು ಸ್ವಲ್ಪ ಬಿಸಿ ಕಣೋ. ಸರಿ, ಓಕೆ, ಬಾಯ್, ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್, ಲವ್ ಯು. Thank you.
ಮೇಲೆ ಯಾವ್ದು ಚೇಂಜಸ್ ಇಲ್ಲ, ಏನೂ ಇಲ್ಲ. 31ಗೆ ಫಿಕ್ಸ್ ಮಾಡಾಯ್ತು. ಎಲ್ರು ಕೈ ತಟ್ಟಿ ಕೈ ತಟ್ಟಿ. ಬೆಳಗ್ ಬೆಳಗ್ಗೆ ನಿದ್ದೆ ಮಾಡಕ್ ಬಿಡಲ್ವಲ್ಲಪ್ಪ ಜನಗಳು. ಯಾರಪ್ಪ ಹಿಂಗ್ ತಲೆ ತಿಂತವ್ರೆ? ಹಲೋ, ಅಯ್ಯೋ ದೇವ್ರೆ, ಯಾಕಪ್ಪ ನನ್ಗೆ ಈ ರೀತಿ ಮಾಡ್ತಿದ್ಯಾ? ಆ ಯಾವಾಗ? ಓ ದೊಡ್ಡ ಸಮಸ್ಯೆ ಆಗೋಯ್ತಲ್ಲ ದೇವ್ರೆ. ಹಾಗಾದ್ರೆ ಒಂದು ಕನ್ಫರ್ಮ್ ಆಗೋಯ್ತು, ಅದು ಖಂಡಿತ ನಮ್ಮನ್ನು ಬಿಡೋದಿಲ್ಲ. ಗುಡ್ ಮಾರ್ನಿಂಗ್ ಅಂಕಲ್ಸ್. ಬಿಟ್ಬಿಟ್ಲಲ್ಲ. ಎಷ್ಟೋ ಕೆಲಸದವರು ನಮ್ಮ ಹತ್ರ ಕೆಲಸ ಮಾಡಿದ್ದಾರೆ. ನಾನು ಕೊಡೋ ಸಂಬಳಕ್ಕೆ ಅದಕ್ಕಿಂತ ಚೆನ್ನಾಗೆ ಕೆಲಸ ತಗೊಂಡಿದ್ದೇನೆ. ಅಯ್ಯೋ, ಇವಳು ಹಿಡನ್ ಕ್ಯಾಮೆ ಇಟ್ಕೊಂಡ್ ಬರ್ತಾಳೆ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾವು ಸರಿಯಾಗಿ ಸಿಕ್ಕಾಕೊಂಡಿದೀವಿ. ಹೌದಯ್ಯೋ, ನಿಜವಾಗ್ಲು. ಯೋ, ಈ ನಾಡಲ್ಲಿ ನಮಗಿಂತ ದೊಡ್ಡ ದೊಡ್ಡ ತಲೆಗಳೇ ಈ ರಹಸ್ಯ ಕ್ಯಾಮ್ರಾಗೆ ತಗಲಾಕೊಂಡಿದ್ದಾರೆ. ನಾವೆಲ್ಲ ಒಂದು ಲೆಕ್ಕನೇ. ರಾಜಕಾರಣಿಗಳು ಸಿಕ್ಕಾಕೊಂಡ್ರು ಅನ್ಕೋ, ರಾಜಕೀಯದ ಹಣನ ಉಪಯೋಗಿಸಿ ಅವರು ಆ ಕೇಸಿಂದ ಈಸಿಯಾಗಿ ಹೊರಗಡೆ ಬಂದ್ಬಿಡ್ತಾರೆ. ನಮಗೋಸ್ಕರ ಖರ್ಚು ಮಾಡಕ್ಕೆ ನಮ್ಮ ಹೆಂಡ್ರು 10 ರೂಪಾಯಿ ಕೂಡ ಕೊಡಲ್ಲ. ಸರಿಯಾಗಿ ನನ್ನ ಹೆಂಡತಿ ಜೊತೆ ನೆಮ್ಮದಿಯಾಗಿ ಸಂಸಾರ ಮಾಡಿದ್ರೆ ಈ ತಲೆನೋವೇ ಬರ್ತಿರ್ಲಿಲ್ಲ. ಅಯ್ಯೋ ದೇವ್ರೆ, ನಾನು ಮುಂದಿನ ಜನ್ಮದಲ್ಲಾದರೂ ಒಂದು ಸುಂದರವಾದ ಹುಡುಗಿಯಾಗಿ ಹುಟ್ಟಬೇಕಪ್ಪ. ಅದೇನಕ್ಕೆ? ಹಣ ಸಂಪಾದಿಸೋದಕ್ಕೆ ಒಂದು ಹೈಡಿಂಗ್ ಕ್ಯಾಮ್ರಾ ಇಟ್ಕೊಂಡ್ರೆ ಸಾಕಲ್ಲ? ಜೋಕ ಇಲ್ಲ ನೋಡು, ನಾವು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಹೇಗೆ? ಹಾಗೆ ಮಾಡಿದ್ರೆ ಅವಳ ಹತ್ರ ಇರೋ ಸಿಡಿ ಮುಂದಿನ ಕ್ಷಣನೇ ಚಾನೆಲ್ ಅಲ್ಲಿ ಬಂದ್ಬಿಡತ್ತೆ. ಅಯ್ಯಯ್ಯೋ, ಊರ್ನವರು ಸಂಬಂಧಿಕರು ಓಸಿನಲ್ಲೇ ಬ್ಲೂ ಫಿಲಮ್ ನೋಡ್ತಾರೆ. ಅಯ್ಯಯ್ಯೋ, ಅದಕ್ಕಿಂತ ಸಾಯೋದೇ ಮೇಲು, ಅದು ಬೇಡ. ಮೊದ್ಲು 2, ಈಗ 3, ಇದೇ ತರ ನಾಳೆ 5 ಲಕ್ಷ 10 ಲಕ್ಷ ಅಂತ ಕೇಳಿಬಿಟ್ರೆ ನಾವು ದುಡ್ಡುಗೋಸ್ಕರ ಎಲ್ಲಿಗೆ ಹೋಗೋಣಪ್ಪ? ಸ್ವಲ್ಪ ಯೋಚನೆ ಮಾಡಿ. ಛೇ, ಇದೊಂಥರ ಕ್ಲೈಮ್ಯಾಕ್ಸ್ ಇಲ್ದಿರೋ ಸೀರಿಯಲ್ ತರ ಆಗೋಯ್ತಲ್ಲ. ಏನ್ ಮಾಡೋದು? ಏ ಫೋನ್ ಎತ್ತಯ್ಯ, ಮಾತಾಡ್ಬೇಡಿ. ಅವಳೇ ಕವಿತಾ, ಇವಾಗ ಯಾಕೆ ಫೋನ್ ಮಾಡ್ತಿದ್ದಾಳೆ? ಹಲೋ ಹೇಳಮ್ಮ. ನೀವ್ ಬರ್ಬೇಕಾದ್ರೆ ಚಿಲ್ಲಿ ಚಿಕನ್ ಚಿಕನ್ ಫ್ರೈ ತರೋದನ್ನ ಮರಿಬೇಡಿ. ಹಾಗೆ ಇಂಪೀರಿಯಲ್ ಇಂದ ಒಂದ್ ಬಿರಿಯಾನಿನು ತಗೊಂಡ್ ಬನ್ನಿ. ಹಾಗೆ ಸ್ವಲ್ಪ ಕ್ಯಾಶ್ ರೆಚ್ ನು ಕೊಂಡ್ಕೊಂಡ್ ಬನ್ನಿ. ಸುಮ್ನೆ ಇರೋದ್ರ ಬದಲು ತಿಂತ ಟಿವಿ ನೋಡ್ಬೋದಲ್ವಾ? ಅದಕ್ಕೆ ಹೇಳ್ದೆ. ಬಾಯ್. ದರಿದ್ರದವಳು ತಿಂದು ತಿಂದ ಸತ್ತೋಗ್ತಾಳೆ. ಲೇ ಮಚಾ, ಚಾನೆಲ್ ಇಂದ ಇಂಟರ್ವ್ಯೂ ಬಂದ್ರು ಕೂಡ ನನ್ನಲ್ಲಿ ಯಾವ್ದೇ ತರ ಚೇಂಜಸ್ ಆಗಲ್ಲ ಕಣೋ. ನೀನೇನು ಹೆದರ್ಕೋಬೇಡ, ಖಂಡಿತವಾಗ್ಲೂ ಒಂದು ಒಳ್ಳೆ ಪಾರ್ಟಿ ಮಾಡೋಣ. ಓಕೆ ಸರಿ ಕಣೋ, ಈಗಲಾದ್ರೂ ಊಟ ಮಾಡಕ್ ಹೋಗೋಣವಾ? ಹಾ ಓಕೆ ಬಾ. ಇಡೀ ಊರ ಹತ್ರ ಬಯಸ್ಕೊಂಡ್ರು ನೀವು ಸುಮ್ನೆ ಇರಲ್ಲ. ಯಾಕ ಅಲ್ಲ, ನಿಮ್ ಹೊಟ್ಟೆ ನೋಡ್ತಾ ಇದ್ರೆ ನೀವ ಮಗು ಹೇರೋಂಗಿದೆ. ಲೋ ಮಗನೆ, ನನಗೊಂದು ಸಂದೇಹ ಕಣೋ, ನೀನು ಚಾನಲ್ಗೆ ಹೋಗುವಾಗ ಯಾಕೆ ತುಂಬಾ ಮೇಕಪ್ ಮಾಡ್ಕೊಂಡು ಹೋಗ್ತೀಯಾ? ಸುದೀಪ್ ಕೂಡ ನಿಮ್ ತರ ಸ್ಟೈಲ್ ಮಾಡಲ್ಲ ಅಂತ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಗಂಡನ ಇಲ್ಲಿ ಬೈತಾ ಇದ್ರು ನಕ್ಕೊಂಡು ನಿಂತಿದ್ದೆಲ್ಲ ಒಳ್ಳೆ ನರಸಿಂಹರಾಜು ತರ. ಇಲ್ಲಿ ನೋಡಿ, ಈಗ ಒಂದು ವಿಷಯ ಹೇಳ್ತಿದ್ದೀನಿ. ಈಗ ನಾನು ಟಿವಿಯಲ್ಲಿ ಬರ್ತಾ ಇದ್ದೀನಿ, ಇನ್ಮೇಲೆ ನನ್ನ ಕೋಚ್ ಕೆಲಸ ಬೇರೆ 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 ಲೆವೆಲ್ಗೆ ಹೋಗ್ತಾ ಇರುತ್ತೆ. ಆ ಲೆವೆಲ್ ನಾನು ಏರ್ತಾ ಇರ್ತಾ ನೀವಿಬ್ರು ನಮ್ಮ ಅಪ್ಪ ಅಮ್ಮ ಲೆವೆಲ್ ಇರಬೇಕು. ಇಲ್ಲ ಅಂತಂದ್ರೆ ಇಬ್ರು ಗಂಟು ಮುಟ್ಟೆ ಕಟ್ಟಿ ನಂದಿ ಬೆಟ್ಟ ಕರ್ಕೊಂಡೋಗಿ ಕೆಳಗೆ ಹಾಕ್ಬಿಡ್ತೀನಿ. ಚಿಕ್ಕ ಮುಟ್ಟೆ ರೆಡಿ ಮಾಡ್ತೀನಿ, ಹೋಗ್ ಸುಮ್ಮನೆ ಒಳಗೆ. ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಹೆಂಡತಿಯಾಗಿ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟೇ ಇಲ್ಲ? ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರೋದ್ರಿಂದನೇ ಎರಡನೇದು ಒಳಗಡೆ ಇದೆ. ಬಾಯ್ ಮುಚ್ಚು ಮಂಗ.
ಮಗ ಮೊದ್ಲು ಏನಾದ್ರೂ ತಿನ್ನೋಣ ಕಣ, ಆಮೇಲೆ ಬೇಕಾದ್ರೆ ನೀನ್ ಫೋನ್ ಮಾಡೋ. ಹಸುವಲ್ಲಿ ಪ್ರಾಣನೇ ಹೋಗ್ತಿದೆ ಕಣ. ಹೋಗ್ತಿದೆ ಕಣ, ನಾನು ಫೋನ್ ಅಟೆಂಡ್ ಮಾಡ್ಬಿಡ್ತೀನಿ ಒಳಗೆ ಹೋಗು. ಬೇಗ ಬಾ ಅಮ್ಮ, ಊಟ ಎತ್ತಿಡಮ್ಮ. ಹಲೋ ಹಲೋ ಹಲೋ, ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ, ನಾನು ಅಂಜನಾ. ಅಂಜನಾನಾ? ಯಾರು? ಏನ್ ಸರ್, ಗುರ್ತಿಸಿಗ್ಲಿಲ್ವಾ? ನಿಜವಾಗ್ಲು ಯಾರು ಅಂತ ಗೊತ್ತಾಗ್ತಿಲ್ವೇ? ಕಾಂಚಿ ಟೆಕ್ಸ್ಟೈಲ್ಸ್ ಇಂದ. ಅಂಜನಾ, ಈಗ ಜ್ಞಾಪಕಕ್ಕೆ ಬಂತು. ಹೌದು, ಈ ನಂಬರ್ ಯಾಕೆ ಸಿಕ್ತು? ನಂಬರ್ ಎಲ್ಲ ಒಂದ್ ವಿಷಯನ, ಚಾನೆಲ್ ಫೋನ್ ಮಾಡಿ ತಗೊಂಡೆ. ಓಹ್, ನಾನು ಟಿವಿಯಲ್ಲಿ ಬಂದ್ಮೇಲೆ ಅಭಿಮಾನಿಗಳು ನನಗೆ ಮಲ್ಗೋಕೆ ಬಿಡ್ತಿಲ್ಲ. ಆಮೇಲೆ ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮತ್ತೆ ನಿಮ್ ಗಂಡ ಪ್ರೇಮ್ ಹೇಗಿದ್ದಾರೆ? ಅವರು ಚೆನ್ನಾಗಿದ್ದಾರೆ. ಓಹ್, ಇರ್ಲಿ, ನಾನು ನೆನ್ಸ್ಕೊಂಡು ಫೋನ್ ಮಾಡಿದ್ರಲ್ಲ, ತುಂಬಾನೇ ಥ್ಯಾಂಕ್ಸ್. ಆಮೇಲೆ ಫೋನ್ ಮಾಡಿದ್ದು ಒಳ್ಳೇದಾಯ್ತು. ನಾನು ಮುಂದಿನ ವಾರದಿಂದ ನಿಮ್ಮೂರಲ್ಲೇ ಇರ್ತೀನಿ, ಅವಾಗ ಸ್ಟ್ರೇಟ್ ಆಗಿ ಮೀಟ್ ಆಗೋಣ. ಓಕೆ ಓಕೆ, ಗುಡ್ ನೈಟ್, ಬಾಯ್. ನೀನ್ ಮಾತಾಡೋದ್ ನೋಡಿದ್ಮೇಲೆ ನಿನ್ ಬಾಡಿ ಲ್ಯಾಂಗ್ವೇಜ್ ಇಟ್ಕೊಂಡೆ ನಾನು ಕಂಡಿಡಿದ್ ಬಿಟ್ಟೆ. ಆ ಫೋನಲ್ಲಿ ಇದ್ದಿದ್ದು ಒಂದು ಆ ಶಾರದ ಇಲ್ಲ ಆ ಶಕೀಲ. ಬಾಯ್ ಮುಚ್ಚೋ. ಇವಳು ನನ್ನ ಹಳೆ ಫ್ರೆಂಡ್ ಕಣ. ಕೊಯಮುತ್ತೂರಲ್ಲಿ ಕಾಂಚಿ ಟೆಕ್ಸ್ಟೈಲ್ಸ್ ಅಲ್ಲಿ ನಾನು ಕೆಲಸ ಮಾಡ್ತಿದ್ನಲ್ವಾ, ಆವಾಗ ಅಲ್ಲಿ ಅವಳು ಕೆಲಸ ಮಾಡ್ತಿದ್ಲು, ಅವಾಗ ಫ್ರೆಂಡ್ ಆಗಿದ್ದು. ಅವಾಗ ನಾನಲ್ಲಿ ಪರ್ಚೇಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಹಾಗಾದ್ರೆ ಒಂದು ಗ್ಯಾಪ್ ಆದ್ಮೇಲೆ ಮತ್ತೆ ನೀನು ಅವಳ ಹತ್ರ ಫೋನಲ್ಲಿ ಮಾತಾಡಿದ್ಯಾ? ನಾನು ಟಿವಿಗೆ ಬಂದ್ಮೇಲೆ ತುಂಬಾ ಫೇಮಸ್ ಆಗಿದ್ದೀನಿ ಕಣೋ. ಮಣಿರತ್ನಂ ಸರ್ ಕೂಡ ಹೀರೋ ಆಗ್ ಬಾ ಅಂತ ನನ್ನ ಕರಿತಾರೇನೋ ಅಂತ ಭಯ ಆಗ್ತಿದೆ ಕಣೋ. ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಮೊದ್ಲು ನೀನು ಹೋಗಿ ಊಟ ಮಾಡೋಗು, ಇಲ್ಲಾಂದ್ರೆ ನಿನ್ ಪ್ರಾಣ ಹೋಗ್ಬಿಡತ್ತೆ. ಬಾಬಾ, ಅದು ಕರೆಕ್ಟ್ ಕಣೋ. ಅದೇ ತರ್ಲೆ ಇನ್ಚಾರ್ಜರ್ ಸಾಲಮನ್. ಸಿನಿಮಾ ಹೆಂಗಿತ್ತು, ನಿನಗೆ ಹಿಡಿಸ್ತಾ? ನಂಗೊಂಚೂರು ಇಷ್ಟ ಆಗ್ಲಿಲ್ಲ, ತುಂಬಾ ಬೋರ್. ಹಂಗೆಲ್ಲ ಹೇಳ್ಬಾರ್ದು, ನನಗಂತೂ ಹಿಡಿಸ್ತಪ್ಪ. ಗಂಡಸರಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಆ ಮೂವಿ ಸ್ಟಾರ್ಟ್ ಆದಾಗಿಂದ ಎಂಡ್ ಆಗೋವರೆಗೂ ಆ ಹೀರೋ ಮಾಡಿದ ಫ್ರಾಡ್ ತನ ಆ ಹೀರೋನಿಗೆ ಗೊತ್ತಾಗ್ಲಿಲ್ಲ ನೋಡಿ. ಗೊತ್ತಾದ್ರೆ ಅಲ್ಲಿಗೆ ಕತೆ ಮುಗಿಯುತ್ತಲ್ಲ. ಆ ಮೂವಿ ಹೀರೋಯಿನ್ ನಾನೇನಾದ್ರೂ ಆಗಿದ್ರೆ ಏನಾಗ್ತಿತ್ತು ಗೊತ್ತಾ? ಆ ಹೀರೋ ಮುಖ ನೋಡಿ ಫಸ್ಟ್ ಈ ಡೈಲಾಗ್ ಹೊಡಿತಾ ಇದ್ದೆ ನಾನು. ಅದ್ಯಾವ ಡೈಲಾಗು? ಗಂಡಸಿಗೆ ಇಷ್ಟ ಆಗಿರೋ ಥರ ಅವ್ನು ಬಾಳ್ತೀನಿ ಅಂತ ಹೇಳಿದ್ರೆ ಹೆಂಡತಿಗೆ ಇಷ್ಟ ಆಗಿರೋ ಥರ ಅವಳು ಬಾಳ್ಬೇಕು ಅಂತ ಹೇಳಿದ್ರು. ಅಯ್ಯೋ, ಅದೆಲ್ಲ ಹಳೆ ಡೈಲಾಗು, ಡಬ್ಬಿಂಗ್ ಸೀರಿಯಲಲ್ಲೇ ಬಂದ್ಬಿಡ್ತು. ಒಂದ್ ವೇಳೆ ಅದೇ ಹೀರೋ ತರ ನಾನು ಒಬ್ಬ ಕೆಟ್ಟ ಮನುಷ್ಯ ಅಂತ ನಿನಗೆ ಗೊತ್ತಾಯ್ತು ಅಂತ ಇಟ್ಕೋ. ನೀನ್ ಈ ಡೈಲಾಗ್ನ ನಾನು ಹೇಳ್ತಿದ್ಯಾ? ನೋಡಿದ್ಯಾ, ಮಾತೇ ಬರ್ತಾ ಇಲ್ಲ. ಇದೇ ಸ್ಥಿತಿನೇ ಆ ಹೀರೋಯಿನ್ಗೂ. ಇಲ್ಲಿ ನೋಡು, ಒಳ್ಳೆ ಕುಟುಂಬದಲ್ಲಿ ಹುಟ್ಟಿರೋ ಹೆಣ್ಣು ಯಾರೇ ಆಗಿರ್ಲಿ ಈ ರೀತಿ ಮಾತು ಹೇಳೋದೇ ಇಲ್ಲ. ಅಂಜನಾ, ಇಷ್ಟಕ್ಕೆ ಏನಿಲ್ಲ, ಸುಮ್ಮನೆ. ಏಯ್ ಬಾರಿ, ಇಲ್ಲಿ ಎಲ್ಲಿ ಹೋಗ್ತೀಯೋ? ಬೇಡ ಬಿಡ್ರಿ, ಮುಟ್ಬೇಡಿ. ಏಯ್, ಇನ್ನೂ ಅದನ್ನ ಮರಿಲಿಲ್ವಾ? ನನ್ ಬಗ್ಗೆ ನಿನ್ ಗೊತ್ತಲ್ವಾ? ಅದ್ ಹೆಂಗೋ ಒಂದಂತೂ ನಿರ್ಧಾರ ಮಾಡಿದೆ, ಇನ್ಮೇಲೆ ಸಿನಿಮಾ ನೋಡಿದ್ರೆ ಅದ್ರ ಬಗ್ಗೆ ಯಾವ ವಿಷಯನೂ ಚರ್ಚೆ ಮಾಡೋದಿಲ್ಲ. ಏನು, ಓಕೆನಾ? ಹ್ಮ್.
ಏಯ್ ಅವಸರ ಮಾಡ್ಬಿಡು, ನಿಧಾನ ಬಾ. ತಬ್ಲಾನ ಚೀಲದಲ್ಲಿ ಹಾಕೊಂಡು ಹೋಗೋ ತರ ಇದೆ. ಈ ಹುಡುಗಿನೆಲ್ಲೋ ನೋಡ್ದಾಗಿದೆಯಲ್ಲ. ಅಲ್ಲ ಯಾಕೆ, ನಾನು ಯಾರು ಅಂತ ಗೊತ್ತಾಗಿಲ್ವಾ ನಿಂಗೆ? ನಾವಿಬ್ರು ಭೇಟಿಯಾಗಿ ಎಷ್ಟು ವರ್ಷ ಆಯ್ತು, ದಿಢೀರಂತ ನೋಡಿದ್ದು. ಬಾ ಒಳಗ್ ಬಾ. ಏನಾಯ್ತು, ಒಂದ್ ಫೋನ್ ಕೂಡ ಮಾಡ್ದೆ ದಿಢೀರಂತ ವಿಸಿಟ್ ಮಾಡಿದ್ಯಾ? ಅದೇ ಈ ಮೀರಾ ಸ್ಟೈಲ್, ಯಾರು ಎಕ್ಸ್ಪೆಕ್ಟ್ ಮಾಡದಿರೋ ಟೈಮಲ್ಲಿ ಅವ್ರ ಮನೆಗೆ ಹೋಗೋದೇ ನನ್ ವಿಶೇಷ. ಅದರಲ್ಲಿ ಒಂದ್ ಥ್ರಿಲ್ ಇರುತ್ತಲ್ವಾ? ಹೌದು ಪ್ರೇಮಲ್ಲಿ. ಅಂಜನಾ, ಓ ಹಲೋ ಮೀರಾ. ಎಲ್ಲಿಗೆ ಹೊರಟೆ? ನಾನು ಅರ್ಜೆಂಟ್ ಸ್ಟುಡಿಯೋ ಹೋಗ್ಬೇಕು, ಒಂದು ಮುಖ್ಯವಾದ ಡಬ್ಬಿಂಗ್ ಇದೆ, ಅನುಮತಿ ನೀವು ನೀಡಬೇಕು. ಅದಕ್ಕೇನಂತೇನೋ ಪ್ರಾಬ್ಲಮ್, ನಾನು ಅಂಜನಾ ನೋಡಕ್ ಬಂದೆ. ಓಹೋ, ನಿನ್ ಡಾನ್ಸ್ ಕ್ಲಾಸ್ ಎಲ್ಲ ಹೇಗ್ ನಡೀತಿದೆ? ಇಟ್ಸ್ ಗೋಯಿಂಗ್ ಕ್ವೈಟ್ ವೆಲ್. ಸೌತ್ ಇಂಡಿಯಾದಲ್ಲಿ ಯಾವ ಪ್ರೋಗ್ರಾಮ್ ನಡೆದ್ರು ಸರಿ, ಮೀರಾ ಪ್ರೋಗ್ರಾಮ್ ಅಲ್ಲಿ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ. ಚಾನೆಲ್ ಗೆಲ್ಲ ಕೊರಿಯೋಗ್ರಾಫ್ ಮಾಡ್ತಿದ್ಯಾನೆ? ಹಾ ಮಾಡ್ತಾ ಇದ್ದೀನಿ. ಒಳ್ಳೆ ಸಂಪಾದನೆ ಅಲ್ವಾ? ಕಣ್ಣು ಹಂಗ್ ಬಿಡುವ. ಸರಿ ನೀವು ಮಾತಾಡ್ತಾರೆ, ನಾವು ಹೊರಡ್ತೀನಿ. ನಿಜವಾಗ್ಲೂ ಹೊರಡ್ತಿದ್ಯಾ? ಇವ್ರು ಯಾವಾಗ್ಲೂ ಹೀಗೇನೆ, ಯಾರಾದ್ರೂ ಗೆಸ್ಟ್ ಬಂದ್ರೆ ಸಾಕು ದಿಢೀರ್ ಅಂತ ಬಿಸಿ ಆಗ್ಬಿಡ್ತಾರೆ. ಇಲ್ಲಿ ನೋಡಿ, ನೀವಿಬ್ರು ಹೆಂಗಸರು ಸೇರ್ಕೊಂಡು ಊರ್ ಕತೆ ಮನೆ ಕತೆ ಅಂತ ಮಾತಾಡಿ ಯಾವ್ದಾದ್ರು ಕುಟುಂಬನ ಕೇಳಿಸೋದಕ್ಕೆ ಪ್ಲಾನ್ ಮಾಡೋ ಅಷ್ಟರಲ್ಲಿ ನಾನು ಬಂದ್ಬಿಡ್ತೀನಿ. ಸರಿ ಸರಿ. ಮಮ್ಮೂಟಿ ಫೋಟೋಸ್ ಜಾಸ್ತಿ ಇದೆಯಲ್ಲ. ಅಯ್ಯೋ ಆ ಕಥೆ ಯಾಕೆ ಕೇಳ್ತೀಯಾ? ಇವ್ರಿಗೆ ಮಮ್ಮೂಟಿ ಅಂದ್ರೆ ಅಷ್ಟು ಇಷ್ಟ, ತುಂಬಾ ದೊಡ್ಡ ಫ್ಯಾನ್ ಕಣೆ. ನಿನಗೆ? ನನಗೆ ಯಾವತ್ತಿದ್ರು ಅಣ್ಣವ್ರೆ ಕಣೆ. ಇವ್ರಿಗೆ ಮೂವಿಲಿ ಆಕ್ಟ್ ಮಾಡಕ್ ಚಾನ್ಸ್ ಕೊಡಿಸ್ತೀನಿ ಅಂತ ಮಮ್ಮೂಟಿನೇ ಹೇಳಿದಾರ ಕಣೆ. ಹಾಗಾದ್ರೆ ಆಕ್ಟ್ ಮಾಡೋ ಆಸೆನೂ ಇದೆ? ಅದ್ ಮೊದ್ಲಿಂದನೂ ಇತ್ತಲ್ವಾ. ಆಕ್ಟಿಂಗ್ ಮಾಡೋದಕ್ಕೆ ಚಾನ್ಸ್ ಹುಡುಕಿ ಹುಡುಕಿ ಒಂದ್ ಎರಡ್ ಮೂರ್ ವರ್ಷ ವೇಸ್ಟ್ ಮಾಡ್ಬಿಟ್ರು. ಅದಾದ್ಮೇಲೆ ಕಥೆ ಬರೀತೀನಿ ಅಂತ ಹೋದ್ರು. ಅದಾದ್ಮೇಲೆ ನಮ್ ಜೊತೆ ಪಿಜಿಲ್ ಸೇರಿದ್ದು. ಅದರಿಂದನೇ ನಿಂಗೊಬ್ಬ ಒಳ್ಳೆ ಹಸ್ಬೆಂಡ್ ಸಿಕ್ತಾ ಅಲ್ವಾ? ಸರಿ, ನಿನ್ ಫ್ಯಾಮಿಲಿ ಪ್ರಾಬ್ಲಮ್ ಎಲ್ಲ ಏನಾಯ್ತು? ಓ ಅದಾ, ನಾವಿಬ್ರು ಡಿವೋರ್ಸ್ ತಗೊಂಡ್ವಿ. ನಂಬೋಕೆ ಆಗ್ತಿಲ್ಲ ಕಣೆ. ಮದ್ವೆ ಆದ್ಮೇಲೆನೆ ಗಂಡಸ್ರದ್ದು ನಿಜವಾದ ಮುಖ ಗೊತ್ತಾಗೋದು. ಹಾಗಾದ್ರೆ ನಿನ್ ಮಗು? ಹ, ಅದು ಅವನ್ ಮಗು. ನನಗ್ ಬೇಡ ಅಂತ ಹೇಳ್ದೆ. ಹಾಗಾದ್ರೆ ನೀನ್ ಒಬ್ಳೆ ಇರ್ತೀಯ? ನಾನಂತ ದಡ್ಡಿ ಏನಲ್ಲ. ನಾನ್ ಅವನ್ಗಿಂತ ಶ್ರೀಮಂತ ಹುಡುಗನ್ ಮದ್ವೆ ಆಗಿ ಅವನ್ ಮುಂದೆನೆ ಬಾಳಿ ತೋರಿಸ್ತೀನಿ. ಈ ಜನರೇಷನ್ ಅಲ್ಲಿ ಪ್ರಾಬ್ಲಮ್ಸ್ ಇಲ್ದಿರೋ ಮನೆನೇ ಇಲ್ಲ, ಅರ್ಥ ಮಾಡ್ಕೊ. ಆ ವಿಷಯದಲ್ಲಿ ನಿನ್ ಫ್ಯಾಮಿಲಿ ತುಂಬಾ ಲಕ್ಕಿ ಫ್ಯಾಮಿಲಿ. ಅವತ್ತು ಕೂಡ ಕೋಚಿಂಗ್ ಕೊಡ್ಬೇಕಾದ್ರೆ ಆಮೇಲೆ ಫೋನ್ ಮಾಡ್ತೀನಿ. ನಾನು ಹೇಳಿದ ಕರೆಕ್ಟ್ ತಾನಾ? ನನಗೆ ಗೊತ್ತು ಕಣ, ನಿನಗೆಲ್ಲ ಮಾಡ್ತೀಯ ಅಂತ. ಅಂಜನಾ ತಾನೇ ಅದು? ಹಾಯ್ ಅಂಜನಾ. ಹಾಯ್ ಸಿಂಜು, ವಾಟ್ ಎ ಸರ್ಪ್ರೈಸ್. ಯಾವಾಗ ನಮ್ಮ ಊರಿಗೆ ಬಂದೆ? ನೀನ್ ಚೂರು ಬದಲಾಗಿಲ್ಲ. ಆದ್ರೆ ನೀನ್ ತುಂಬಾ ಬದಲಾಗ್ಬಿಟ್ಟಿದ್ಯಾ. ಮದುವೆ ಆದ್ಮೇಲೆ ನಿನ್ನ ನೀನ್ ಮೇಂಟೇನೇ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ನಿನ್ ಮುಖದಲ್ಲಿ ಇದ್ದ ಗ್ಲಾಮರೇ ಕಾಣಿಸ್ತಾ ಇಲ್ಲ. ನೀನ್ ಇನ್ನೂ ಬೇರೆಯವ್ರನ್ನ ರೇಗಿಸೋದನ್ನ ಇನ್ನೂ ಬಿಟ್ಟಿಲ್ವಾ? ನಿನ್ ಹಳೆ ಫೋನ್ ಇನ್ನೂ ನೀನ್ ಚೇಂಜ್ ಮಾಡಿಲ್ವಾ? ಏನು ಚೇಂಜಸ್ಸೇ ಕಾಣಿಸ್ತಿಲ್ಲಪ್ಪ. ಹಲೋ ಹೇಳಿ, ನಾನೇ ನಿಮಗ್ ಫೋನ್ ಮಾಡ್ಬೇಕು ಅಂತಿದ್ದೆ. ನನ್ ಪಕ್ಕದಲ್ಲಿ ಒಬ್ರು ಗೆಸ್ಟ್ ಇದಾರೆ, ನಮ್ ಹಳೆ ಫ್ರೆಂಡ್ ಸಿಂಜು. ಹೌದಾ, ಇಲ್ಲಿ ಬಂದಿದಾನ? ಹಾ ಕೊಡ್ತೀನಿ ರೀ. ಹಲೋ, ನಮ್ ಫ್ಲಾಟ್ಗೆ ಬಂದ್ಬಿಟ್ಟು ಹೋಗಪ್ಪ. ಅದಲ್ಲೇನು ಹೇಳಬೇಕಾಗಿಲ್ಲ, ನಾನು ಖಂಡಿತ ಹೋಗ್ಲೂ ಬರ್ತೀನಿ. ಓಕೆ ಬಾಯ್. ಹಾಂ ಸರಿ, ಓಕೆ ಬಾಯ್. ಅವನೇನು ಹೇಳ್ತಿದ್ದಾನೆ ಗೊತ್ತಾ? ಮನೆಯಲ್ಲಿ ಒಳ್ಳೆ ಊಟ ರೆಡಿ ಮಾಡಿ ಇಟ್ಟಿದ್ದೀನಿ, ನೀನು ಬಂದು ಅದನ್ನೆಲ್ಲ ತಿಂದು ಖಾಲಿ ಮಾಡಿನೇ ಹೋಗ್ಬೇಕು ಅಂತ ಹೇಳ್ತಿದ್ದಾನೆ. ತುಂಬ ದಿನಗಳ ನಂತರ ಒಂದೊಳ್ಳೆ ರುಚಿ ರುಚಿಯಾದ ಊಟ ನಿಮ್ಮನೆಯಲ್ಲೇ ಮಾಡ್ದಂಗಾಯ್ತು. ಥ್ಯಾಂಕ್ಸ್ ಅಂಜನಾ. ಹಾಗಾದ್ರೆ ನಿನ್ ಹೆಂಡತಿ ಏನೋ ಮಾಡ್ಕೊಡಲ್ವಾ? ಹ್ಮ್ ಮಾಡ್ತಾಳೆ. ಅವಳು ಮಾಡಿದ ಅಡುಗೆನ ನಾನು ತಿಂದಾದ್ಮೇಲೆ ಬೇದಿಯಾಗೋ ಮಾತ್ರೆಗಳನ್ನ ನಾನು ಇದುವರೆಗೂ ಮೆಡಿಕಲ್ ಶಾಪ್ ಹೋಗಿ ತಂದೇ ಇಲ್ಲ ನೋಡು.
ಅಷ್ಟೊಂದು ಚೆನ್ನಾಗಿ ಮಾಡ್ತಾಳ ಅವಳು. ನಿನ್ನಂಥವನ್ ಜೊತೆ ಬಾಳ್ಬೇಕು ಅಂದ್ರೆ ಅವಳನ್ನ ಪ್ರಶಂಸೆ ಮಾಡ್ಲೇಬೇಕು. ಪಾಪ ಅವಳು. ನೀನ್ ಏನೇ ಹೇಳು, ನೀನ್ ಮಾಡಿರೋ ಅಡುಗೆ ಮಾತ್ರ ನಿಜವಾಗ್ಲೂ ಸೂಪರ್ ಆಗಿದೆ. ಥ್ಯಾಂಕ್ಸ್. ನಮ್ಮನೆ ಗೆಸ್ಟ್ ಬಂದ್ರು ಅಂದ್ರೆ ಚೆನ್ನಾಗಿ ಟ್ರೀಟ್ ಮಾಡೇ ನಾವ್ ಕಳ್ಸೋದು. ಅದನ್ ನಾವಿಬ್ರು ಸೇರೆ ಡಿಸೈಡ್ ಮಾಡಿರೋದು. ಈ ತರ ಫ್ಲಾಟ್ ಅಲ್ಲಿ ಬಾಳೋ ನಮ್ಮಂಥವ್ರಿಗೆ ಇದೊಂದೇ ಅಲ್ವಾ ಸಿಗುವಂತ ಸಂತೋಷ. ಹಾಗಾದ್ರೆ ಇನ್ಮೇಲೆ ನೀನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನನಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ನಿಮ್ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ, ಏನ್ ಹೇಳ್ತೀಯ? ಹೌದಾ, ನನಗಂತೂ ಸಂತೋಷ. ಓಕೆ, ಏನಿಲ್ಲ, ಇಂಟರ್ನೆಟ್ ಚೆನ್ನಾಗಿದೆ ನೋಡ್ತಾ ಇದ್ದೆ. ನಾನು ಇವಾಗ ತಾನೇ ಅವ್ರಿಗೆ ಫೋನ್ ಮಾಡಿದ್ದೆ, ಅವ್ರು ಬರೋದಕ್ಕೆ ಲೇಟ್ ಆಗುತ್ತಂತೆ. ಓ ಹೌದಾ, ಹಾಗಾದ್ರೆ ನಾನು ನೋಡ್ತೀನಿ. ಜಂಕ್ಷನ್ ತನಕ ನಾನೇ ಡ್ರಾಪ್ ಮಾಡ್ತೀನಿ, ಅಲ್ಲಿಂದ ಬೇರೆ ಗಾಡಿ ಸಿಗುತ್ತೆ ನಿಂಗೆ. ಓಕೆ ಓಕೆ, ಸರಿ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಸರಿ ಸರಿ. ಹೌದು ಕಣ, ಒಳ್ಳೆ ಬಿಸ್ಕೆಟ್ ತರ ಅವಳೆ. ಏನೇ ಮಾಡಿದ್ರು ನೀನು ಮಾಡಿರೋ ಅಡುಗೆ ರುಚಿನ ಮಾತ್ರ ಮರೆಯಕ್ಕೆ ಆಗ್ತಿಲ್ಲ ನೋಡು. ಹೋಗೋಣ. ಗಂಟೆ ಈಗ್ಲೇ 11 ಆಗೋಯ್ತೆ. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ? ಕಾಣುತ್ತ? ಹೌದಾ ನಿನಗೆ ಅನ್ನಿಸ್ತಾ ಇದೆ? ಹೌದೌದು ಹೌದು. ಹಾಗಾದ್ರೆ ಇವಾಗ ಬರ್ತಾರೆ, ನೀವೇ ನೋಡಿ. ನೋಡೋಣ ನೋಡೋಣ. ಅಯ್ಯೋ ದೇವ್ರೆ, ಅವಳು ಏನ್ ಅನ್ಕೊಂಡಿದ್ದಾಳೆ? ಮನೆಗೆ ಬಂದ್ ಬಾ ಮಕ್ಕಳ. ಇಷ್ಟು ಸೋಂಬೇರ್ತನ ಪಟ್ರೆ ಹೇಗೆ? ಎರಡ್ರ ಅಂತಾನೇ ಓಡ್ರು. ಬನ್ನಿ ಬನ್ನಿ, ಹೇಳದ್ ಕೇಳೆ. ಇದೆಲ್ಲ ನನ್ನಿಂದ ಆಗೋದಿಲ್ಲ. ಇನ್ ಒಂದಡಿ ಹೇಗೆ? ನೀವ್ ಸ್ಲಿಮ್ ಆಗೋದ್ ಬೇಡ್ವಾ ಹೇಳಿ? ಬಾಡಿ ಖಂಡಿತ ಸ್ಲಿಮ್ ಆಗಲ್ಲ. ನಗಕ್ಕೇನೋ ಇದೆ ಇದ್ರಲ್ಲಿ, ಯಾಕೋ ನಗ್ತಿದ್ಯಾ? ಇಲ್ಲ, ಈ ಆನೆ ಮರಿ ಸ್ಲಿಮ್ ಆಗತ್ತಾ ಅಂತ ಕೇಳ್ದ. ಇದನ್ನ ಮೊದ್ಲು ನಿಮ್ಮ ಅಪ್ಪ ಅಮ್ಮನ ಹತ್ರ ಕೇಳಿ. ನೋಡಿದ್ಯಾ, ಆನೆ ಮರಿ ಕೋಪ. ಇನ್ನೊಂದ್ಸತಿ ಆನೆ ಮರಿ ಅಂದ್ರೆ ಕೆಳಗಡೆ ಹಾಕಿ ತುಳಿದು ಬಿಡ್ತೀನಿ, ಜಾಗ್ರತೆ. ಆನೆ ಮರಿ ಕೌಂಟರ್ ಎಲ್ಲ ಕೊಡುತ್ತೆ. ನನ್ನ ಹತ್ರ ಒದೆ ತಿಂದೆ ಸುಮ್ನೆ ಸ್ಕೂಲ್ಗೆ ಹೋಗೋ ದಾರಿ ನೋಡು. ಇವೆಲ್ಲ ಬೆಳೆದು ಬಿಟ್ರೆ ಏನಾಗ್ತವೋ ಏನೋ. ಈ ಊರು ಉದ್ದಾರ ಆದ ಮೇಲಕ ನಾವ್ ಎಕ್ಸರ್ಸೈಸ್ ಮಾಡೋಣ. ಅಯ್ಯೋಯ್ಯೋ ಬೇಡ ಬೇಡ, ನಾಳೆ ನಾಳೆ ಆದ್ಮೇಲೆ, ಇಲ್ಲಾಂದ್ರೆ ಮುಂದಿನ ತಿಂಗಳು. ಒಲಿಂಪಿಕ್ಸ್ ಎಲ್ಲ ಮುಗೀತಾ? ಹೇಗೋ ಒಂದ್ ಲೆಕ್ಕದಲ್ಲಿ ಮುಗೀತು. ಹೌದು, ನಿಮ್ಮಪ್ಪ ಎಲ್ಲಿ? ಇಷ್ಟೋ ತನಕ ಬುಕ್ಸ್ ಎಲ್ಲ ಓದ್ಕೊಂಡು ಇಲ್ಲೇ ಕೂತ್ಕೊಂಡಿದ್ರು. ಅಯ್ಯಯ್ಯೋ, ಬೆಳಗ್ಗೆ ಟೀ ನಾನು ಕೊಡ್ಲಿಲ್ವಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾರೆ. ಈ ಟೈಮಲ್ಲಿ ಹೋಗಿ ಜಿಪ್ಸಿ ಕಾಪಾಡ್ತು. ಹೌದು, ಇಷ್ಟೊತ್ತಲ್ಲಿ ಎಲ್ಲಿಗೆ? ನನಗೆ ಅರ್ಜೆಂಟ್ ಆಗಿ ಒಂದು ಮೀಟಿಂಗ್ ಇದೆ. ಹಾಗಾದ್ರೆ ಇವತ್ತು ಊಟ ಎಲ್ಲ ಬೇಡ ನಿಮ್ಗೆ, ಎಲ್ಲ ನಾನು ಹೊರಗಡೆ ತಿನ್ಕೋತೀನಿ. ಅಯ್ಯೋ, ಅದ್ಯಾರು? ಅವ್ರಾ? ಅವ್ರು ಏನ್ ಅಂಕಲ್, ನಮ್ಮನ್ನೆಲ್ಲ ಗುರ್ತು ಹಿಡಿಯಲ್ವಾ? ಹಾಗಾದ್ರೆ ನಿಮ್ಗೆ ಮುಂಚೆನೆ ಗೊತ್ತಿತ್ತಾ? ಹೇಳಿ ಅಂಕಲ್, ಕೇಳ್ತಿದಾರಲ್ಲ. ಅಯ್ಯೋ,
ನನಗೆ ಈ ಡ್ರೆಸ್ ಅಲ್ಲಿ ನೋಡಿದ್ಮೇಲೆ ಗೊತ್ತಾಗ್ಲಿಲ್ಲ, ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. ನೀನ್ ಕವಿತಾ ತಾನೇ? ಹಾ ನನಗ್ ಗೊತ್ತು, ಇದಕ್ ಮುಂಚೆನೆ ಗೊತ್ತು. ಮತ್ತೆ ಸ್ವಲ್ಪ ಹೊತ್ ಮುಂಚೆ ಕೇಳ್ದಾಗ ಯಾರೋ ಗೊತ್ತಿಲ್ಲ ಅಂತ ಹೇಳಿದ್ರಿ. ಯಾರು? ನಾನು ಹಾಗೆ ಹೇಳ್ದೆ, ಸುಮ್ನೆ ಹೇಳ್ದೆ. ವಯಸ್ಸಾಗಿದ್ಯಲ್ಲ, ಅದಕ್ಕೆ ಜ್ಞಾಪಕ ಶಕ್ತಿ ಸ್ವಲ್ಪ ಕಡಿಮೆ ಆಗಿದೆ ಅಲ್ಲ? ಹೌದೌದು, ಕರೆಕ್ಟ್ ಅಲ್ವೇ? ಹೌದೌದು, ವಯಸ್ಸಾಯ್ತಲ್ಲ. ಹಾ ಹೌದು, ಅವ್ರ ಪಾಪದವರು. ಸರಿ ಸರಿ, ನೀವ್ ಮಾತಾಡ್ತೀರಿ, ನಾನು ಹೊರಡ್ತೀನಿ. ಬಾಯ್. ಹೌದು, ನೀನ್ ಇಲ್ಲಿಂದ ಹೊರಟು ಬಿಡ್ತೀಯ ಅಂತ ಕೇಳ್ದೆ. ಇನ್ನು ಎಷ್ಟು ದಿನ ಇಲ್ಲಿರ್ತೀಯಾ? ನೀನ್ ಬೇಗ ಹೋಗಿ ಟೀ ತಗೊಂಬ ಹೋಗು. ಓ, ಇವ್ರದ್ದು ಒಂದ್ ಕತೆ. ಏನೋ ಒಂದನ್ನ ರೆಡಿ ಮಾಡ್ಕೊಡ್ತೀನಿ ಅಂತ ನಂಗೆ ಮೂರ್ ಜನ ಮಾತ್ ಕೊಟ್ಟಿದ್ದಾರೆ. ಅದ್ ಸಿಕ್ಕಿದ ಕೂಡ್ಲೆ ನಾನ್ ಹೊರಟ್ಬಿಡ್ತೀನಿ. ಏನಾದ್ರೂ 31ರವರೆಗೂ ನಾನು ಇಲ್ಲೇ ಇರ್ತೀನಿ. ಅದಾದ್ಮೇಲೆ ಒಂದಿನ ಕೂಡ ಇರಲ್ಲ. ಹೌದಾ? 30ನೇ ತಾರೀಕು ತನಕ ಇಲ್ಲೇ ಇರ್ತೀಯಾ? ಹಾಗಾದ್ರೆ ನಮ್ಮ ಆನ್ಯುವಲ್ ಪ್ರೋಗ್ರಾಮ್ ಮುಗಿದ ಮೇಲೆ ನೀನ್ ಊರ್ಗೆ ಹೋಗ್ಬೋದು. ಏನ ಟ್ರೈ ಮಾಡ್ತೀನಿ. ಅಯ್ಯೋ ದೇವ್ರೆ, ಓಡಾಡ್ಕೊಂಡು ಮನೆಗ್ ಬಂದ್ಲು ಅನ್ಸತ್ತೆ. ಅಯ್ಯಯ್ಯೋ, ಹಾಲು ಬಿಸಿ ಮಾಡ್ಲಿಲ್ವೇ? ಹಾಲು ಬೇರೆ, ಅವಳೇನು ಎಳೆ ಮಗುನ ಹಾಲು ಕುಡಿಯೋಕೆ? ನೀನಾ? ನನಗೆ ಭಯನೇ ಆಗೋಯ್ತು ಗೊತ್ತಾ. ಇನ್ಮೇಲೆ ನಾವು ಹೆದರ್ಕೊಂಡೆ ಬಾಳ್ಬೇಕು. ಅಯ್ಯೋ, ಮೊಟ್ಟೆ ಸರಿ ಇಟ್ಟಿದೆ, ಅವಳು ಬಂದ್ಬಿಡ್ತಾಳಿರು. ಈ ಕಡೆ ಬಾರಯ್ಯ, ಆ ಕ್ಯಾಮ್ರಾ ನನ್ನ ಫ್ಲಾಟಲ್ಲಿ ಇರೋದು, ಅದಕ್ಕೆ ಹೆದರ್ಕೊಂಡೆ ನಾನು ಇಲ್ಲಿ ಬಂದೆ. ಸರಿ ಸರಿ, ಅವಳೀಗ ಎಲ್ಲಾರ ಮನೆಗೂ ಬರಂಗಾಗ್ಬಿಡ್ಲಲ್ಲ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವಳನ್ನ ಇಲ್ಲಿಂದ ಪ್ಯಾಕ್ ಮಾಡಿ ಕಳಿಸ್ಬೇಕು, ಇಲ್ಲ ಅಂದ್ರೆ ನಮ್ಮ ಕತೆ ಎಲ್ಲ ಮುಗೀತು ಅನ್ಕೊಳ್ಳಿ. ಅರೆ, ನೀನು ಇಲ್ಲ ಇದೆಯಾ? ಡ್ಯೂಟಿ. ಏನ್ ಡ್ಯೂಟಿ? ಕವಿತಾಳ ಸುಕ್ಕಾಗಿರುವಂತಹ ಕೋಮಲವಾದ ಬಟ್ಟೆಗಳನ್ನ ಐರನ್ ಮಾಡೋ ಡ್ಯೂಟಿ. ಇಲ್ಲಿ ನೋಡ್ರಪ್ಪ, ಇಲ್ಲಿವರೆಗೆ ನನ್ನ ಹೆಂಡತಿಗೆ ನಾನೊಂದು ಬ್ಲೌಸ್ ಕೂಡ ಐರನ್ ಮಾಡಿ ಕೊಟ್ಟಿದ್ದಿಲ್ಲ. ಎಲ್ಲ ನನ್ನ ವಿಧಿ. ಅಂಕಲ್ಸ್, ಯಾಕೆ ಸುಮ್ನೆ ವಿಧಿನ್ ಬೈತಾ ಇದ್ದೀರಾ? ನೀವ್ ಸರಿಯಾಗಿದ್ರೆ ಇದೆಲ್ಲ ನಡೀತಿದೆ. ಇಲ್ಲೋಡೆ, ನೀನ್ ಒಳ್ಳೆ ಪತಿವ್ರತೆ ತರ ಮಾತಾಡ್ಬೇಡ ಗೊತ್ತಾಯ್ತಾ? ನಮ್ಗಳ ವೀಕ್ನೆಸ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡೆ ಅಷ್ಟೇ. ನಿಮ್ಮಂತ ಮನುಷ್ಯರಿಗೆ ಇಂಥ ವೀಕ್ನೆಸ್ ಇರೋದ್ರಿಂದಾನೆ ನಮ್ಮಂತ ಹೆಣ್ಮಕ್ಳು ಬಾಳು ಸಂತೋಷವಾಗಿರುತ್ತೆ. ಇಲ್ಲೋಡಿ, ನಿಮ್ನ ಟಾರ್ಚರ್ ಮಾಡೋ ಅವಶ್ಯಕತೆ ನನಗಿಲ್ಲ. ನಾನ್ ಕೇಳಿದ ದುಡ್ಡನ್ನ ನೀವು ಅರೇಂಜ್ ಮಾಡಿದ ತಕ್ಷಣನೇ ನಾನು ಇಲ್ಲಿಂದ ಹೊರಟು ಬಿಡ್ತೀನಿ. ಹೌದು ಅಂಕಲ್, ನಿಮ್ ವೈಫ್ ಫಾರಿನ್ ಅಲ್ಲಿ ದೊಡ್ಡ ಕೆಲ್ಸದಲ್ಲಿದ್ದಾರಂತೆ. ಅದಕ್ಕೆ? ಇಲ್ಲ, ಅವ್ರದ್ದು 2-3 ತಿಂಗಳ ಸಂಬಳ ನನ್ನ ಕೈಲಿ ಕೊಟ್ಬಿಟ್ರೆ. ಅಯ್ಯೇ, ತುಂಬಾ ದೊಡ್ಡ ಆಸೆ ನಿನಗೆ. ನಿನಗೆ ಹಣ ಕೊಡಬೇಕೋ ಬೇಡವೋ ಅಂತ ನಾವು ಡಿಸೈಡ್ ಮಾಡ್ತೀವಿ. ಚೆನ್ನಾಗಿ ಯೋಚನೆ ಮಾಡಿ. ಅದಕ್ಕೋಸ್ಕರ ತುಂಬಾ ಯೋಚನೆ ಮಾಡಬೇಡಿ. ತುಂಬಾ ಯೋಚನೆ ಏನಾದ್ರೂ ಮಾಡಿದ್ರೆ ನಿಮ್ಮ ಮನೆಯವ್ರ ಹತ್ರ ಬಂದು ಎಲ್ಲ ನಿಜ ಹೇಳ್ಬಿಡ್ತೀನಿ. ಅಯ್ಯೋ, ಈಗ ಅಲ್ಲಾಡ್ಸಿನೇ ನಮ್ಗೆ ಈ ಪಾಠ ತಂದಿದ್ದು. ದೇವ್ರೆ, ಇನ್ನೂ ನಮ್ಗೆ ಇಷ್ಟೆಲ್ಲ ಟಾರ್ಚರ್ ಕೊಡ್ಬೇಡಪ್ಪ. ಇಲ್ ನೋಡಿ, ಇದ್ರ ಮೇಲೂ ನಾವು ಸುಮ್ನೆ ಇದ್ವಿ, ಅವಳು ಅನ್ಕೊಂಡಿದ್ದ ಹಾಗೆ ಆಗತ್ತೆ. ಅದಕ್ಕೆ ಮುಂಚೆನೆ ನಾವು ಏನಾದ್ರೂ ಒಂದು ಮಾಡಲೇಬೇಕು. ಹೌದು, ಅದು ಕರೆಕ್ಟ್. ಮನಿಯೆಲ್ಲ ಮುಂಚೆ ಇದು ಬ್ಲ್ಯಾಕ್ ಮನಿ, ಬ್ಲ್ಯಾಕ್ ಮನಿ.
ಹುಡುಗೇನಾ? ಒಂದು, ಎರಡು, ಮೂರು. ಯಾರೋ ಇವನು? ಇವನು ಹೊಸಬಾಣ. ಏನೋ ನಿನ್ನ ಹೆಸರು? ಅಣ್ಣ, ಅವನಿಗೆ ಕನ್ನಡ ಎಲ್ಲ ಗೊತ್ತಿಲ್ಲ ಅಣ್ಣ, ಅವನು ಬಿಹಾರದಿಂದ ಬಂದಿದ್ದಾನೆ. ಏನೋ ಈ ನಡುವೆ ಹೊರಗಿನವ್ರನ್ನ ಕರೆಸ್ತಾ ಇದೀಯಾ? ಇಲ್ಲ ಅಣ್ಣ, ಇವ್ರಿಗೆ ಹಣ ಕಡಿಮೆ ಕೊಟ್ಟರು ಸಾಕು. ಅಷ್ಟ್ ಮಾತ್ರ ಅಲ್ಲ ಅಣ್ಣ, ಜೊತೆಲಿದ್ರು ಇವ್ರೇನು ಮೋಸ ಮಾಡೋದಿಲ್ಲ. ಸಾಕು ಸಾಕು, ನಿಲ್ಸು. ತಗೊಂಡಿದ್ದ ಹಣ ಎಲ್ಲಿ ಹೇಳು? ಬಡ್ಡಿನೂ ಬರ್ಲಿಲ್ಲ, ಹಸಲು ಬರ್ಲಿಲ್ಲ. ಬಡ್ಡಿ ಕೊಡೋದು ಮಾತ್ರ ಅಲ್ಲ ನನ್ನ ಕೆಲಸ, ಕೊಲೆ ಮಾಡೋದು ನನ್ನ ಕೆಲಸನೇ. ಅರ್ಥ ಆಯ್ತಾನೆ? ಅದು ನನಗೆ ಗೊತ್ತಿದೆ ಶಂಕರಣ್ಣ. ಬಡ್ಡಿಗೆ ಹಣ ತಗೊಂಡು ಮನೆ ಕಟ್ಟಬಾರ್ದು ಅಂತ ನನಗೆ ಇವಾಗ ತಾನೇ ಗೊತ್ತಾಗಿದ್ದು. ಕೊಲೆ ಮಾಡೋ ಕೆಲಸಕ್ಕೆ ಹೋದ್ರೆ ಹಣನ ಹಾಗೆ ಬಾಚ್ಕೋಬಹುದು ಅಂತ ಅನ್ಕೊಂಡೆ. ಆಗ್ತಾನೆ ಗೊತ್ತಾಗಿದ್ದು ಇದು ಸಾಧಾರಣವಾದ ಕೆಲಸ ಅಲ್ಲ ಅಂತ. ಮತ್ತೆ ನಿನ್ನೆಲ್ಲ ಕರ್ಕೊಂಡು ಬಂದಿದ್ದು ನಿನ್ನ ಕಥೆನೆಲ್ಲ ಕೇಳೋದಕ್ಕಲ್ಲ. ಒಂದು ವಾರ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ನನ್ನ ಹಣ ನನ್ನ ಕೈಗೆ ಸೇರ್ಬೇಕು. ಕೊಡ್ತೀನಿ. ಅರ್ಥ ಆಯ್ತಾ? ಅರ್ಥ ಆಯ್ತಣ. ಬನ್ರೋ. ಚೆನ್ನಾಗ್ ತಲೆಗೆ ಹತ್ತಿದೆ ಅನ್ಸತ್ತೆ. ಎರ್ತ್ಕಣ, ಚೆನ್ನಾಗಿರ್ತು. ಇನ್ನೋಡ, ಒರ್ಜಿನಲ್ಲೇ ಸೋತೋಗ್ಬಿಡತ್ತೆ ಅನ್ಸತ್ತೆ, ಆ ಲೆವೆಲ್ಗೆ ಇದು ಸ್ಟ್ರಾಂಗ್. ಏ ಅದೆಲ್ಲ ಇಲ್ಲ ಕಣ, ಮನ್ಸಿಂದ ಆಚೆನೆ ಹೋಗ್ತಾ ಇಲ್ಲ. ಏಯ್ ಇಲ್ನೋಡ, ಹಳೇದೆಲ್ಲ ನಿನಗೆ ಜ್ಞಾಪಕ ಇದೆಯೋ ಇಲ್ವೋ? ಸ್ವಲ್ಪ ದಿವಸದಿಂದ ಲೇ ಇಲ್ನೋಡ, ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿರೋ ಪೊಲೀಸ್ ಅವರ ಹೆಣ್ಮಕ್ಳಿಗೆ ಬ್ಯಾಸ್ಕೆಟ್ ಬಾಲ್ನ ಬೇಸಿಕ್ ಕಲ್ಸ್ಕೊಡ್ತೀನಿ ಅಂತ ಹೋಗಿದ್ದೆ, ಜ್ಞಾಪಕ ಇದೆಯಾ? ಅಲ್ಲಿ ಒಬ್ಬ ಪೊಲೀಸ್ ಅವನ ಹೆಂಡತಿಗೆ ಬ್ಯಾಸ್ಕೆಟ್ ಬಾಲ್ ಕಲ್ಸ್ಕೊಡ್ತೀನಿ ಅಂತ ಹೋಗಿ ಅದಕ್ಕೆ ಅವಳು ನಿನಗೊಂದು ಬಹುಮಾನ ಕೊಟ್ಟಿದ್ದು ಜ್ಞಾಪಕ ಇದೆಯಾ? ಅದು ಅವಳು ನನ್ನ ಮೇಲೆ ತಪ್ಪಾಗಿ ತಿಳ್ಕೊಂಬಿಟ್ಟು ನನ್ನ ಕೈ ತಿರುಚ್ಬಿಟ್ಲು ಕಣ. ಅದೆಲ್ಲ ಬಿಡು, ಆದ್ರೆ ಈ ಎರಡು ವಿಷಯ ಏನಂತ ನನಗೆ ತಿಳಿಯೋವರೆಗೂ ನಾನು ಬಿಡೋದೇ ಇಲ್ಲ. ಏಯ್ ಪೊರ್ಕಿ, ನನ್ನ ಮಗನೇ, ನೀನು ಇಷ್ಟವ್ರದನ್ನಂತ ನಂಗೆ ಗೊತ್ತಿರಲಿಲ್ಲ ಕಣ. ಏನೋ ಹಳೆ ಫ್ರೆಂಡು ಅಂತ ನನ್ನ ಮನೇಲಿ ಸ್ವಲ್ಪ ಜಾಗ ಕೊಟ್ರೆ ನಿನ್ನ ಕೆಟ್ಟ ಬುದ್ಧಿ ತೋರಿಸ್ಬಿಟ್ಟಿಯಾ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾನು ಮನೇಲಿ ಇಲ್ಲದೆ ಇರೋ ಟೈಮ್ನಲ್ಲಿ ನನ್ನ ಹೆಂಡತಿ ಮೇಲೆ ಕೈ ಹಾಕ್ಬಿಟ್ಟಿಯಲ್ಲ, ಹೇಳೋ ಹೇಳೋ. ಯಾಕೆ ನಾಲ್ಗೆ ಒಣಗೋಯ್ತಾ? ಮುಖದ ಮೇಲೆ ಒಂದು ಬಿಟ್ಟಿ ಅಂದ್ರೆ ಸತ್ತೋಗ್ತೀಯ ನನ್ನ ಮಗನೇ. ಏನೋ ಹಿಂಗ್ ತಿಂದು ಮಂಗನ ತರ ಕುತ್ಕೊಂಡಿದ್ಯಾ? ಉತ್ತರ ಹೇಳೋ. ಬಿಟ್ಟಿ ಅಂದ್ರೆ ಸತ್ತೋಗ್ತೀಯ ನನ್ನ ಮಗನೇ. ನನಗ್ ಒಂದು ವಿಷಯ ಗೊತ್ತಾಯ್ತು, ಫ್ರೆಂಡ್ ಆಗಿರ್ಲಿ ಸಂಬಂಧಿಕರಾಗ್ಲಿ ಇಡೋ ಜಾಗದಲ್ಲಿ ಅವ್ರನ್ನ ಇಡ್ಬೇಕು ಅಂತ, ಇಲ್ಲಾಂದ್ರೆ ನಮಗೆ ಬೆಂಕಿ ಹಚ್ಚಿ ಬಿಡ್ತಾರೆ. ಏನ್ ಸರ್, ಓಕೆನಾ? ಹಾ ಓಕೆ. ಡೈಲಾಗ್ಸ್ ಎಲ್ಲ ಹೇಗಿದೆ? ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿ ಡೈಲಾಗ್ಗಳನ್ನ ಬರ್ದಿದ್ದೀರಾ. ಆ ಪ್ರೇಮ್, ಇನ್ನೊಂದ್ ಸೀನ್ ಇದೆ. ಯಾಕೆ ಅವ್ರ ಅಪ್ಪನ ಬೈಬೇಕಾ? ಹೆಸರು ಕೊಡ್ಬೇಕು. ಸರಿ ಹಾಕಿ. ನನ್ ಹೆಂಡತಿ ಶಾರದಾ ನಿನ್ ಜೊತೆಗ್ ಬರೋಕೆ ರೆಡಿ ಆಗಿದ್ದಾಳ. ತುಂಬಾ ಚೆನ್ನಾಗಿದೆ ಕಣೋ, ನಿನ್ಗೆ ಅಂತ ಹೆಂಡತಿ ಒಬ್ಳಿದ್ದಾಳಲ್ಲ, ಅವ್ಳು ಸಾಲ್ದ ನಿನ್ಗೆ. ಈಗ ನಾನ್ ಏನ್ ಮಾಡ್ಬೇಕು ಅಂತ ಹೇಳಿ. ಪ್ರೇಮ್, ಸ್ವಲ್ಪ ಜೀವ ತುಂಬಿ. ಓ, ಇವನಿಗೆ ಬೇರೆ ಒಳ್ಳೆ ಡೈಲಾಗೇ ಸಿಗ್ಲಿಲ್ವ? ಅಪ್ಪ, ಎಂತ ಅದ್ಭುತವಾದ ಡೈಲಾಗ್. ಈ ತರ ಡೈಲಾಗ್ ಇದ್ರೇನೆ ನಮ್ ಸೀರಿಯಲ್ ನಂಬರ್ ಒನ್ ಆಗುತ್ತೆ. ಅಲ್ಲ, ಅದು ಕರೆಕ್ಟ್ ಆದ ಟೈಮಿಂಗ್ ಎಲ್ಲಿದೆ? ಆ ರೆಡಿ ಟೇಕ್. ಈ ಡಬ್ಬಿಂಗ್ ನೋಡಕ್ ತುಂಬಾ ಸುಲಭ ಅನ್ಸುತ್ತೆ, ಆದ್ರೆ ಮಾಡಕ್ ತುಂಬಾ ಕಷ್ಟ. ಏನೇನು ಬಾಲ್ನ ತಟ್ಟಿ ತಟ್ಟಿ ಬ್ಯಾಸ್ಕೆಟ್ ಅಲ್ಲಿ ಹಾಕೋ ಗೇಮ್ ತರ ಅಲ್ಲ ಇದು. ಸ್ಟುಡಿಯೋ ಒಳಗಡೆ ಬಂದು ಮೈಕ್ ಮುಂದೆ ನಿಂತ್ರನೇ ಅದ್ರ ಕಷ್ಟ ಏನು ಅಂತ ಗೊತ್ತಾಗೋದು. ರಜನಿಕಾಂತ್ ಅವರ ರೋಬೋಟ್ ಪಿಕ್ಚರ್ ನೋಡಿದೆ ನೀನು? ಅದ್ರಲ್ಲಿ ಹಿಂದಿ ವಿಲನ್ ಗೆ ಮಾತಾಡಿದ ಯಾರಂತ ಗೊತ್ತಾ? ಆ ಖದಿರ್ ಅನ್ನೋ ಒಬ್ಬ ಡಬ್ಬಿಂಗ್ ಆರ್ಟಿಸ್ಟ್. ಅಂತ ಭಾಷೆ ಬಾರದವರಿಗೆ ಸ್ಟಾರ್ ಮಾಡೋದೇ ಇಂತ ಡಬ್ಬಿಂಗ್ ಆರ್ಟಿಸ್ಟ್ಗಳು. ಗುಡ್ ಗುಡ್. ಹೌದು, ನೀನು ಆಕ್ಟರ್ ಆಗ್ಬೇಕು ಅಂತ ಆಕ್ಟ್ ಮಾಡೋದೆಲ್ಲ ಇನ್ನೂ ನಡೀತಾನೆ ಇದೆ. ಹೇಗೆ ಈಗ ಡಬ್ಬಿಂಗ್ ಬಂದೆ? ಅದೇ ಒಂದ್ಸಲ ಈ ಕತೆ ಹೇಳೋದಕ್ಕೆ ಶಿವಣ್ಣನ ಹತ್ರ ಹೋದಾಗ ನಿನ್ನ ವಾಯ್ಸ್ ನೋಡಿದ್ರೆ ಅಮಿತಾಬ್ ಬಚ್ಚನ್ ತರ ಇದೆ, ನೀನ್ ಯಾಕೆ ಡಬ್ಬಿಂಗ್ ಆರ್ಟಿಸ್ಟ್ ಆಗ್ಬಾರ್ದು ಅಂತ ಕೇಳಿದ್ರು. ಓ, ಅಣ್ಣ ನಿನ್ನ ನೋಡಿ ಹೇಳಿದ್ರ?
ಅವ್ರು ಕನ್ನಡದಲ್ಲಿ ಎಷ್ಟೊಂದ್ ದೊಡ್ಡ ನಟ, ಅವರು ನಿನ್ನ ನೋಡಿ ಹೀಗೆ ಹೇಳಿದ್ರ? ನಿನ್ನ ಹತ್ರ ಸುಳ್ಳು ಹೇಳೋ ಅವಶ್ಯಕತೆ ನನ್ಗಿಲ್ಲ ಕಣೋ, ಏನಾದ್ರೂ ಊಟ ಹಾಕ್ತಿರೋದು ಇದೇ ಫೀಲ್ಡ್ ಅಲ್ವೇನೋ. ಸರಿ, ನಿನ್ ಟೀಮ್ ನ ವಿಷಯ ಏನಾಯ್ತು? ಈಗ ಸೆಮಿಫೈನಲ್ ಮುಗಿತು, ಇನ್ಮೇಲೆ ಫೈನಲ್. ಹಾಗಾದ್ರೆ ಕಪ್ ಕನ್ಫರ್ಮ್? ನನ್ನಂತ ಒಬ್ಬ ಬುದ್ಧಿವಂತನಾದ ಕೋಚ್ ಇರ್ಬೇಕಾದ್ರೆ ಕಪ್ ನಮ್ ಟೀಮ್ಗೆನೆ. ಆಮೇಲೆ ಕತ್ಲಾದ್ಮೇಲೆ ಎರಡು ಕಪ್ಪು, ಎರಡು ಸೋಡಾ, ವಾಟರ್ ಬಾಟ್ಲು, ಮಿಕ್ಸರ್ ಇದೆಲ್ಲ ಇದ್ದೇ ಇರುತ್ತೆ. ಹಂಗಂದ್ರೆ ಎರಡು ರೌಂಡ್ ಹಾಕೊಂಡೆ ಮಾತಾಡೋಣ ಅಂತೀಯ? ಇದನ್ನ ನಾನು ಹೇಳಬಹುದು, ಪ್ರಪಂಚದಲ್ಲಿ ಜನರು ಎರಡು ವಿಷಯಕ್ಕೆ ಒಂದೇ ತರ ಯೋಚನೆ ಮಾಡ್ತಾರೆ. ಏನದು? ಒಂದು ಕುಡಿಯೋದು, ಇನ್ನೊಂದು ಉಚ್ಚೆ ಹೊಯ್ಯೋದು. ಮೊದಲು ಕುಡಿಯೋಣ, ಆಮೇಲೆ ಉಚ್ಚೆ ಹೋಣ. ಬಾ. ಹಾ, ಅದು ಕೊಡು. ಚೀಯರ್ಸ್. ಏನೋ, ನೀನು ಬ್ಯಾಸ್ಕೆಟ್ಬಾಲ್ ಕೋಚ್ ಆಗಿರೋದ್ರಿಂದ ಈ ಹುಡುಗಿರ ಜೊತೆ ಚೆನ್ನಾಗಿ ಪಳಗಬಹುದಲ್ಲ? ಅದಕ್ಕೆ ತಾನೇ ನಾನು ಆ ಫೀಲ್ಡಲ್ಲಿ ಇರೋದು, ಇಲ್ಲಾಂದ್ರೆ ಕರ್ಮ ನನಗೆ ಯಾಕೆ? ಅಲ್ಲ, ಅದು ಈ ಹುಡುಗಿರಿಗೆಲ್ಲ ಸಪ್ರೇಟ್ ಕೋಚು ಆ ಥರ ಎಲ್ಲ ಇರೋದಿಲ್ವಾ? ಲೇಯ್, ಅದೆಲ್ಲ ಇಲ್ಲಾಂತಂದ್ರೆ ನಾವ್ಯಾಕೋ ಇಷ್ಟು ದೊಡ್ಡ ದೊಡ್ಡ ಮೀಸೆ ಬಿಟ್ಬಿಟ್ಟು ಗಂಡ್ಸ್ ಅಂತ ಅನ್ಸ್ಕೋಬೇಕು? ಯಾಕೋ ಈ ವಿಷಯದಲ್ಲಿ ನೀನು ತುಂಬಾ ಇಂಟ್ರೆಸ್ಟ್ ತೋರಿಸ್ತಾ ಇರೋಂಗಿದೆ. ಇಲ್ಲ, ಹಾಗೇನಿಲ್ಲ, ಆದರೂ ಸರಿ ಸರಿ, ಫೋನ್ ಬರ್ತಿದ್ದೆ ನೋಡು. ಯಾರು? ಅಯ್ಯೋ, ಇದೆಲ್ಲ ಒಂದು ದೊಡ್ಡ ತಲೆನೋವು ಕಣೋ. ತಲೆನೋವು ಆದ್ರೆ ಫೋನ್ ಎತ್ಬಿಟ್ಟು ನಾಲ್ಕು ಮಾತಾಡಿದ್ರೆ ತಲೆನೋವು ಹೊರಟೋಗ್ಬಿಡುತ್ತೆ. ಇಲ್ಲಾಂದ್ರೆ ಎತ್ತಿ ನನಗೆ ಕೊಡು, ನಾನು ಮಾತಾಡ್ತೀನಿ. ಬೇಡ ಬೇಡ, ನಾನೇ ನೋಡ್ಕೋತೀನಿ. ನನಗೆ ಫೋನ್ ಮಾಡಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ. ಅಂಜನಾ? ಏ, ಇಷ್ಟೊತ್ತಲ್ಲಿ ಇವನ್ ಯಾಕೆ ಫೋನ್ ಮಾಡ್ತಿದ್ದಾನೆ? ಏನಾ? ಏನಿಲ್ಲ, ಫೈನಲ್ ಮ್ಯಾಚ್ ಅಲ್ಲಿ ಏನಾದ್ರೂ ಟ್ವಿಸ್ಟ್ ಇಟ್ಟಿದ್ಯಾ ಅಂತ ನಮ್ಮ ಹುಡುಗರು ಕೇಳಿದ್ರು, ಅದಕ್ಕೆ ಫೋನ್ ಮಾಡಿದೆ. ಏಯ್, ಜಾಸ್ತಿ ಮಾತಾಡ್ಬೇಡ, ನಾನು ಹೇಳ್ಕೊಡ್ಲಿ ಹೇಳ್ಕೊಡದೆ ಇರ್ಲಿ ಹುಡುಗರು ಕಪ್ ಎತ್ಕೊಂಡು ಬರ್ತಾರೆ ಕಣೋ, ಅದ್ರಲ್ಲಿ ಯಾವ್ದೇ ಅನುಮಾನ ಇಲ್ಲ ಕಣೋ. ನನಗೆ ಗೊತ್ತು. ನಿನಗ್ ಗೊತ್ತಿದ್ಮೇಲೆ ಮತ್ತೆ ಯಾಕೋ ಪುನಃ ಪುನಃ ಫೋನ್ ಮಾಡಿ ನನ್ನ ಕೇಳ್ತಾ ಇದೀಯಾ? ಅದು ನೀನ್ ಎಲ್ಲಿದ್ಯಾ ಅಂತ ತಿಳ್ಕೊಳ್ಳೋದಕ್ಕೆ ಫೋನ್ ಮಾಡಿದೆ. ನಾನ್ ಎಲ್ಲಿದೆ ಅಂತ ತಿಳ್ಕೊಳ್ಳೋಕೆ ನೀನ್ ನನ್ನ ಹೆಂಡತಿಯನೋ? ಇಡೋ ಫೋನು. ಮಗಂದು ಈ ತಲೆನೋವು ಅಷ್ಟು ಸುಲಭಕ್ಕೆ ಹೋಗಲ್ಲ ಅಂತ ಕಾಣುತ್ತೆ. ಏನಂತಪ್ಪ ಅವಳು ಸಮಸ್ಯೆ? ಅವಳು ನನ್ನನ್ನು ಮದುವೆ ಆಗ್ಬೇಕಂತೆ. ಜೋಕ್ ಮಾಡಬೇಡ ಕಣೋ, ಈ ತರ ಕಳ್ಳಾಟಿಕೆ ಪ್ರೇಮಿಗಳನ್ನೆಲ್ಲ ನಾವು ಮದುವೆ ಆಗ್ತಾ ಹೋದ್ರೆ ನಾವು ಸಾವಿರ ಸಾವಿರ ಮದುವೆ ಆಗ್ಬೇಕಾಗತ್ತೆ ಕಣೋ. ನನಗೆ ಒಂದು ಫ್ರೆಂಡ್ ಸರ್ಕಲ್ ಇದೆ, ಆದರೆ ಈ ಫ್ರೆಂಡ್ಶಿಪ್ ಮಾತ್ರ ಒಂದು ಡಿಫ್ರೆಂಟ್ ಆಗೋಯ್ತು. ಸಂಸಾರಕ್ಕೇನಾದ್ರೂ ತೊಂದರೆ ಆಗುತ್ತೇನೋ ಅಂತ ನಾನು ಇವಳನ್ನ ದೂರ ಮಾಡೋದಕ್ಕೆ ಟ್ರೈ ಮಾಡಿದೆ. ಹಾ, ಇದು ಒಳ್ಳೇದು. ಓ ಸಾರಿ, ಒಂದು ನಿಮಿಷ. ಕಂಟ್ರೋಲರ್ ಶಶಿ. ನನ್ನ ಹೆಂಡತಿ ಫೋನ್ ಮಾಡಿದ್ಲು, ಊಟ ರೆಡಿ ಆಗಿದೆಯಂತೆ, ಊಟಕ್ಕೆ ಬನ್ನಿ ಅಂದ್ಲು. ಇದ್ರಲ್ಲಿ ಕೂಡ ಯಾರೋ ಕಂಟ್ರೋಲರ್ ಶಶಿ ಅಂತ ಫೋನ್ ಮಾಡಿದ ನೋಡು. ಅವಳು ಮತ್ತೆ ಫೋನ್ ಮಾಡಿಲ್ಲ. ಅವಳಾ? ಹೆಂಡತಿ ನ್ಯಾಮಾರ್ಸೋಕೆ ಕಂಟ್ರೋಲರ್ ಶಶಿ ಅಂತ ಫೀಡ್ ಮಾಡ್ಕೊಂಡಿದ್ಯಲ್ಲ. ಸಾಹೇಬ್ರು ಇದ್ರಲ್ಲಿ ತುಂಬಾ ಮುಂದುವರೆದಿರೋ ಹಾಗಿದೆ. ನಾನು ಹೆಂಡತಿನ ಈ ತರಲ್ಲ ಯಾಮಾರ್ಸಿಲ್ಲಪ್ಪ, ನನ್ನ ಫೋನಲ್ಲಿ ಡ್ರಿಲ್ ಮಾಸ್ಟರ್ ಅಂತ ಸೇವ್ ಮಾಡ್ಕೊಂಡಿದ್ದೀನಿ. ಎಲ್ಲಾ ಕುಟುಂಬದವರು ಇಲ್ಲೇ ಇದಾರೆ ಅನ್ಸುತ್ತೆ. ನಾವೇನ ಸುಮ್ನೆ ಮಾತಾಡ್ತಾ ಕೂತಿದೀವಿ. ಯಾರ ಬಗ್ಗೆ ಮಾತಾಡ್ತಾ ಇದ್ರಿ? ಯಾರ ಬಗ್ಗೆನೂ ಮಾತಾಡ್ತಿರ್ಲಿಲ್ಲ, ಕಲೆಕ್ಷನ್ ಬಗ್ಗೆ ಮಾತಾಡ್ತೀವಿ. ಆನಿವೆಲ್ ಡೇ ಬರ್ತಾ ಇದೆಯಲ್ಲ, ಕಲೆಕ್ಷನ್ ಮಾಡೋದಕ್ಕೆ ನನಗೆ ಹೇಳಿದ್ದಾರೆ. ಕಲೆಕ್ಷನ್ ಮಾಡಿರೋ ಹಣ ಎಲ್ಲ ನಿಮ್ ದೇಹದೊಳಗೆ ಹೋಗಿರೋ ತರ ಕಾಣುತ್ತೆ. ಹೌದು, ಇವ್ರ ಯಾರು? ಹೌದು, ಇವ್ರು ನಿಮ್ಗೆ ಗೊತ್ತಿಲ್ವಾ? ಗೊತ್ತಿಲ್ವೇ? ನಮ್ಮ ಫ್ಯಾಮಿಲಿ ಫ್ರೆಂಡ್. ಹಲೋ ಅಮ್ಮ, ಹೌ ಆರ್ ಯು? ನಮಸ್ಕಾರ. ನಿಮ್ ಹೆಸರೇನು? ಸಿಂಜು. ಅದೇನದು ಸಿಂಜು?
ಸಿಂಜುನಾ, ಇದು ನಾಯಿ ಮರಿ ಗಿಡ ಹೆಸರಲ್ವಾ? ನಮ್ಮೂರಲ್ಲೂ ನಾಯಿಗಳಿಗೆ ತಿರುಪತಿ ಪಳ್ಳಿ ಅಂತ ಹೆಸರಿಡ್ತಾರೆ. ಎತ್ತಿರೋ ಮಗುನು ಇಲ್ಲ ರೋಬೋಟ್ ಇಷ್ಟೊಂದು ಮಾತಾಡ್ತಾ? ಅಯ್ಯೋ, ಸಾಧಾರಣವಾದ ಹುಡುಗ ಅಲ್ಲ, ಇವಳ ಹೆತ್ತು ಮಗನೇ, ಹೆಸರು ವರುಣ್. ಹೌದು, ಇವತ್ತೇನು ಇಷ್ಟೊಂದು ಸೈಲೆಂಟ್ ಆಗಿದ್ದಾನೆ? ಅದು ಇಷ್ಟೊತ್ತು ಆಟಾಡ್ಕೊಂಡೇ ಇದ್ದ, ಕಾಲು ಉಳುಕಿದೆ ಅದಕ್ಕೆ ಕೂತಿದ್ದಾನೆ. ಓ ಸರಿ, ನೀವೆಲ್ಲ ಮಾತಾಡ್ತಾ ಇರಿ, ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಅಯ್ಯೋ, ಅದು ಒರಿಜಿನಲ್ ಅಲ್ಲ, ಪ್ಲಾಸ್ಟಿಕ್. ಕೂತ್ಕೊಳ್ಳಿ, ಚೆನ್ನಾಗಿ ಯಾಬಾರ್ ಬಿಟ್ರ. ನಿಮಗೆ ಇವ್ರ ಬಗ್ಗೆ ಗೊತ್ತಿಲ್ಲ, ಇವರು ದೊಡ್ಡ ಬ್ಯಾಸ್ಕೆಟ್ ಬಾಲ್ ಕೋಚ್. ಇವಾಗ ನನಗ್ ಗೊತ್ತಾಯ್ತು, ಅವತ್ ನಾವ್ ಟಿವಿ ನೋಡಿದ್ವಲ್ಲ ಅವ್ರ ತಾನೆ. ಮತ್ತಿಲ್ವಾ? ಇಲ್ ನೋಡಿ, ನನ್ಗೆ ಬ್ಯಾಸ್ಕೆಟ್ ಬಾಲ್ ಅಂದ್ರೆ ತುಂಬಾ ಇಷ್ಟ. 8th class ವರ್ಗೂ ನಾನ್ ಚೆನ್ನಾಗ್ ಆಡ್ತಿದ್ದೆ. ಅವಾಗ ನಾನು ಇನ್ನೂ ದಪ್ಪ ಇದ್ದೆ ಗೊತ್ತಾ? ಬ್ಯಾಸ್ಕೆಟ್ ಬಾಲ್ ಸಾನಿಯಾ ಮಿರ್ಜಾ ಅಂತ ನನ್ನ ಎಲ್ರೂ ಕರಿತಾ ಇದ್ರು. ಅಷ್ಟೇ ಅಲ್ಲ, ನಾನು ಆ ಬಾಲ್ ತಗೊಂಡು ಓಡ್ ಹೋಗಿ ಆ ಬ್ಯಾಸ್ಕೆಟ್ ಒಳಗೆ ಹಾಕುವಾಗ ನನ್ನ ನೋಡೋಕೆ ಅಂತ ಪಕ್ಕ ದೂರಿಂದ ಬಂದು ಗ್ರೌಂಡ್ ಪೂರ್ತಿ ಜನ ಕೂತ್ಕೊತಾ ಇದ್ರು. ಒಂದೊಂದ್ ಸಲನು ನನ್ನ ಹಾರೋವಾಗ ಒಬ್ರೊಬ್ರು ಕೈ ತಡ್ತಾ ಇದ್ರು. ಆದ್ರೆ ಏನು ಅಂತಾನೆ ಗೊತ್ತಿಲ್ಲ. ನಮ್ಮಪ್ಪ ಹೇಳಿದ್ರು ಇನ್ ಮುಂದೆ ನೀನ್ ಆಡ್ಬಾರ್ದು ಅಂತ. ಆದ್ರೆ ಯಾಕಾಗ ಹೇಳಿದ್ರು ಅಂತ ನಂಗೆ ಇದುವರೆಗೂ ಗೊತ್ತಿಲ್ಲ. ಅದು ಊರ್ನವರೆಲ್ಲ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ನಿಮ್ಮಪ್ಪ ಹಾಗೆ ಹೇಳಿರ್ಬೇಕು. ಹಾ, ಕರೆಕ್ಟಾಗಿ ಹೇಳಿದ್ರಿ. ಆದ್ರೆ ಊರ್ನವರೆಲ್ಲ ಯಾಕೆ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ? ಅದೇ ಸರಿ, ನೀನ್ ಮಾತಾಡ್ತಾ ಇರು, ನಾನು ಬರ್ತೀನಿ. ಇವ್ರು ಯಾಕೆ ಈ ಟೈಮಲ್ಲಿ ಫೋನ್ ಮಾಡಿ ಹಿಂಸೆ ಮಾಡ್ತಾ ಇದ್ದಾರೆ? ಇವಾಗ ಸುಖವಾಗಿದೆ, ಸ್ನಾನ ಮಾಡೋದೇ ಒಂದು ಸುಖ ಅಲ್ವಾ? ಸಾರಿ ಅಂಜನಾ, ನಾನು ಯಾವುದನ್ನು ಬೇಕು ಅಂತ ಮಾಡಲಿಲ್ಲ, ಏನೋ ಗೊತ್ತಿಲ್ಲದೆ ಆಗೋಯ್ತು. ಇವಾಗಿನ ಕಾಲದಲ್ಲಿ ನಿಯತ್ತಾಗಿರೋದೇ ಒಂದು ಸಮಸ್ಯೆ ಆಗಿದೆ. ಅವನೇ ಆ ಸಿಂಜು ಇದಾನಲ್ಲ, ಅವನು ಇಲ್ಲೇ ಊಟ ಮಾಡಬೇಕು ಅಂತ ಹೇಳ್ದ. ಬರಬೇಡ ಅಂತ ಹೇಗೆ ಹೇಳಲಿ? ಅವನು ಬಂದಿದ್ದಕ್ಕೆ ದಯವಿಟ್ಟು ನನ್ನ ಮೇಲೆ ಕೋಪ ಮಾಡ್ಕೋಬೇಡ ಪ್ಲೀಸ್ ಡಾ, ಪ್ಲೀಸ್. ನಿಜ ಹೇಳಬೇಕು ಅಂದರೆ ಇವತ್ತು ನಾನು ಎಷ್ಟು ಹ್ಯಾಪಿಯಾಗಿದ್ದೀನಿ ಗೊತ್ತಾ? ನೀನು ಮೊದಲು ಎದ್ದೇಳು, ಹೋಗಿ ಊಟ ರೆಡಿ ಮಾಡು, ಅವನಿಗೆ ಮೊದಲು ಊಟ ಹಾಕು. ಇಲ್ಲಾಂದರೆ ನಮ್ಮ ಕೆಲಸ ಏನೂ ನಡೆಯಲ್ಲ. ಬೇಗ ಊಟ ಹಾಕಿದ್ರೆ ಆಮೇಲೆ ನಾವು ಸಂತೋಷವಾಗಿರ್ಬೋದು. ಯಾರದು ಅವಾಗವಾಗ ಫೋನ್ ಮಾಡ್ತಾರೆ? ಅವನೇ ಕಂಟ್ರೋಲ್ ಶಶಿ, ತುಂಬಾ ತರ್ಲೆ, ದುಡ್ಡು ಸಿಗದೆ ಇರೋ ಪಿಕ್ಚರ್ ಗೆಲ್ಲ ನಮ್ ಕರೀತಾನೆ. ಯಾವಾಗ ನೋಡಿದ್ರು ತರ್ಲೆ ಅಂತೀರಾ, ಆದ್ರೆ ಜೊತೆಲೇ ಇಟ್ಕೊಂಡಿರ್ತೀರಾ. ಹೇಳ್ದಿ ಅಂಜನಾ, ನಿನ್ ಫ್ರೆಂಡ್ ಜೋಕ್ ಹೇಳೋದ್ ಕೇಳಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಲ್ವಾ? ಏನಾ, ಹಾಲ್ ಕಾಸಿಟ್ಟು ಎಷ್ಟೊತ್ತಾಯ್ತು, ಹೋಗಿ ಕುಡಿಯಮ್ಮ, ಇಲ್ಲಂದ್ರೆ ತಣ್ಣಗಾಗತ್ತೆ. ಮಲಗಕ್ಕೆಲ್ಲ ರೆಡಿ ಮಾಡಿದ್ದೀರಾ? ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಹೋಗಿ ವೈಫ್ ಕರಿತಿದಾರಲ್ಲ. ಏನದು? ಏನಿಲ್ಲ, ಇವ್ರ ನಿಮ್ ಸರ್ವೆಂಟ? ಇಲ್ಲ, ನನ್ನ ಹಸ್ಬೆಂಡ್. ನಾನೇ ಗಂಡ. ನೋಡಿದ್ರೆ ಹಸ್ಬೆಂಡ್ ತರನೇ ಕಾಣ್ತೀರಾ. ನಾನು ಬರ್ತೀನಿ, ಎಲ್ಲರೂ ಎದುರುಗಡೆ ನಮ್ಮ ಕುಟುಂಬದ ವಿಷಯ ಮಾತಾಡಬಾರ್ದು. ಬಾಬಾ, ಬರ್ತೀನಮ್ಮ. ಹೋಗ್ಬಾಮ್ಮ, ಬಾಯ್. ಸರಿ, ಹಾಗಾದ್ರೆ ನಾನು ಹೊರಡ್ತೀನಿ, ತುಂಬಾ ಟೈಮ್ ಆಗಿದೆ. ಬರ್ತೀನಿ, ಬಾಯ್.
ಹೌದು, ಏನಾಯ್ತು? ತುಂಬಾ ಹಸಿವಾಗ್ತಿದ್ಯಾ? ಹಾ, ತುಂಬಾ ಹಸಿತಾ ಇದೆ. ಪ್ರೇಮ್ ಎಲ್ಲಿ ಕಾಣಿಸ್ತಾ ಇಲ್ಲ? ಬರ್ತಾರೆ. ಏನಿಲ್ಲ, ಕೈ ತೊಳ್ಕೊಳ್ಳೋಣ ಅಂತ ಈ ಕಡೆ ಬಂದೆ. ಬೇಗ ತೊಳ್ಕೊಂಡ್ ಬಾ. ಹಾ, ಅಷ್ಟು ಬೇಗ ಶುರು ಮಾಡ್ಕೊಂಡ್ಬಿಟ್ಟಿದ್ರಾ? ನಂದು ಮುಗ್ದೆ ಹೋಯ್ತು, ಒಂದ್ ಫೋನ್ ಬಂದ್ಬಿಟ್ಟಿತ್ತು, ತುಂಬಾ ಮಾತಾಡಿದ್ರೆ. ನೀವ್ ಒಬ್ರೇ ಕುತ್ಕೊಂಡು ಊಟ ಮಾಡಿ, ಕರೆಕ್ಟ್ ಅಲ್ವಾ? ಹೌದೌದು. ಹೇಯ್, ವಾಶ್ ಬೇಸಿನ್ ಅಲ್ಲಿದೆ, ಅಲ್ಲಿ ಹೋಗಿ ತೊಳ್ಕೋ. ಹೌದೌದು. ಏನಂದ್ರೆ, ಊಟ ತುಂಬಾನೇ ಚೆನ್ನಾಗಿತ್ತು. ನನ್ನಿಂದ ನಿಮ್ಮನ್ನ ಹೊಗಳದೇ ಇರೋಕೆ ಆಗ್ತಾನೆ ಇಲ್ಲ, ಯಾಕಂದ್ರೆ ಈ ತರದ ಊಟ ನನ್ನ ಜೀವ ಮಂದಲೇ ನಾನು ಮಾಡಿಲ್ಲ ಇದುವರೆಗು. ಹಾ, ಮದುವೆಗೆ ಮುಂಚೆ ನಿನ್ನ ಗಂಡ ಇದ್ದಾನಲ್ಲ, ಅವನ್ ತುಂಬಾ ಸಣ್ಣಗೆ ಇದ್ದ, ಆದ್ರೆ ಈಗ ನೋಡು ಹೇಗಾಗಿದ್ದಾನಂತ. ನನ್ಗೂ ಗೊತ್ತು ನೋಡು, ಈಗ ಒಳ್ಳೆ ಆನೆ ತರ ಬೆಳ್ಕೊಂಡ್ಬಿಟ್ಟವನೆ. ಮದ್ವೆ ಆಲ್ಬಮ್ ಇದೆ ನೋಡ್ತೀಯಾ? ಹಾ, ಸರಿ ನೋಡೋಣ. ಆ ಆಲ್ಬಮ್ ಅಲ್ಲೇ ನೋಡು ನಿನ್ ಗಂಡ ಹೇಗಿರ್ತಾನಂತ. ನಾನು ಹೇಳಿದ ಸುಳ್ಳ ಸತ್ಯ ಅಂತ ನಿಂಗೆ ಗೊತ್ತಾಗತ್ತೆ. ಓಹೋ, ತುಂಬಾ ಓವರ್ ಹೋಗ್ತಿದ್ದಾನೆ. ಏನೋ, ಊರಿಂದ ತಂದಿರೋ ಬಾಳೆಹಣ್ಣಿದೆ ತಿಂತೀಯಾ? ಇಲ್ಲಿ ಕಾಶ್ಮೀರ್ ಆಪಲ್ ಇದೆ, ಅದನ್ನೇ ತಿಂತೀನಿ. ಮೊದಲು ನಾ ಈ ಆಲ್ಬಮ್ನ ನೋಡಿ ಆಮೇಲೆ ಅಲ್ಲಿಗೆ ಬರ್ತೀನಿ. ಹಾ, ಹೌದಾ? ಇದ್ಯಾರು? ಹಾ, ಹೌದಾ, ಇದು ಚೆನ್ನಾಗಿದೆ. ಏಯ್, ಏನು ಇಷ್ಟು ಬೇಗ ಊಟ ಮುಗಿಸ್ಬಿಟ್ಟೆ? ಟೈಮ್ ಆಯ್ತು, ನಾನು ನೋಡ್ಲಾ? ಇರೋ, ನಾನು ಊಟ ಮಾಡ್ಬಿಟ್ಟು ನಿನ್ನ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ ಬಿಡು, ಲೇಟ್ ಆಯ್ತು ಅಂತ ಅಂಜನನ ಬಿಡೋಕೆ ಬರ್ತಿದ್ದಾಳೆ. ನಿಧಾನ ಕೂತ್ಕೊಂಡು ಊಟ ಮಾಡಿ, ಮೊದ್ಲೇ ಕುಡ್ದಿದ್ದೀರಾ ಗೊತ್ತಲ್ವಾ? ನೀವೇನ್ ಡ್ರೈವ್ ಮಾಡೋದ್ ಬೇಡಿ, ನಾನೋಗ್ ಬಿಟ್ಟು ಬರ್ತೀನಿ. ಓಕೆ, ಹೋಗೋಣ. ಹೋಗೋಣ. ಲೇ ಮಗ, ಇನ್ನೆರಡು ಚಪಾತಿ ತಿನ್ನೋ, ಸಾಕಾಗೋದಿಲ್ಲ. ಅಂಜನಾ, ಇವಾಗಿರೋ ಈ ಚಪಾತಿ ಮಾಡಿದೀಯಲ್ಲ, ಇದು ಗೋಧಿದಲ್ಲ, ಮೈದಾದು. ಮೈದಾದು ಹೌದು. ಒಬ್ಳೆ ಡ್ರೈವ್ ಮಾಡೋದಕ್ಕೆ ನಿಮ್ಗೆ ತುಂಬಾ ಇಷ್ಟ ಅನ್ಸುತ್ತೆ? ಹಾ, ನಂಗೆ ತುಂಬಾ ಇಷ್ಟ. ಓಕೆ, ಹೊರಡೋಣ. ನೈಟ್ ಆದ್ರೆ ಈ ತರ ಸುತ್ತೋದು ಇವ್ರಿಗೆ ಅವಾಗವಾಗ ಅಭ್ಯಾಸ ಆಗೋಯ್ತೆ. ಏನೋ ಸಮಥಿಂಗ್ ರಾಂಗ್ ಆಗಿ ನಡೀತಾ ಇದೆಯಲ್ಲ.
ಇದನ್ನೆಲ್ಲ ನಾವು ಹೀಗೆ ಬಿಡಬಾರ್ದು, ಖಂಡಿತವಾಗಿಯೂ ಒಂದು ಬೆಂಕಿ ಹಚ್ಚಲೇಬೇಕು. ನಿಮ್ಗೆಲ್ಲ ಏನ್ ಬೇಕು? ಇಲ್ಲ, ನಿಮ್ ಹತ್ರ ಒಂದು ವಿಷಯ ಹೇಳ್ಬೇಕು, ತಪ್ಪು ತಿಳ್ಕೊಬೇಡಿ. ಈಗ ತಪ್ಪುಗಳು ನಡೆಯೋದು ಸಾಧಾರಣವಾಗಿ ಬಿಟ್ಟಿದೆ, ಎಲ್ಲಿ ಹೇಗೆ ಯಾವಾಗ ಬೇಕಾದ್ರೂ ನಡೆಯುತ್ತೆ. ನೀವ್ ಹೇಳ್ತಾ ಇರೋದು ಯಾವ್ದು ಅರ್ಥ ಆಗ್ತಿಲ್ಲ. ನಿಮ್ ಹೆಂಡತಿ ಹೀಗೆ ಅರ್ಧರಾತ್ರಿಲಿ ಇನ್ನೊಬ್ಬನ ಜೊತೆ ಸುತ್ತೋದು ನಮ್ಗೆ ಯಾಕೋ ಸರಿ ಬೀಳ್ತಿಲ್ಲ. ನೀವ್ ಇಲ್ದಿರುವಾಗ ಅವನು ಆಗಾಗ ಮನೆಗೆ ಬಂದು ಹೋಗ್ತಿರ್ತಾನೆ. ಹೌದು, ಅವನು ಯಾರು? ನಾವು ಕೇಳದ ಹಾಗೆ ಯಾರಾದ್ರೂ ಒಂದು ಹುಡುಗಿ ಒಂದು ಕೈ ಸಿಕ್ಕಿದ್ರೆ ಅವಳಿಗೆ ಒಂದು ಗತಿ ಕಾಣಿಸ್ತೇನ ಅಂತ ನಾವು ಕೇಳ್ಪಟ್ಟಿದೀವಿ. ಅದು ನಿಜಾನ ಸುಳ್ಳ ಅಂತ ನಮ್ಗೆ ಗೊತ್ತಿಲ್ಲ. ಕುಟುಂಬ ಅನ್ನೋದು ನೀರಿನ ಮೇಲಿರೋ ಗುಳ್ಳೆ ಇದ್ದ ಹಾಗೆ ಅದ್ರ ಮೇಲೊಂದು ಸಣ್ಣ ಕಲ್ಲು ಬಿದ್ರು ಕೂಡ ಒಡೆದು ಹೋಗ್ಬಿಡುತ್ತೆ. ನಿಮಗ್ ಗೊತ್ತಿಲ್ದಿರೋದೇನು ಇಲ್ಲ. ಹಲೋ, ನಿಲ್ಸ್ರಿ, ಜಾಸ್ತಿ ಮಾತಾಡ್ಬೇಡಿ. ನನ್ನ ಹೆಂಡತಿ ಬಗ್ಗೆ ನೀವೇನು ಹೇಳ್ಕೊಡ್ಬೇಕಾಗಿಲ್ಲ. ಮೊದ್ಲಿಂದ ಹೊರಡಿ, ಹೊರಡ್ರಿ. ಹೆಂಡತಿ ಹೀಗೆ ಅರ್ಧರಾತ್ರಿಲಿ ಇನ್ನೊಬ್ಬನ ಜೊತೆ ಸುತ್ತೋದ್ರೆ ನಮ್ಗೆ ಯಾಕೋ ಸರಿ ಬೀಳ್ತಿಲ್ಲ. ನಾವು ಕೇಳದ ಹಾಗೆ ಯಾರಾದ್ರೂ ಒಂದು ಹುಡುಗಿ ಒಂದು ಕೈ ಸಿಕ್ಕಿದ್ರೆ ಅವಳಿಗೆ ಒಂದು ಗತಿ ಕಾಣಿಸ್ತೇನ ಅಂತ ನಾವು ಕೇಳ್ಪಟ್ಟಿದೀವಿ. ಕುಟುಂಬ ಅನ್ನೋದು ನೀರಿನ ಮೇಲಿರೋ ಗುಳ್ಳೆ ಇದ್ದ ಹಾಗೆ ಅದ್ರ ಮೇಲೊಂದು ಸಣ್ಣ ಕಲ್ಲು ಬಿದ್ರು ಕೂಡ ಒಡೆದು ಹೋಗ್ಬಿಡುತ್ತೆ. ನಿಮಗ್ ಗೊತ್ತಿಲ್ದಿರೋದೇನು ಇಲ್ಲ. ಅಯ್ಯೋ, ದಯವಿಟ್ಟು ನಾನು ಹೇಳಿದ್ದನ್ ಸ್ವಲ್ಪ ಕೇಳಿ. MBBS ಮಾಡ್ಬೇಕು ಅಂದ್ರೆ ಕನಿಷ್ಠ 50 ಲಕ್ಷ ಆದ್ರೂ ಕೊಡ್ಲೇ ಬೇಕಾಗತ್ತೆ. ಅದ್ ನಿಮ್ ಹತ್ರ ಇದೆಯಾ? ಇಲ್ಲ ತಾನೆ? ನಮ್ ಪ್ರೊಫೆಷನ್ಗೆ ಸೇರ್ಕೊಂಡ್ರೆ ಒಂದ್ 5 ಪೈಸೆನು ಖರ್ಚು ಮಾಡೋದ್ ಬೇಕಾಗಿಲ್ಲ. ಧೈರ್ಯವಾದ ಮನಸ್ಸು, ಸುಂದರವಾಗಿರೋ ದೇಹ ಇದ್ರೆ ಸಾಕು. ಹಾ, ನಾನು ಹೇಳ್ಬೇಕಾಗಿರೋದೆಲ್ಲ ಹೇಳಾಯ್ತು, ಅದಾದ್ಮೇಲೆ ನಿಮ್ಮಿಷ್ಟ. ಏ, ನಿಂತ್ಕೊಳ್ಳಿ ಅಂತ ನಿಮ್ಗೆ ಹೇಳ್ತಿರೋದು. ಹೌದು, ನಾನು ಕೇಳಿದ್ದೆಲ್ಲ ತಂದ್ರ? ಹೌದೌದು, ನೀನ್ ಹೇಳಿರೋ ಬೊಟ್ಟು, ನೈಲ್ ಪಾಲಿಸು, ಫೇಸ್ ಕ್ರೀಮು, ಪರ್ಫ್ಯೂಮು, ನೀನ್ ಹೇಳಿರೋ ಎಲ್ಲ ವಸ್ತುಗಳನ್ನ ತಗೊಂಡು ಬಂದಿದೀವಿ. ಆದ್ರೆ ಸ್ಯಾರಿ ಮಾತ್ರ ತಂದಿಲ್ಲ. ಆದ್ರೆ ತರ್ತೀನಿ ಅಂತ ಹೇಳಿದ್ರಿ ತಾನೆ. ನೀನ್ ಕೇಳಿದ ಸ್ಯಾರಿ ಬೆಲೆ 25,000 ಅಂತ ನಮಗೆ ಗೊತ್ತಿರ್ಲಿಲ್ವಲ್ಲ. ನನಗೆ ನನ್ನ ಹೆಂಡತಿಗೆ ನನ್ನ ಮಗಳಿಗೂ ಸೇರಿ ವರ್ಷಕ್ಕೆ 25,000 ರೂಪಾಯಿಗೂ ಡ್ರೆಸ್ ತಗೊಳ್ಳೋದಿಲ್ಲ, ಗೊತ್ತಾ ನಿನ್ಗೆ? ನಾನು ಕಾಸ್ಟ್ಲಿ ಆಗಿರೋ ಸ್ಯಾರಿ ಮಾತ್ರ ಉಟ್ಕೊಳ್ಳೋದು, ಅದ್ ನನ್ನ ಹಾಬಿ. ಅದಕ್ಕೆ ನೋಡೋ, ಏನೋ ಗೊತ್ತಿಲ್ಲದೆ ಒಂದು ತಪ್ಪು ಮಾಡಿದ್ವಿ, ಅದನ್ನ ನೀನು ಜೀವನ ಪೂರ್ತಿ ನಮ್ಗೆ ಬ್ಲಾಕ್ ಮೇಲ್ ಮಾಡ್ತೀನಿ ಅಂತ ಅನ್ಕೋಬೇಡ. ತಾಳ್ಮೆಗೂ ಒಂದು ಲೆವೆಲ್ ಅಂತ ಇರುತ್ತೆ, ಅದಕ್ಕೂ ಮೇಲ್ ಹೋದ್ರೆ ನೋಡಪ್ಪ ಎಷ್ಟು ಕೋಪ ಬರುತ್ತೆ ಇವ್ರಿಗೆ. ನಿಮಗ್ ಟೆನ್ಷನ್ ಮಾಡಿಸೋದು ನನ್ನ ಉದ್ದೇಶ ಅಂತೂ ಅಲ್ಲ, ಆದ್ರೆ ಹಣ ಸಂಪಾದಿಸೋಕೆ ಈಸಿಯಾದ ದಾರಿ ಯಾವ್ದು ಗೊತ್ತಾ? ಬ್ಲಾಕ್ ಮೇಲಿಂಗ್. ಹೌದು, ನೀವು ಟಿವಿಲಿ ಬರೋ ನ್ಯೂಸ್ ಎಲ್ಲ ನೋಡಲ್ವಾ? ಕೆಲವು ಹುಡುಗಿರು ಅವ್ರ ಬೆಡ್ರೂಮ್ ಸೀನ್ನ ರಹಸ್ಯವಾದ ಕ್ಯಾಮ್ರಾ ರೆಕಾರ್ಡ್ ಮಾಡಿ 1,00,000 ಅಂತ ಸಂಪಾದಿಸ್ತಿದ್ದಾರೆ. ಅವರೆಲ್ಲ ನನ್ನ ಪಾಲ್ಗೆ ಗುರುಗಳು. ನೆಕ್ಸ್ಟ್ ನನ್ನ ಟಾರ್ಗೆಟ್ ರಾಜಕಾರಣಿಗಳೇ, ದುಡ್ಡುಗಂತೂ ಕೊರತೆನೆ ಇರಲ್ಲ. ಹೇ 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 ಹೇ
ಯಾರ ಹತ್ರ ಹರಟೆ ಹೊಡಿತಿದ್ದಾಳೆ? ಎಷ್ಟು ಹೊತ್ತಾಯ್ತು ಇಲ್ಲಿ ನೋಡೋ, ಹೊಟ್ಟೆ ಹಸಿತಾ ಇದೆ, ಏನಾದ್ರೂ ತಿನ್ನಕ್ ಸಿಗುತ್ತಾ? ನಾನ್ ಫೋನಲ್ಲಿ ಮಾತಾಡ್ತಾ ಇದ್ದೀನಲ್ವಾ, ಬಂದ್ಬಿಡ್ತೀನಿ ರೀ. ಆಮೇಲೆ ಒಂದ್ ನಿಮಿಷ, ನಾನ್ ಮತ್ತೆ ಫೋನ್ ಮಾಡ್ತೀನಿ. ಏನು ಡಿಸ್ಕಷನ್ ಎಲ್ಲ ಮುಗಿತಾ? ಇಲ್ಲ, ಹಸಿವಾಗ್ತಿದೆ ಅಂತ ಕಿರ್ಚಾಡ್ತಿದ್ರಲ್ಲ, ಮೊದ್ಲೆಲ್ಲ ನೀವೇ ಬಡ್ಸ್ಕೊಂಡು ತಿಂತಾ ಇದ್ರಿ, ಇವಾಗ ಏನ್ ಇಷ್ಟೊಂದ್ ಹಠ? ನನ್ನ ಹತ್ರ ಆಗ್ತಿಲ್ಲ, ಆ ಟೈಮಲ್ಲೇ ನೀನ್ ಮಾತಾಡ್ಬೇಕು ಅಂತಿದ್ಯಾ? ಯಾರೇ ಅವನು? ಅದೇ ಸಿಂಜು ಕಣ್ರಿ. ಓ, ಆ ಮನುಷ್ಯ ತುಂಬಾ ಒಳ್ಳೆಯವನೇನಲ್ಲ? ಓ, ನಂಗೆ ಅಂಥವ್ರೆ ತುಂಬಾ ಇಷ್ಟ. ಕಾಲ್ ಮಾಡ್ತೀನಿ ಅಂತ ಹೇಳಿ ಇಷ್ಟೊತ್ತಾದ್ರೂ ಕಾಲೇ ಮಾಡ್ತಿಲ್ವೇ? ನಾನೇ ಅವಳಿಗೆ ಫೋನ್ ಮಾಡ್ಲಾ? ಏಯ್, ಇದನ್ನ ಹೇಳೋವರೆಗೂ ನಂಗೆ ಟೆನ್ಷನ್ ತಡ್ಕೊಳಕಾಗ್ತಿಲ್ಲ ಕಣೋ. ಕಾಯಷ್ಟು ತಾಳ್ಮೆ ಇನ್ನು ನನ್ನಲ್ಲಿ ಇಲ್ಲಪ್ಪ. ಅಯ್ಯೋ, ಸಿಂಜುನೇ ಇರ್ಬೇಕು. ಅರ್ಧ ರಾತ್ರಿ ಆಯ್ತು, ಅವನ ಜೊತೆ ಮಾತಾಡೋದಕ್ಕೆ ಇಷ್ಟೊತ್ತಿನಲ್ಲಿ ಏನಾಯ್ತು ನಿಂಗೆ? ನಮಗ್ ಮಾತಾಡಕ್ಕೆ ತುಂಬಾ ವಿಷಯ ಇದೆ. ಹಳೆ ವಿಷಯನ? ಹಂಗೇಳು, ಏನೇನನ್ನ ಉರಿಸ್ತಾ ಇದೀಯಾ? ಯಾಕೆ ಎಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ? ನೀವು ಅಷ್ಟೇ, ತುಂಬಾ ಜನದ ಹತ್ರ ಅರ್ಧ ರಾತ್ರಿಯಲ್ಲಿ ಮಾತಾಡ್ತಾ ಇರ್ತೀರಾ. ನೀವ್ ಎಷ್ಟೊಂದ್ ಜನದ ಹತ್ರ ಇಷ್ಟೊತ್ತಲ್ಲ ಮಾತಾಡ್ತಾ ಇರ್ತೀರಾ, ನಾನ್ ಏನು ಅಂತ ಯಾವತ್ತಾದ್ರೂ ಕೇಳಿದ್ದೀನಾ? ತಪ್ಪು ಅಂತೀಯಾ? ಇಲ್ಲ, ನಾನ್ ಯಾಕೆ ಅಂತ ಕೇಳ್ತಾ ಇದ್ದಿದ್ದೆ, ನನ್ ತಪ್ಪು. ಛೇ, ಏನೋ ಫೋನೇ ತೆಗಿತಾ ಇಲ್ವಲ್ಲೋ? ಲೇ, ಇದೆಲ್ಲ ಸ್ವಲ್ಪನೂ ಸರಿ ಇಲ್ಲ. ಅವಳು ಒಳ್ಳೆ ಕುಟುಂಬದಲ್ಲಿ ಹುಟ್ಟಿರೋ ಹೆಣ್ಣು ಅಂತ ಇದುವರೆಗೂ ನನಗೆ ಕಾಣಿಸ್ತು. ಛೇ, ಹಾಗಲ್ಲ ಕಣೋ, ಅವಳ ಹತ್ರ ಕೆಲವೊಂದು ವಿಷಯನ ನಾನು ಮಾತಾಡಲೇಬೇಕು ಕಣೋ. ಅದನ್ನೆಲ್ಲ ಅವಳ ಹತ್ರ ನಾನು ಹೇಳಿಲ್ಲ ಅಂತ ಅನ್ಕೋ, ನನಗೆ ನಿದ್ರೆನೇ ಬರಲ್ಲ ಕಣೋ. ಹಾಂ, ನಿನ್ನ ಹತ್ರ ಅವಳು ಒಳ್ಳೆ ಫ್ರೆಂಡಾಗೆ ನಡ್ಕೋತಿದ್ದಾಳೆ, ಅದನ್ನೇನು ಮೊದಲು ಅರ್ಥ ಮಾಡ್ಕೋ. ಲೇಯ್, ಕೆಲವು ದ್ರಾಕ್ಷಿಗಳು ಸಿಹಿ ಆಗಿರುತ್ತೆ, ಕೆಲವು ಹುಳಿ ಆಗಿರುತ್ತೆ, ಅದೇ ತರ ಈ ಎಲ್ಲ ವಿಷಯಗಳು ಕೂಡ. ಇದೆಲ್ಲ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ನನ್ನ ಮುಟ್ಟಾಳನ್ ಮಾಡಕ್ ನೋಡ್ಬೇಡ, ಅಷ್ಟು ಸುಲಭವಾಗಿ ನಾನು ಏಮಾರಲ್ಲ. ನೀವಾಗಲ್ಲ, ಆದ್ರೆ ನನ್ನ ಮಾತ್ರ ದಡ್ಡಿ ಮಾಡಿದ್ರಿ. ತುಂಬಾ ದಿವಸದಿಂದ ನೋಡ್ತಾ ಇದೀನಿ, ಏನೋ ಮನ್ಸಲ್ಲಿ ಇಟ್ಕೊಂಡು ಮಾತಾಡ್ತಿದ್ಯಾ? ನಾನ್ ಕೇಳ್ಬೇಕಾಗಿರೋ ಪ್ರಶ್ನೆನೂ ಅದೇನೆ. ಟೆನ್ಷನ್ ಆಗಿದ್ದಾರೆ, ತುಂಬಾ ಟೆನ್ಷನ್ ಆಗಿದ್ದಾರೆ. ಟೆನ್ಷನ್ ಆಗ್ಲಿಲ್ಲ ಅಂದ್ರೂ ನಾನ್ ಟೆನ್ಷನ್ ಕೊಡ್ತೀನಿ. ಹಾ, ಹಲೋ ಸಿಂಜು, ಹೇಳು. ಸಿಂಜು, ಸರಿಯಾದ ನಾನು ಫೋನ್ ಮಾಡ್ತೀನಿ ಅಂತ ಹೇಳ್ದೆ ಅಲ್ವಾ? ಓ, ಕಂಗ್ರಾಟ್ಸ್. ನಾನು ಯಾವಾಗಲೂ ದೇವ್ರ ಹತ್ರ ಮನ್ಸಾರಿ ನಿನಗೋಸ್ಕರ ಬೇಡ್ಕೋತಾನೆ ಇರ್ತೀನಿ. ನಾನು ಸ್ವಲ್ಪ ಬ್ಯುಸಿ ಆಗಿದ್ದೆ, ಅದಕ್ಕೆ ನೀನು ಫೋನ್ ಮಾಡಿದಾಗ ರಿಸೀವ್ ಮಾಡೋಕ್ಕಾಗ್ಲಿಲ್ಲ. ಆ, ನೀನ್ ಗೇಮ್ ನೋಡೋದಕ್ಕೆ ನಾನು ಬರ್ತೀನಿ. ನಾನು ಬರ್ದೇ ಇರ್ತೀನಾ ಹೇಳು? ಅಯ್ಯಯ್ಯೋ, ಇಷ್ಟೊಂದು ಕಾಮಿಡಿ ಮಾಡೋದಕ್ಕೆ ಅವನೇ ನರಸಿಂಹರಾಜು ತಮ್ಮನ? ಬರೋ 1ನೇ ತಾರೀಕು ಬೆಳಿಗ್ಗೆ ನಾನು ವಾಪಸ್ ಊರಿಗೆ ಹೋಗ್ತಾ ಇದ್ದೀನಿ. ಅಷ್ಟರೊಳಗಡೆ ನಾವು ಮತ್ತೆ ಯಾವಾಗ ಭೇಟಿ ಆಗೋಣ? ಇದೆಲ್ಲ ಒಂದ್ ದೊಡ್ಡ ವಿಷಯನಾ? ಈಗ ವಾಟ್ಸ್ಆಪ್, ಫೇಸ್ಬುಕ್ ಎಲ್ಲ ಇದೆಯಲ್ಲ. ಓಕೆ, ನಾನು ನಿಂಗೆ ಒಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಬೇಡ. ಇದ್ರಲ್ಲಿ ಏನಿದೆ ಸಿಂಜು, ಧೈರ್ಯವಾಗಿ ಕೇಳು. ಹೇಳ್ಬಿಡ್ಲಾ? ನಾಳೆ ನಾನು ನಿಮ್ಮ ಮನೆಗೆ ಬರ್ತೀನಿ. ಇಲ್ಲ, ನೀನು ಭಯ ಪಡಬೇಕಾಗಿಲ್ಲ, ಯಾಕಂದರೆ ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಅದಕ್ಕೆ ಯಾರೂ ಇಲ್ಲದಿರೋ ಟೈಮಲ್ಲಿ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡು, ಅದಾದಮೇಲೆ ನಿನ್ನನ್ನು ಮನೆ ಕರೀಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಥವಾ ನನ್ನ ಹತ್ರ ಮಾತಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ನಿನ್ನನ್ನು ಭೇಟಿ ಆಗಲೇಬೇಕು. ಅದು ನಾನು ಊರಿಗೆ ಹೋಗೋಕ್ಕಿಂತ ಮುಂಚೆನೇ. ಹಾಗಾಗಿ 31st ನೈಟು ನಾನು ನಿನ್ನ ಮನೆಗೆ ಬರ್ತೀನಿ. ಇದಕ್ಕೆ ನೀನು ಇಲ್ಲ ಅಂತ ಹೇಳಿ ಯಾವ ಕಾರಣನೂ ಹೇಳಬಾರ್ದು. ಹಲೋ, 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 ಏನೇನು ಮಾತಾಡ್ತಿಲ್ಲ? ಹಲೋ, ನಾನು ಹೇಳಿದ್ದು ನೀನೇನು ಕೇಳಿಸ್ಕೊಂಡಿಲ್ವಾ? ಹಾ, ನಾನು ಎಲ್ಲ ಕೇಳಿಸ್ಕೊಂಡೆ.
ನಾನ್ ಬರೋದು ನಿನ್ಗೆ ಯಾವ್ದೇ ತರದ್ದು ಅಭ್ಯಂತರ ಇಲ್ಲ ತಾನೆ? ಏನ್ ಪ್ರಾಬ್ಲಮು? ಏನ್ ಪ್ರಾಬ್ಲಮು ಇಲ್ಲ. ನೀನ್ ಯಾವಾಗ ಬೇಕಾದ್ರೂ ಎಷ್ಟೊತ್ತಿಗೆ ಬೇಕಾದ್ರೂ ನನ್ ಮನೆಗೆ ಬರಬಹುದು. ಹಾಗಾದ್ರೆ ನೀನ್ ಕಾಯ್ತಾ ಇರ್ತೀಯಲ್ಲ? ಹಾ, ನಿನಗೋಸ್ಕರ ನಾನು ಯಾವಾಗ್ಲೂ ಕಾಯ್ತಾ ಇರ್ತೀನಿ. ಹಲೋ, ಹಾಗಾದ್ರೆ ನಾನು ಅವಳಿಗೆ ಮ್ಯಾಟರ್ ಎಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಅಂತ ಅನ್ಕೋತೀನಿ, ಅದಕ್ಕೆ ಫೋನ್ ಇಮಿಡಿಯೇಟ್ ಆಗಿ ಕಟ್ ಮಾಡಿದ್ಲು. ನೀನು ನೋಡ್ತಾ ಇರು, ಬರೋ 31st ನೈಟ್ಗೆ ನಾನು ಅಲ್ಲಿಗೆ ಹೋಗಿ ಬಾಸ್ಕೆಟ್ಗೆ ಬಾಲ್ ಹಾಕೇ ಬಿಡ್ತೀನಿ. ಕೊನೆಗೂ ಇನ್ನೊಂದು ಕುಟುಂಬನ ಹಾಳು ಮಾಡಕ್ಕೆ ಹೋಗ್ತಿದ್ಯಾ? ನೀವು ಮಾಡಿದ ಊಟ ನನಗೇನು ಬೇಕಾಗಿಲ್ಲ, ಹೋಗಿ ಅವನ ಹತ್ರನ ತಗೊಂಡೋಗಿ ಕೊಡು. ಗಂಡಂಗೆ ಊಟ ಹಾಕೋದಕ್ಕೆ ಇವಳ ಹತ್ರ ಟೈಮ್ ಇಲ್ವಂತೆ. ಫೋನ್ ಇಟ್ಕೊಂಡು ಏನು ಜೊಲ್ ಸುರಿಸ್ತೀಯ? ಅವನ ಜೊತೆನೆ ಹೋಗ್ಬಿಡುತ್ತಾನೆ. ಇಲ್ಲಿ ನೋಡಿ, ಕುಡಕ್ ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ಬೇಡಿ. ನಿಂಗೆ ಏನ್ ಬೇಕು ಅಂತ ನಂಗೆ ಗೊತ್ತಾಗೋಯ್ತು, ಅದಕ್ಕೆ ತಾನೆ ಹಂಗೆ ಮಾತಾಡ್ತಿದ್ಯಾ? ಇಲ್ಲಿ ನೋಡು, ತುಂಬಾ ದಿನದಿಂದ ನಾನು ನೋಡ್ತಾನೆ ಇದ್ದೀನಿ, ನಿನ್ ಮನಸ್ಸಲ್ಲಿ ಏನಿದೆ ಅಂತ ಹೇಳು. ತುಂಬಾ ಇದೆ, ಅದೆಲ್ಲ ನಿಮ್ಮ ಹತ್ರ ಹೇಳ್ತಾರಕ್ಕಾಗಲ್ಲ. ಏನ ಹೇಳಕ್ಕಾಗಲ್ವಾ? ನೀನ್ ಇಷ್ಟ ಬಂದಾಗಿರ್ಬೇಕು ಅನ್ಕೊಂಡಿದ್ಯಾ? ಅದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ಕಂಟ್ರೋಲ್ ಶಶಿನಾ, ಯಾಕೆ ಮಾತಾಡ್ಲಿಲ್ವಾ? ನನಗೆ ಬೇಕಾದ್ರೆ ನಾನು ಮಾತಾಡ್ತೀನಿ ಬಿಡು. ಮಾತುಕತೆಲಿ ಯಾಕೆ ನಿಲ್ಲಿಸ್ತೀರಾ? ಅವಳ ಜೊತೆನೆ ಹೋಗಿ ಬಾಳ್ಬಹುದಲ್ವಾ? ಏನ್ ನೋಡ್ತಾ ಇದ್ದೀರಾ? ನಿಮ್ ಎಲ್ಲ ಕೃಷ್ಣಲೀಲೆಗಳು ನನಗೆ ಗೊತ್ತಾಗಿದೆ. ಕಂಟ್ರೋಲರ್ ಶಶಿ ಅಂತೆ. ಶಶಿ ಶಶಿ ಅನ್ನೋಳು ಹುಡುಗಿನೇ, ಆದ್ರೆ ನೀನ್ ಅನ್ಕೊಂಡಿದ್ದಾರ ಅವಳೇನಲ್ಲ ನನಗೆ, ಅವಳು ನನಗೆ ತಂಗಿ ತರ. ನಿಮ್ಗೆ ಒಡ ಹೊಟ್ಟೆ ತಂಗಿ ಒಬ್ಳಿದ್ದಾಳೆ, ಅವಳನ್ನ ನೋಡಕ್ಕೆ ನಿಮಗ್ ಟೈಮ್ ಇಲ್ಲ. ಆದ್ರೆ ಯಾರು ಊರಲ್ಲಿರೋಳ್ನ ನಿಮ್ಮನ್ ತಂಗಿ ಅಂತ ಮಾಡ್ಕೋತೀರಾ? ನಿನ್ಗೆ ಹೆಂಗ್ ಹೇಳ್ಬೇಕು ಗೊತ್ತಿಲ್ಲ. ನಿಮ್ಮಂತ ಗಂಡಸರಿಗೆ ಇದೇ ಅಭ್ಯಾಸ ಆಗೋಯ್ತು, ಸ್ವಲ್ಪ ನಾಚಿಕೆನೇ ಇಲ್ವಾ? ಶುರು ಮಾಡ್ಬಿಟ್ಲಪ್ಪ. ಇಂತ ಒಬ್ಬಳನ್ನ ಇಟ್ಕೊಂಡು ನನ್ ಜೊತೆ ಪ್ರೀತಿಯಿಂದ ಇರೋ ತರ ನಾಟಕ ಆಡ್ತಾ ಇದ್ರ ನೀವು ಇಷ್ಟ ದಿನ? ನಿಮ್ಮಂತ ದ್ರೋಹಿನ ನಾನು ನೋಡೇ ಇಲ್ಲ. ಈ ಕಾಲದಲ್ಲಿ ಇದೊಂದು ದೊಡ್ಡ ವಿಷಯ ಅಲ್ಲ, ಊರಲ್ಲಿರೋ ಗಂಡಸರಿಗೆಲ್ಲ ಒಬ್ಬಳು ತಂಗಿ ಇದ್ದೇ ಇರ್ತಾಳೆ. ಹಾಗಾದ್ರೆ ಈ ಊರಲ್ಲಿರೋ ಹೆಂಗಸರಿಗೂ ಆ ತರ ಒಬ್ಬ ಅಣ್ಣ ಇದ್ದೇ ಇರ್ತಾನೆ. ಆ ತರ ಹೆಂಗಸರನ್ನ ಊರಲ್ಲೆಲ್ಲ ಬೇರೆ ತರನೇ ಮಾತಾಡ್ತಾರೆ ಬಿಡಿ. ನಿಮ್ ಹೆಂಡತಿನ ಬೇರೆಯವ್ರ ಹತ್ರ ಕರೆಯೋದ್ರಲ್ಲಿ ತಪ್ಪೇ ಇಲ್ಲ. ಸರಿ, ಹಾಗಾದ್ರೆ ಬೀದಿಲಿರೋರ್ನೆಲ್ಲ ಒಳಗಡೆ ಕರ್ಕೊಂಡ್ಬಂದು ಇಟ್ಕೋತೀನಿ ಅಂತೀಯಾ? ಅದು ಮಾತ್ರ ಅಲ್ಲ, ಅವನ ಜೊತೆ ನಾನು ಸಂಸಾರನು ಮಾಡ್ತೀನಿ. ಇದನ್ನೆಲ್ಲ ಕೇಳೋದಕ್ಕೆ ನಿಮ್ಗೆ ಏನ್ ಯೋಗ್ಯತೆ ಇದೆ? ನೀವು ಮಾಡಿರೋ ಈ ಕಾರ್ಯನ ನಾನು ಊರಲ್ಲಿರೋ ಎಲ್ಲರಿಗೂ ಹೇಳ್ತೀನಿ. ಅವನನ್ನ ನೆನೆಸ್ಕೊಂಡು ನನ್ ಜೊತೆ ಬಾಳ್ತೀನಿ ಅಂತಂದ್ರೆ ಯಾರಿಗೂ ಅನುಮಾನ ಬರೆದಿದ್ದಂಗೆ ನಿನ್ನನ್ನು ಕೊಂದು ಹೂತಾಕ್ಬಿಡ್ತೀನಿ. ಇಷ್ಟು ದಿನ ಕಾಯ್ಕೊಂಡಿದ್ದಕ್ಕೆ ಕೊನೆಗೊಂದ್ ಕೆಲ್ಸ ಸಿಕ್ತು, ಈಗ ಕೊನೆ ಕೆಲ್ಸನೂ ಹೀಗಾಗೋಯ್ತ. ನನ್ನ ಜೀವನದಲ್ಲಿ ಒಂದು ಕೋಳಿನ ಕೂಡ ಕೊಯ್ದಿಲ್ಲ ಕಣ. ನಾನು ಹೇಗೋ ಒಬ್ಬ ಮನುಷ್ಯನ ಕೊಲೆ ಮಾಡ್ಲೆ,
ಅವಳನ್ನ ಕೊಂದ್ಬಿಟ್ಟು ಆತ್ಮಹತ್ಯೆ ಅಂತ ಪ್ರೂವ್ ಮಾಡ್ಬೇಕಂತ. ಶೋ, 5 ಲಕ್ಷ ಒಟ್ಟಿಗೆ ಕೊಡ್ತೀನಿ ಅಂತ ಹೇಳಿದಕ್ಕೆ ನಾನು ಬೇರೆ ವಿಧಿ ಇಲ್ದೆ ಒಪ್ಕೊಂಡ್ಬಿಟ್ಟೆ ಅಷ್ಟೇ ಕಣ. ಹಿಂದೆ ಮುಂದೆ ಯೋಚಿಸ್ದೆ. ಏತೋ ಮಾಮೂಲಿ ಬಾತೇನಾ ಅಣ್ಣ, ಕನ್ನಡದಲ್ಲಿ ಹೇಳೋ ಹಂದಿ. ಇದೆಲ್ಲ ಒಂದು ಸಿಂಪಲ್ ಮ್ಯಾಟ್ರ್ ಅಣ್ಣ. ಓ ಹಂಗತ್ಯಾ? ಲೋ ಬಿಹಾರಿ ನನ್ ಮಗನೇ, ನಿನಗಿದು ಸಾಧಾರಣ ಇರ್ಬೋದು, ಒಂದ್ ವೇಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ ಜೀವನ ಇಲ್ಲಿಗೆ ಮುಗ್ದೋಗುತ್ತೆ. ಅದಕ್ಕೆ ಅಂತ ರಾಜಕಾರಣಿಗಳು ಇದಾರಲ್ಲ. ಅಯ್ಯೋ ಕಳ್ಳನ್ ಮಗನೇ, ಇಷ್ಟು ಬೇಗ ನೀನು ಕರ್ನಾಟಕದ ರಾಜಕೀಯ ಕಲ್ತ್ಕೊಂಡ್ಬಿಟ್ಟಲ್ಲೋ ಕಳ್ಳ ನೀನು. ಬೆಳ್ಳಗ್ ಒಳ್ಳೆ ಬೆಣ್ಣೆ ತರ ಈ ಹುಡುಗಿ ನೋಡ್ತಾ ಇದ್ರೆ ಕೊಲ್ಬೇಕು ಅಂತ ಮನಸ್ಸೇ ಬರ್ತಿಲ್ಲ ಕಣೋ. ನಾನು ಅವಳ ಹತ್ರ ಕ್ಷಮೆ ಕೇಳ್ಬೇಕಾ? ಚೆನ್ನಾಗಿದ್ಯೇ, ಅದಕ್ಕೆ ನಾನು ಇನ್ನೊಂದ್ಸರ್ತಿ ಹುಟ್ಟು ಬರಬೇಕು, ಗೊತ್ತಾಯ್ತಾ? ಇದಾಗ್ದೇ ಇರೋ ಕೆಲಸ ಇಲ್ಲ ನೋಡೋ. ಇನ್ನೊಂದ್ಸರ್ತಿ ಅವಳ ಪರವ ವಹಿಸ್ಕೊಂಡು ನೀನೇನಾದ್ರೂ ನನ್ನ ಹತ್ರ ಮಾತಾಡೋದಕ್ಕೆ ಬಂದ್ರೆ ನಿನ್ ಕಣ್ಣು ಕಿತ್ತಾಕ್ಬಿಡ್ತೇನೆ. ನೋಡು, ನಾನು ಹೇಳೋದು ಕೇಳು. ನೋಡು, ಇದೆಲ್ಲ ಸರಿ ಇಲ್ಲ, ನಾನು ಹೇಳೋದು ಅರ್ಥ ಮಾಡ್ಕೋ. ಹೇಯ್ ಬೇಡ, ನಾನು ಹೇಳೋದು ಕೇಳು, ಹತ್ರ ಬರಬೇಡ ಪ್ಲೀಸ್. ಬೇಡ ಬೇಡ ಪ್ಲೀಸ್, ನೀನ್ ಮಾಡ್ತಾರೋ ತಪ್ಪು, ನಾನು ಹೇಳೋದು ಕೇಳು, ಹತ್ರ ಬರಬೇಡ ಅಂತ ಹೇಳು. ಅಯ್ಯೋ, ಎಷ್ಟು ಒಳ್ಳೆ ಸೀರಿಯಲ್ ಗೊತ್ತಾ, ಯಾಕೆ ಆಫ್ ಮಾಡ್ದೆ? ಆ ಮಂಜು ಇದ್ದಾಳಲ್ಲ, ಇಷ್ಟೊತ್ತಿಗೆ ಅವನ್ ಕತೆ ಮುಗಿಸ್ತಾ ಇದ್ಲು. ನನಗ ವಾಯ್ಸ್ ಕೇಳ್ತಾ ಇದ್ರೇನೆ ಕೋಪ ಬರ್ತಾ ಇದೆ. ಈಗ ನೀನು ಸೀರಿಯಲ್ ನೋಡೋದಕ್ಕೆ ಶುರು ಮಾಡ್ಬಿಟ್ಯಾ? ಸೀರಿಯಲ್ಲ ನಾನ? ಅಯ್ಯೋ. ಹಲೋ, ಸರಿ ಸರ್ ಸರಿ, ನಾನ್ ಈಗ್ಲೇ ಅಲ್ಲಿಗೆ ಬಂದ್ಬಿಡ್ತೀನಿ. ನೋಡಿ, ನೀವಿಬ್ರು ಮಾತಾಡ್ತಾ ಇರಿ, ನಾನ್ ಹೋಗಿ ಬಂದ್ಬಿಡ್ತೀನಿ. ಇದೆ ನೀವಿಬ್ರು ಮಾತಾಡ್ತೀರಿ. ಚಿನ್ನ, ಈಗ ಹೇಗ್ ಕಾಣ್ತಾ ಇದೀಯ ಹೇಳು? ಚೆನ್ನಾಗಿದೆಯಲ್ಲ. ಏನ್ರಿ ಈ ಹೇರ್ ಸ್ಟೈಲ್ ಎಲ್ಲ ನೀವ್ ಯಾವಾಗ ಕಲ್ತ್ಕೊಂಡ್ರಿ? ಅದು ನಿನ್ನೆ ಟಿವಿಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಪ್ರೋಗ್ರಾಮ್ ಇತ್ತು, ಅದನ್ನ ನೋಡಿ ಕಲ್ತ್ಕೊಂಡೆ. ನಿಮ್ಮಂತ ಹಸ್ಬೆಂಡ್ ಸಿಕ್ಕಿದ್ದು ನನ್ ಪುಣ್ಯ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅಪ್ಪ, ನಾನ್ ಹೊರಡ್ತೀನಿ, ನನ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಓ, ಕಪಿ ಸೈನ್ಯ ಎಲ್ಲ ಒಟ್ಟಿಗೆ ಬಂದ ಕಾಣ್ತಾ ಇದೆ. ಎಲ್ಲಾ ಸೇರಿ ಫ್ಲಾಟ್ ನ ಒಡೆದಾಕಲ್ಲ ತಾನೆ? ವರುಣ್, ಹೋಗೋದೇನೋ ಸರಿ, ಆದ್ರೆ ಯಾರಿಂದ ಯಾವ ತರ ಕಂಪ್ಲೇಂಟ್ ಬರಬಾರ್ದು, ಯಾರಿಗೂ ತೊಂದರೆ ಕೊಡಬಾರ್ದು, ಗೊತ್ತಾಯ್ತಾ? ಸರಿ, ಎಲ್ರು ಹೊರಡಿ. ಹೊರಡಿ. ನೋಡಿದೆಯ ಎಲ್ರು ಎಷ್ಟು ಅಮಾಯಕರ ತರ ಹೋಗ್ತಾ ಇದಾರೆ. ಸರಿ, ಇವ್ರು ಯಾವ ಕಾಲಕ್ಕೂ ಉದ್ದಾರ ಬರಲ್ಲ. ಸರಿ ಬಾ, ಫಂಕ್ಷನ್ ಟೈಮ್ ಆಗುತ್ತೆ, ನಾವು ಹೊರಡೋಣ. ಏನ್ರಿ ನೀವ್ ಈ ಸಲನು ಪ್ರೋಗ್ರಾಮ್ ಮಾಡಕ್ ಹೋಗ್ತೀರೋ ಏನು? ಹೌದು. ಹೋದ್ ಸಲ ಉಲ್ಟಾ ಪಲ್ಟಾ ಮಾಡಿದ ಹಾಗೆ ಈ ಸಲ ಮಾಡ್ಬೇಡಿ. ಬೆಳಗಿನವರೆಗೂ ನಾನಂತೂ ಕಾಯೋದೇ ಇಲ್ಲ ರೀ. ಇವತ್ತು 12 ಗಂಟೆ ಒಳಗ್ ಸೆಟ್ಲ್ಮೆಂಟ್ ಮಾಡ್ಬೇಕು ಅಂತ ನಾನು ಹೇಳಿದ್ದೀನಿ. ಕವಿತಾ, ತುಂಬಾ ಹೊತ್ತು ಕಾಯ್ತಾ ಇದ್ರೆ ನಮ್ ಪ್ಲಾನ್ ಎಲ್ಲ ವೇಸ್ಟ್ ಆಗುತ್ತೆ. ಬೆಳಗ್ಗೆ ಅಷ್ಟೊತ್ತಿಗೆ ನಾವು ದುಬೈಗ್ ಹೋಗ್ಬೇಕು. ದುಬೈ? ಹೋ ಅಪ್ಪ ಈಶ್ವರ, ಆ ಗೋಲ್ಡ್ ಜುವೆಲ್ರಿ ಇಟ್ಕೊಂಡಿರೋರ್ನ ಹೇಗಾದ್ರೂ ಮಾಡಿ ನನ್ ಬಲೆಗ್ ಬೀಳಿಸ್ದೆ ಅಂದ್ರೆ, ಅದನ್ನ ಆ ಕ್ಯಾಮ್ರಾದಲ್ಲಿ ಹೇಗಾದ್ರೂ ಮಾಡಿ ನಾನು ರೆಕಾರ್ಡ್ ಮಾಡಿಟ್ಟೆ ಅಂದ್ರೆ, ಒಂದ್ 5 ಪವನಲ್ಲಿ ನಿಂಗ್ ಚೇನ್ ಮಾಡ್ಸ್ ಹಾಕ್ತೀನಿ. ಶೂಟ್ ಮಾಡಾದ್ಮೇಲೆ ಅದನ್ನ ಹೇಗ್ ಬ್ಲಾಕ್ ಮೇಲ್ ಮಾಡೋದು? ನಾವ್ ಬೆಡ್ರೂಮ್ ಸೀನ್ನ ಶೂಟ್ ಮಾಡಿ ನಾವ್ ಊರಿಗೆ ಬಂದ್ಮೇಲೆ 4-5 ತಿಂಗಳು ಸುಮ್ನೆನೆ ಇರ್ಬೇಕು. ಆಮೇಲೆ ನಮ್ನ ಕೆಡಿಸ್ಬಿಟ್ಟ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಚಿಕ್ಕದಾಗ ಒಂದ್ ಕಂಪ್ಲೇಂಟ್ ಕೊಡ್ಬೇಕು. ಆಮೇಲೆ ಅವ್ರ ಹತ್ರ ಒಂದ್ 10 ಲಕ್ಷ ಕೇಳ್ಬೋದಲ್ವಾ? ಅಯ್ಯೋ, 10 ಲಕ್ಷನ? 1-2 ಕೋಟಿಲಿ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು. ನಿನಗ್ ಸ್ವಲ್ಪನೂ ಗೊತ್ತೇ ಆಗಲ್ಲ. ಅವಳ ಬಗ್ಗೆ ಮಾತಾಡುವಾಗೆಲ್ಲ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಸಂತೋಷ. ನನ್ನ ಹೆಂಡತಿನ ಅಷ್ಟು ಚೆನ್ನಾಗಿ ನೋಡ್ಕೋತೀನಿ. ಇಷ್ಟು ಒಳ್ಳೆ ಹುಡುಗಿನ ಮದುವೆ ಮಾಡ್ಕೊಂಡಿದ್ದಕ್ಕೆ ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ನಾನು ಅವಳನ್ನ ಈ ಅಂಗೈಯಲ್ಲಿ ಇಟ್ಟು ನೋಡ್ಕೋತಿದ್ದೀನಿ. ಅಷ್ಟೇ ಅಲ್ಲ, ನಮ್ಮಿಬ್ರು ಮನಸ್ಸು ಹೇಗಿತ್ತು ಅಂದ್ರೆ, ನನ್ನ ಮನಸ್ಸಿನಲ್ಲಿ ಅನ್ಕೊಂಡಿದ್ದನ್ನ ಅವಳು ಮಾತಲ್ಲಿ ಹೇಳ್ತಿದ್ಲು. ಅವಳೇ ನನ್ನ ಹೆಂಡತಿ. ಪ್ರೇಮ್ ಪಟ್ಟೆ ಒಳಗಿಂದ. ಶೂ ಸರ್, ಈ ಡೈಲಾಗ್ ಕೇಳಿಸ್ಕೊಂಡ್ರೆ ವಾಂತಿ ಬರುತ್ತೆ. ಪ್ರೇಮ್ಗೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಈ ಡೈಲಾಗ್ ಹೇಳಕ್ ಶುರು ಮಾಡಿದ ತಕ್ಷಣ ನನಗೆ ನಿದ್ದೆ ಬರಕ್ ಶುರು ಆಯ್ತು ಸರ್. ಏನಾಯ್ತು? ಈ ಸ್ಕ್ರಿಪ್ಟ್ ಬರ್ದಿದ್ ಯಾರು ಸರ್? ಅವರು ಒಬ್ರು ಹೊಸಬ್ರು, ಹೆಸರು ಕುಮಾರಸ್ವಾಮಿ ಅಂತ. ಅದ್ಯಾರು? ಅಯ್ಯೋ, ಇಡೀ ಕರ್ನಾಟಕ ಗೊತ್ತವರು, ನಿಂಗ್ ಗೊತ್ತಿಲ್ವಾ? ಆ ಬುದ್ಧಿವಂತ ನಾನೇ. ಇನ್ನು ಮದ್ವೆ ಆಗಿಲ್ಲ ಅಲ್ವಾ? ಇಲ್ಲ, ಇನ್ನೂ ಬ್ಯಾಚುಲರೇ. ಅದಕ್ಕೆ ಈ ರೀತಿ ಡೈಲಾಗ್ ಎಲ್ಲ ಬರೆದಿಟ್ಟಿದ್ದೀರಾ?
ಮದ್ವೆ ಆದ್ರೆ ಇನ್ನೂ ಸೂಪರ್ ಆಗಿ ಬರೀತಿದ್ದೆ. ಮದ್ವೆ ಅಂತ ಆಗ್ಲಿ, ಆಮೇಲೆ ಬರೆಯೋದೇ ಬಿಟ್ಬಿಡ್ತೀರಾ? ಅಯ್ಯೋ ಸುಮ್ನಿರಪ್ಪ, ಹೋಗಿ ನೀನ್ ಬೇಗ. ಓಕೆ, ಯಾವಾಗ ನೋಡಿದ್ರು ಕಾಮಿಡಿ ಮಾಡ್ಕೊಂಡು. ಪ್ರೇಮ್ ಈ ತರ ಒಂದ್ ಕ್ಯಾರೆಕ್ಟರ್? ಐ ಕಾಂಟ್ ಬಿಲೀವ್ ದಿಸ್. ಅವ್ರ ಈ ತರ ಒಂದ್ ಕ್ಯಾರೆಕ್ಟರ್ ಅಂತ ನಿಂಗೆ ಈಗ್ಲಾದ್ರೂ ಅರ್ಥ ಆಯ್ತಲ್ಲ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನನ್ನನ್ ಕೊಲ್ಲೋದಕ್ಕೆ ನೋಡ್ತಾ ಇದ್ದಾನೆ. ನೀನ್ ಸ್ವಲ್ಪ ಹುಷಾರಾಗಿರೋದೇ ಒಳ್ಳೇದು. ಈ ತರ ಗಂಡಸರು ಏನ್ ಮಾಡೋದಕ್ಕೂ ಹೆಸೋದಿಲ್ಲ. ನನ್ನನ್ ಕೊಂದ್ಬಿಡ್ತಾನ ಅವನು? ಅದಕ್ ಮುಂಚೆ ನಾನೇ ಅವನ್ನ ಕೊಂದು ಬಿಡ್ತೀನಿ. ಈ ತರ ಎಲ್ಲ ಏನೂ ನಡೆಯೋದಿಲ್ಲ. ನಿನ್ ಮನ್ಸು ನಂಗೆ ಗೊತ್ತು ಕಣೆ, ಅವನ್ ಲೈಫ್ ಲಾಂಗ್ ನಿನ್ನ ಬಿಟ್ಟು ಹೋಗ್ತಾನೆ ಅನ್ನೋ ಟೆನ್ಷನೇ ನಿನ್ ಮನ್ಸು ತುಂಬಾ. ಕರೆಕ್ಟ್ ತಾನೆ? ಅಯ್ಯೋ ದೇವ್ರೆ, ನಾನು ಏನು ಅಂತ ಹೇಳೋದು? ಒಬ್ಬೊಬ್ಬ ಮೆಂಬರ್ನು ನಾನು ಅವ್ರ ಮನೆ ತನಕ ಹೋಗಿ ಕರಿಬೇಕಾಗಿದೆ. ಈ ಪ್ರೋಗ್ರಾಂ ಬಗ್ಗೆ ವಿರೋಧವಾಗಿ ಮಾತಾಡೋರು ಈ ಫ್ಲಾಟಲ್ಲ ಇದಾರಲ್ಲ. ಹೌದು, ನೀವಿಬ್ರು ಹೀಗೆ ಕೂತ್ಕೊಂಡಿದ್ರೆ ಆಗತ್ತಾ? ನಡೀರಿ, ಬೇಗ ಎದ್ದೇಳಿ. ಇಲ್ಲಿ ನೋಡಿ, ನಾನ್ ಸ್ವಲ್ಪ ಹೊತ್ತಿದ್ದು ಆಮೇಲೆ ಹೋಗ್ತೀನಿ. ಹಾ ಹೌದು, ಅಂತದ್ದೇನು ಅರ್ಜೆಂಟ್ ಕೆಲ್ಸ? ಪ್ರೋಗ್ರಾಂ ಮುಗಿದ ಮೇಲೆ ಒಳ್ಳೆ ಫುಡ್ ಅರೇಂಜ್ ಮಾಡಿದ್ವಿ, ಅದನ್ನ ತಿಂದು ಹೋಗ್ಬೋದಲ್ವಾ? ಇಲ್ಲ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಆಯ್ತು ಸರಿ, ಹಾಗಾದ್ರೆ ಹೋಗು. ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರ? ಅದೆಲ್ಲ ಶುರು ಮಾಡಿ ಎಷ್ಟೊತ್ತಾಯ್ತು? ನಮ್ಮ ವೈಸ್ ಪ್ರೆಸಿಡೆಂಟ್ ಆ ಚಿಕ್ಕಂಜಿ ಇದಾರಲ್ಲ. ಅಯ್ಯೋ ಸಿಕಂದರ್ ಜಿ, ಅದು ಯಾವುದೋ ಒಂದ್ ಜಿ, ಅವ್ರು ಮಾತಾಡಕ್ ಶುರು ಮಾಡಿದ್ದಾರೆ. ಬನ್ನಿ ಬನ್ನಿ, ಬೇಗ ಬನ್ನಿ, ನಡೀರಿ ನಡೀರಿ. ಇದಕ್ಕಿಂತ ಹೆಚ್ಚಾಗಿ ಮಾತಾಡಿ ನಿಮ್ ಹತ್ರ ಹೊಡೆಸ್ಕೊಳಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ಕಾರಣ, ನಮ್ಮ ನೆಚ್ಚಿನ ಮೆಂಬರ್ಸ್ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಡೆಸೋದಕ್ಕೆ ಇಲ್ಲಿ ಕಾಯ್ತಾ ಇದ್ದಾರೆ. ಹಾಗಿದ್ರು ಒಂದೆರಡು ವಿಷಯಗಳನ್ನ ಮಾತಾಡೋದಕ್ಕೆ ನಾನು ಇಲ್ಲಿ ಇಷ್ಟಪಡ್ತೀನಿ. ಸಂಧ್ಯಾ, ಇದು ಖಂಡಿತ ನನ್ ಮಗು ಅಲ್ಲ, ಇವಳು ಹಳೆ ಲವರ್ ಮಗು ಇದು. ಕೇಳಿಸ್ಕೊಂಡ್ರೆ ಇದೆಲ್ಲ ಸರ್, ಇದು ನಿಜವಾಗ್ಲೂ ನಡೆದಿದ್ದನ್ನ ಕಥೆ ಬರೆದು ಸಿನಿಮಾ ತೆಗ್ದಂಗಿದೆ. ಇದು ನಿಜವಾಗ್ಲೂ ನಡೆದಂಗೆ ಇದೆ. ಹಾ ರೆಡಿ ಟೇಕ್. ಇವರೊಬ್ರು ಅತ್ತೇನ, ಇವರೊಬ್ರು ಹೆಣ್ಣ? ಈ ತರ ಶಿಕ್ಷೆ ಕೊಡೋ ಅತ್ತೆಯಿಂದ ತಪ್ಪಿಸ್ಕೊಳ್ಳೋಕ ಸಾಧ್ಯನಾ? ಅಮ್ಮು ಹೊಟ್ಟೆಲಿರೋ ಮಗು ಶರತ್ ಮಗು ಅಂತ ಅವನನ್ನ ಯಾಮರ್ಸೋದಕ್ಕೆ ಅಮ್ಮುವಿಂದ ಆಗುತ್ತಾ? ಆ ನಿಜವನ್ನ ಯಾರಿಂದಲೂ ಯಾವತ್ತೂ ಮುಚ್ಚಿಡೋದಕ್ಕಾಗೋದಿಲ್ಲ. ಆ ಸತ್ಯ ಯಾವತ್ತಾದರೂ ಒಂದಿನ ಹೊರಗಡೆ ಬಂದೇ ಬರಬೇಕು. ಮರೆಯದೆ ನೋಡಿ, ದಿನವೂ ಸಂಜೆ 7:30ಕ್ಕೆ ಸೊಸೆ ನೀನೆಲ್ಲಿಗೆ ಹೋದೆ, ನೀನೆಲ್ಲಿಗೆ ಹೋದೆ? ಪ್ರೇಮ್, ಈ ತರ ಹೊಟ್ಟೆ ಒಳಗಿಂದ ಮಾತಾಡ್ಬೇಕು. ಹೊಟ್ಟೆ ಒಳಗಿಂದ ಮಾತಾಡ್ತಿಲ್ಲ ಸರ್, ಹೊಟ್ಟೆ ಉರ್ಕೊಂಡು ಮಾತಾಡ್ತಿದ್ದೀನಿ. ಅಯ್ಯೋ, ಯಾ ಸರಿ, ನೀವು ಅಲ್ಲಿಗೆ ಬಂದ್ಬಿಟ್ರ? ಏನಪ್ಪ ಏನು ಇಷ್ಟು ಬೇಗ ಎಲ್ಲೋಗ್ಬಿಟ? ಲೇ ಲೋ ಬಿಹಾರಿ, ಕೇಳಿಸ್ತಾ ಇದೆ, ಎಲ್ಲ ಹೋದಪ್ಪ? ಎಷ್ಟೊತ್ತಿಂದ ತಡೆದಿಟ್ಕೊಂಡಿದ್ದೆ ಗೊತ್ತಾ ಅಬ್ಬ? ಇವಾಗ ನಿಜವಾಗ್ಲೂ ಇವನು ಸುಸ್ಸು ಮಾಡ್ತಾ ಇದ್ದಾನ? ನೀವು ಸಲ ಬಂದು ನೋಡಿ. ನಿನ್ ಮೇಲೆ ನನ್ನ ಅನುಮಾನ ಇಲ್ಲ ನನಗೆ. ನಾನು ಹೋಗಿ ಆ ಫ್ಲಾಟ್ನ ಚೆಕ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಇರೋ ಚೆಕ್ ಮಾಡೋಕೇನಿದೆಯಣ್ಣ, ಸೀದಾ ಒಳಗೋಗೋಣ. ಓ ನೋಡಪ್ಪ, ಏನಾದರೂ ಹೆಚ್ಚು ಕಮ್ಮಿ ಆಯ್ತು ಅಂತ ಇಟ್ಕೋ, ನೀನು ಬಿಹಾರಕ್ಕೆ ಓಡೋಗ್ಬಿಡ್ತೀಯಾ, ಆದರೆ ನಾನು ಜೈಲಿಗೆ ಹೋಗಬೇಕು. ಇದಕ್ಕೆಲ್ಲ ಭಯಪಟ್ರಂಗಣ? ಬಾಯಿ ಮುಚ್ಚ, ಚುಚ್ಚುಬಿಡ್ತೀನಿ. ಹಾಗೆಲ್ಲ ನಾವು ಬಾಯಿ ಮುಚ್ಚೋದಿಲ್ಲ. ಇಲ್ಲೋಡು, ಇಷ್ಟು ದುಡ್ಡು ಸೇರಿಸೋದಕ್ಕೆ ನಮ್ಮ ಪ್ರಾಣನೇ ಹೊಟ್ಟೋಯ್ತು ಗೊತ್ತಾ? ಮರ್ಯಾದೆಯಾಗಿ ನಾವು ಕೊಡೋದನ್ನ ತಗೊಂಡು ಹೋಗು, ಆಗಲೇ ನಿನಗೂ ಮತ್ತು ನಿನ್ನ ಫ್ರೆಂಡ್ಗೂ ಒಳ್ಳೇದು. ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ? ಇದಕ್ಕಾಗಿ ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಅಲ್ವೇನೋ. ಚೆನ್ನಾಗಿದೆ, ನಿಮ್ಮಂತವ್ರನ್ನೆಲ್ಲ ಹೇಗ್ ಡೀಲ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಅಲ್ವೇನೆ? ಕರೆಕ್ಟೇ. ನನ್ ಕೈಯಲ್ಲಿ ಸೀಡಿ ಇದೆಯಲ್ಲ, ಅದನ್ನ ನಿಮ್ ಹೆಂಡತಿ ಮಕ್ಳ ಹತ್ರ ಕೊಡ್ಲ? ಹಲೋ ಅಂಕಲ್, ಸ್ವಲ್ಪ ನಿಂತ್ಕೊಳ್ಳಿ, ಹಾಗೆಲ್ಲ ಎಸ್ಕೇಪ್ ಆಗಕ್ಕಾಗಲ್ಲ. ನೀವೆಲ್ಲ ಸೇರಿ ನನ್ನ ಕೆಡ್ಸಿದ್ರಿ ಅಂತ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ನೆಕ್ಸ್ಟ್ ಮಿನಿಟೆ ಪೊಲೀಸ್ ಬಂದಿರ್ತಾರೆ. ಅಯ್ಯೋ
ಇವಳು ಆ ಲೇಡೀಸ್ ಪೊಡಿಸ್ಕೊಂಡು. ಅಯ್ಯೋ ದೇವ್ರೆ, ಇವ್ರು ಅವ್ರು ತಾನೇ? ಇವರೆಲ್ಲ ಇಲ್ಲಿ ಯಾಕೆ ಬಂದಿದ್ದಾರೆ? ಅಯ್ಯೋ ದೇವ್ರೆ, ಅವಳು ಹೇಳ್ದಾಗೆ ನಮ್ಮನ್ನೆಲ್ಲ ಪೊಲೀಸ್ದವ್ರು ಹಿಡಿಸ್ಕೊಟ್ಬಿಡ್ತಾಳೆ. ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ನಿಜವಾಗ್ಲೂ ನಾವೆಲ್ಲ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ. ಇದಕ್ಕೂ ಮೀರಿ ನಾವು ಇಲ್ಲೇ ಇದ್ರೆ ತೊಂದರೆ ಆಗ್ಬಿಡತ್ತೆ. ಬನ್ನಿ. ತರ ಊಟ ಈ ಸತಿ ಏನ್ ಚೆನ್ನಾಗಿಲ್ಲ ಕಣ. ಕಳ್ಳನ್ ಮಕ್ಳು ಕಣ, ದುಡ್ಡು ಮಾತ್ರ ಸರಿಯಾಗಿ ತಗೊಂಡ್ರು, ಆದ್ರೆ ಊಟನೇ ಚೆನ್ನಾಗಿಲ್ಲ. ಏ ಸ್ವಲ್ಪ ನೋಡ್ಕೊಂಡು. ಯಾರಿಗೂ ತಿಳಿಯದ ಹಂಗೆ ಒಳಗೆ ಬಂದು ಕದವ ಹಾಕೊಂಡ್ಲು, ಕದವ ಹಾಕೊಂಡ್ಲು ಹಾಕೊಂಡ್ಲು ಒಳಗಡೆ ಬಂದು ಕದ ಹಾಕ್ತಾಳೆ. ನಮ್ಮ ಸುಂದರವಾದ ಹೀರೋಯಿನ್ನ ಕೆಟ್ಟೋಸ್ಗೋಸ್ಕರ ಅವಳನ್ನ ಫಾಲೋ ಮಾಡ್ತಾ ಅವನು ಮನೆ ಒಳಗಡೆ ಬಂದು ಸೇರ್ಕೊಂಡ. ಏನಿದು, ಯಾರು ಕಾಣ್ತಿಲ್ವಲ್ಲ, ಎಲ್ಲೋಗಿದಾರಲ್ಲ? ಆದ್ರೆ ಅವನು ಮನೆ ಒಳಗಡೆ ಬಂದು ಹುಡುಕ್ತಾ ಇದ್ರೆ ಆ ಮನೆಯಲ್ಲಿ ಯಾರು ಇಲ್ಲ. ಆದ್ರೆ ಆ ಸಮಯದಲ್ಲಿ ಒಂದು ಶಬ್ದ ಕೇಳ್ತು. ಆ ಶಬ್ದ ಎಲ್ಲಿಂದ ಬಂತು ಅಂತ ಅವನು ಶಬ್ದ ಬಂದ ಕಡೆ ನೋಡ್ದ. ಅವನು ಯಾರು? ಅವನು ತನ್ನಲ್ಲೇ ಸಂತೋಷ ಕಾಣುವವನು, ಕುಡಿತನೆ ಜೀವನ ಅನ್ಕೊಂಡವನು. ಬಂದೆ ಈಗಲೇ ಬಂದೆ ತಡೆ ಬಂದೆ. ನಾನು ಸಿಕ್ಕಾಕೊಂಡೆ ಅನ್ನೋದು ಆಗ ಅವನಿಗೆ ಗೊತ್ತಾಯ್ತು. ಮುಂದಿನದು ಒಂದ್ ಬೀದಿ ನಾಯಿಗೆ ಏಟ್ ಬಿದ್ರೆ ಅದ್ ಹೇಗ್ ಹೋಗತ್ತೆ ಅಂತ ನೋಡೋಣ. ನಿಮ್ ಮಗ ಸೂಪರ್ ಸರ್, ನಿಮ್ ತರ ಹೇಳ್ತಾನೆ. ಊಟ ಮಾಡ್ಕೊಂಡೆ ಹೋಗ. ಇಲ್ಲ ಕಣಿ, ಪ್ಲೀಸ್ ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು, ಅರ್ಥ ಮಾಡ್ಕೋ. ಹ್ಮ್, ಓಕೆ. ಆಮೇಲೆ ನಿಮ್ ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊಂಡು ಹ್ಯಾಪಿ ಆಗಿರು. ಬಾಯ್ 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 ಕಣೆ, ಬಾಯ್. ಅತ್ಸರಿ, ಈ ತರ ತೀರ್ಮಾನ ತಗೊಳ್ಳೋ ಕಾರಣ ಏನು? ಮೊದ್ಲು ಹೇಳಿದ ವಿಷಯ ಇನ್ನೂ ಲೇಟ್ ಆದ್ರೆ
ಅದು ನನ್ನ ಬಾಳನ್ನೇ ಹಾಳು ಮಾಡಿಬಿಡುತ್ತೆ. ಅದಕ್ಕೆ ಇದನ್ನ ಅವರಿಗೆ ಒಪ್ಪಿಸ್ದೆ. ಇಲ್ಲೇ ಎಲ್ಲಾದರೂ ಇರ್ತಾಳೆ. ಇವರಾ? ಛೇ ಛೇ ಛೇ, ಇವರಲ್ಲ ಅನ್ಸುತ್ತೆ, ಇವರಿನ ಬೀಚ್ಗಳು. ಇವ್ರು ಯಾರಾದರೂ ಇರ್ಬೋದಾ? ಛೇ ಛೇ ಛೇ, ಇವರು ಆಂಟಿರು. ಲವ್ ಮಗ. ಲೈ ಅಲ್ಲ ಕಣ, ಫೋಟೋ ಕೊಡ. ಇವ್ರುಗಳಲ್ಲ ಕಣ. ಸೂಪರ್ ಪುಟ್ಟ. ಓಕೆ, ಥ್ಯಾಂಕ್ ಯು ಎವ್ರಿಬಡಿ. ಮುಂದಿನದು ಕಲರ್ಫುಲ್ ಡ್ಯಾನ್ಸ್. ಹುಡುಕೋದು ಹೆಂಗೋ ಕಂಡಿಡಿಯೋದು. ಮೇಲೆ ನೋಡೋಣ. ಕೆಳಗಡೆ ನೋಡ್ಬಿಟ್ರ? ಊಪರಣ ಮೇಲ್ಗಡೆನಾ? ಬೇಡ ಕಣ. ಎಲ್ಲ ಹಾಳಾಗೋದ್ಲು ಅಂತ ಗೊತ್ತಿಲ್ವಲ್ಲ. ಅಣ್ಣ ಅಣ್ಣ, ಹುಡುಕೋದು. ಈ ಕೊಲೆ ಕೊಲೆ ಅಂತಲ್ಲ ಹೇಳ್ಬೇಡ ಕಣೋ, ತಗ್ಲಾಕೊಂಡ್ ಬಿಡ್ತೀವಿ. ಈ ಕೊಲೆ ಪ್ಲಾನ್ ಯಾಕೆ ಮಾಡಿದ್ರಿ ನನಗೂ ಸ್ವಲ್ಪ ಹೇಳಿ. ಹೇಳ್ತೀನಿ ರೀ. ಈ ಲೊಕೇಶನ್ನ ಇಟ್ಕೊಂಡು ಹೇಳೋದಾದ್ರೆ, ಪ್ರೋಗ್ರಾಮ್ ನಡೆಯೋ ಜಾಗದಲ್ಲೋ ಅಥವಾ ಫ್ಲಾಟ್ನಲ್ಲೋ ಕೊಲೆ ಮಾಡೋದು ತುಂಬಾನೇ ರಿಸ್ಕು, ಅರ್ಥ ಆಯ್ತಾ? ಅದಕ್ಕೆ ಅವಳನ್ನ ಹೆಂಗಾದ್ರೂ ಮಾಡಿ ಈ ಸ್ಪಾಟ್ಗೆ ಬರೋ ಹಾಗೆ ಮಾಡಬೇಕು. ಹೇಗೆ? ಹೇಳ್ತೀನಿ ರೀ. ಅಲ್ಲಿ ನೋಡು, ಅಲ್ಲಿಬ್ರು ಆಂಟಿ ನಿಂತಿದ್ದಾರಲ್ಲ, ನೋಡಿದೆ. ಹಾ, ಅದೇನೆ, ಅದೆಲ್ಲ ಚೆನ್ನಾಗಿ ನೋಡ್ಬಿಡ್ತೀಯಾ. ಮೇ ದೇಕಾಣ. ಹಾ, ನಾವು ಕೊಲ್ಲೋರ್ನ ಹೇಗಾದ್ರೂ ಮಾಡಿ ಆ ಪೊಸಿಷನ್ಗೆ ಕರ್ಕೊಂಡು ಬರಬೇಕು. ಅದಾದ್ಮೇಲೆ ಅಲ್ಲಿಗೆ ಬಂದ ಮೇಲೆ ನೇರವಾಗಿ ಹೋಗಿ ಅವ್ರ ಕಾಲನ್ನ ಹಿಡ್ಕೊಂಡು ಎತ್ತಿ ಬಿಸಾಕ್ಬಿಡ್ತೀವಿ. ಡುಮ್, ಮುಗ್ದೋಯ್ತು. ಅಷ್ಟೇನೆ ಅಣ್ಣ, ನೀವೆಲ್ಲ ಹೋಗ್ಬಿಟ್ರಿ. ಹಾ, ಅದಾದ್ಮೇಲೆ ದುಡ್ಡು ತಗೋತೀವಿ, ಬಿರಿಯಾನಿ ತಿಂತೀವಿ, ಮನೆಗೆ ಹೋಗ್ತೀವಿ. ಸಮಜ ಸಮಜ ಅಣ್ಣ. ಸಿಂಜು, ಏ ಸಿಂಜು, ಏನ್ ನೀನಿಲ್ಲಿ? ಚೆನ್ನಾಗಿದೆ ನೀನ್ ಕೇಳೋದು. ನಿಧಾನ ನಿಧಾನ, ಯಾರಾದ್ರೂ ಕೇಳಿಸ್ಕೊಂತಾರೆ. ಈ ಅದ್ಭುತವಾದ ಕ್ಷಣಕ್ಕೋಸ್ಕರ ನಾನು ಎಷ್ಟೊಂದು ಕಷ್ಟಪಟ್ಟೆ ಗೊತ್ತಾ? ನನ್ ಪಕ್ಕಕ್ಕೆ ಬಂದು ಕೂತ್ಕೋ ಚಿನ್ನ. ಈ ಟೈಮಲ್ಲಿ ಇವಳು ಬರೋಕ್ಕೆ ಆಟ ಕೊಡ್ತೀಳಲ್ಲ. ಹಲೋ, ಏನು ಅಂದ್ರೆ ನನ್ನಿಂದ ನೋವು ತಡಿಯಕ್ಕಾಗ್ತಾ ಇಲ್ಲ. ನೀನ್ ಯಾವ ಪರಿಸ್ಥಿತಿಯಲ್ಲಿ ಇದೆಯೋ ಅದೇ ಸ್ಥಿತಿಯಲ್ಲಿ ನಾನಿದ್ದೀನಿ ಕಣೆ. ಏನು ಅಂದ್ರೆ ನೀವು ಬೇಗ ಹೊರಟು ಬನ್ನಿ, ನಾನು ನಿಮ್ಮನ್ನ ನೋಡ್ಬೇಕು. ಹಾಗೆಲ್ಲ ಹೇಳ್ಬಾರ್ದು ಚಿನ್ನ. ಏನು ಆಗೋದಿಲ್ಲ, ನನಗೂ ಏನು ಆಗ್ಬಾರ್ದು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋ. ಅಲ್ಲ, ನನಗೋಸ್ಕರ ಪ್ರಾರ್ಥನೆ ಮಾಡ್ಕೊ ಅಂದ್ರೆ ನಿನ್ಗೋಸ್ಕರ ಮಾಡ್ಕೊ ಅಂದಂಗೆ ಅದು. ಸರಿ, ನೀನ್ ನಿನ್ ನೋಡ್ಕೊ, ನಾನ್ ನನ್ ನೋಡ್ಕೊತೀನಿ. ಓಕೆ. ಓಕೆ,
ಸರಿ. ಇನ್ನೊಂದು ಸ್ವಲ್ಪ ಟೈಮ್ನು ನಾವು ವೇಸ್ಟ್ ಮಾಡಬಾರ್ದು. 12 ಗಂಟೆ ಆಗ್ತಿದ್ದಂಗೆ ಕೆಲಸ ಸ್ಟಾರ್ಟ್ ಮಾಡ್ಬಿಡ್ಬೇಕು. ಅಣ್ಣ, ನನ್ನ ಕೈ ಕಾಲೆಲ್ಲ ನಡುಕ್ತಾ ಇದೆಯಣ್ಣ. ಸರ್ ಹೋಯ್ತು. ಲವ್, ನೀನೇ ಕಣೋ, ನನಗೆ ಧೈರ್ಯ ಕೊಡ್ಬೇಕಾಗಿರೋದು. ಹೀಗೆಲ್ಲ ಮಾಡ್ಬೇಡ ಕಣೋ, ದುಡ್ಡು ಬರುತ್ತೆ ಕಣೋ. ನೀನ್ ಏನ್ ಮಾಡ್ತೀಯ ಅಂದ್ರೆ 12 ಗಂಟೆ ಆಗ್ತಿದ್ದಂಗೆ 12 ಗಂಟೆ ಅರ್ಥ ಆಗುತ್ತಾನೆ? ದಸ್ 11 12 ಗಂಟೆ ಆಗ್ತಿದ್ದಂಗೆ ಸಂಜ 12 ಬಜೆ ಫ್ಯೂಸ್ ನ ತೆಗ್ದು ಬಿಡ್ಬೇಕು ಈ ಫ್ಲಾಟ್. ಫ್ಯೂಸ್ ಅಂದ್ರೇನು ಅಂತ ಗೊತ್ತಿಲ್ಲ ನನಗೆ. ಇಲ್ಲಣ್ಣ, ಅದು ಅದು ಎಲ್ಲಿರುತ್ತಣ? ಅದು ಇಲ್ಲಿ ಎಲ್ಲಾದ್ರೂ ಇರುತ್ತೆ ಕಣ. ಹೋಗಿ ಹುಡುಕಿ ತೆಗೆದುಬಿಡು, ಬೇಗ ಹೋಗು, ಒಂದು ಸೇಫ್ಟಿಗೋಸ್ಕರ ಕಣ. ಹೋಗ, ನನ್ನ ಕೋಪ ಬರ್ಸ್ಬೇಡ, ಸುಮ್ಮನೆ ಹೋಗ್ಬಿಡು. ಸರಿ, ಬೇಗ ಹೋಗು, ಜಾವ್. ಏನಾದರೂ ಆಗಿರಲಿ, ಹೀಗೆ ಮಾಡಬಾರ್ದಾಗಿತ್ತು. ತಾಳಿ ಕಟ್ಟಿದ ಗಂಡನೇ ಹೀಗೆಲ್ಲ ಗೊತ್ತು. ಆದರೆ ಇದನ್ನು ಬಿಟ್ಟು ಬೇರೆ ದಾರಿನೇ ಇಲ್ಲ. ಇನ್ಮೇಲೆ ಅವಳು ಇರಲೇಬಾರ್ದು. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡಕ್ಕೆ ತಯಾರಾಗಿದ್ದೀನಿ. ಒಪಿನಿಯನ್, ನಮ್ಮಂತ ಹೆಣ್ಮಕ್ಕಳನ್ನ ಬರೀ ವಸ್ತು ತರ ನೋಡಿ ಕ್ರೂರವಾಗಿ ಶಿಕ್ಷೆ ಕೊಡೋಂತ ಗಂಡಸರನ್ನೆಲ್ಲ ನಡು ರೋಡಲ್ಲಿ ನಿಲ್ಸಿ ಪೆಟ್ರೋಲ್ ಹಾಕಿ ಸುಡಬೇಕು ಅನ್ನೋದೇ ನನ್ನ ಒಪಿನಿಯನ್ ಕೂಡ. ಇದು ನಿಮ್ಮ ಸ್ವಂತ ನಿರ್ಧಾರ, ಹೌದಲ್ವಾ? ಹೌದು, ಖಂಡಿತವಾಗ. ಇವರಿಗೆಲ್ಲ ಬೇರೆ ಕೆಲ್ಸನಿಲ್ವಾ? ನಮ್ಮೂರಲ್ಲಿ ಕೈಗೂಸ್ಗಳು, ವಯಸ್ಸಿಗೆ ಬರ್ದಿರೋ ಹೆಣ್ಮಕ್ಳು, ಅಷ್ಟಕ್ಕೆ ವಯಸ್ಸಾದವ್ರು ಕೂಡ ರೇಪ್ ಮಾಡಿದವರು ಸಾಕಷ್ಟು ಜನ ಈ ಪ್ರಪಂಚದಲ್ಲಿ ಇದ್ದಾರೆ. ಅವ್ರು ಯಾರು ದೇವರ ಮಕ್ಕಳಲ್ಲ, ಈ ಭೂಮಿ ಮೇಲೆ ಹುಟ್ಟಿರುವ ಸೈತಾನನ ಮಕ್ಕಳು. ಕಾಪಾಡೋ ಪ್ಲೀಸ್. ಸರಿಯಾಗಿ ಸಿಕ್ಕಾಕೊಂಡೆ. ಸರಿ ಸರಿ, ಇರು ಬರ್ತೀನಿ. ಏನಾಯ್ತು, ಇಲ್ಲಿಂದ ಹಾರಿ ಸಾಯಕ್ ನೋಡ್ತಿದ್ದೀರಾ? ಕೊನೆಗೆ ನಾವು ಅದನ್ನೇ ಮಾಡಕ್ ಹೋಗ್ತೀವಿ. ಹೇಳಿದ ದುಡ್ಡು ಪೂರ್ತಿಯ ಕೊಟ್ಮೇಲೆ ನೀವ್ ಸತ್ರು, ನನಗೆ ಏನು ಚಿಂತೆ ಇಲ್ಲ. ಸರಿ, ದುಡ್ಡೆಲ್ಲಿ? ದುಡ್ಡೆಲ್ಲ ತಂದಿದೀವಿ, ಈ ಬ್ಯಾಗ್ ಅಲ್ಲಿದೆ. ಹಾಗಾದ್ರೆ ಕೊಡಿ, ಟೈಮ್ ಆಗ್ತಿದೆ, ನನ್ನ ಫ್ರೆಂಡ್ ಬೇರೆ ಕಾರಲ್ಲಿ ಕಾಯ್ತಾ ಇದ್ದಾರೆ. ಪರವಾಗಿಲ್ಲ, ಇನ್ನು ಸ್ವಲ್ಪ ಹೊತ್ತು ಕಾಯಿ, ಅಷ್ಟೊತ್ತಿಗೆ ಡೇವಿಡ್ ಬಂದ್ಬಿಡ್ತಾನೆ. ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡ್ತೀವಿ, ನಾವೇ ಹೋಗಿ ಡೇವಿಡ್ ನ ಕರ್ಕೊಂಡ್ ಬರ್ತೀವಿ. ಇದ್ರ ಮೇಲೂ ನಮಗೆ ನಿನಗೆ ತೊಂದರೆ ಕೊಡಕ್ ಇಷ್ಟ ಇಲ್ಲ. ಏನು? ಹೌದು, ಇವನ್ ಹೇಳೋದು ಕರೆಕ್ಟ್. ಹಾ, ಬೇಗ ಹೋಗಿ ಕರ್ಕೊಂಡ್ ಬನ್ನಿ. ಇಲ್ಲಿ ನೋಡು, ಇಲ್ಲೇ ನಿಂತಿರ್ಬೇಕು. ಹೌದು, ಇಲ್ಲೇ ಇರ್ಬೇಕು. ಹಾಗೆ ಹೋಗಿ ಹೀಗೆ ಬರ್ತೀವಿ. ನಮ್ಮನ್ನ ಹುಚ್ಚರನ್ನಾಗಿ ಮಾಡ್ಬಿಟ್ಲು. ಏನ್ ಹೇಳ್ದ ಅಂತ ಕೈ ತಡ್ತಾವ್ರ. ಇದು ನಾನೇ ಬರ್ದಿರೋ ಕವಿತೆ. ಏನು ಎಂಬುದು ನನಗೆ ತಿಳಿದಿಲ್ಲ, ಯಾವಾಗ ಎಂಬುದು ನನಗೆ ತಿಳಿದಿಲ್ಲ. ಒಬ್ಬ ತಿರುಕನ ಹಾಗೆ ಅಲೆಯುತ್ತಿದ್ದೇನೆ ನಾನು, ಇಲ್ಲಿ ಹುಚ್ಚರಾಗಿ ಅಲೆಯುತ್ತಿದ್ದೇವೆ ನಾವು.
ಜೀವನ 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 ಆಟವಲ್ಲ ಮಕ್ಕಳೇ. ಈ ನನ್ನ ಮಗನ ಕವಿತೆ ಕೇಳಿ ಕೂಡಿದೆಲ್ಲ ಹೇಳೋದಾಯ್ತು, ಇವಾಗ ಇನ್ನೊಂದು ರೌಂಡ್ ಹಾಕೊಂಬರ್ತೀನಿ. ಸಾಕು ಸಾಕು ಸಾಕು, ನಿಲ್ಸು ನಿಲ್ಸು, ಇಲ್ಲೇ ನಿಲ್ಸು. ಓಕೆ, ಫ್ಲಾಟಿಗೆ ಬಂದಾಯ್ತು. ಲೋ ತಮ್ಮ, ನಾನು ಒಳಗಡೆ ಹೋಗಿ ಹೆಂಗಾದ್ರೂ ಮಾಡಿ ನನ್ನ ಫ್ರೆಂಡನ್ನ ಎತ್ತಾಕೊಂಬರ್ತೀನಿ, ನೀ ಇಲ್ಲೇ ಇರೋ, ಹೊರ್ತಾಯ್ತಾ? ಅಪ್ಪ ದೇವ್ರೆ, ಅವ್ನು ಈ ಹೊತ್ತಲ್ಲಿ ಯಾವ ಸ್ಥಿತಿನಿದಾನೋ ಗೊತ್ತಿಲ್ವೇ. ಸೆಕ್ಯೂರಿಟಿ ಬೇರೆ. ಏನಿವತ್ತು ಇಷ್ಟೊಂದು ಲೈಟ್ ಉರಿತಾ ಇದೆ? ಇವತ್ತು ಕ್ರಿಸ್ಮಸ್ ಹಬ್ಬನೂ ಅಲ್ವಲ್ಲ. ಸೆಕ್ಯೂರಿಟಿಗಿರುವಂತ ಎಲ್ಲ ಯೋಗ್ಯತೆನೂ ಇವನಿಗಿದೆ, ನೈಟ್ ಡ್ಯೂಟಿ ಹೇಗ್ ಮಾಡ್ಬೇಕು ಅಂತ ಇವ್ನ ನೋಡೇ ಕಲ್ತ್ಕೋಬೇಕು. ಇವನನ್ನು ಹೋಗಿ ಎಲ್ಲಂತ ಹುಡುಕದಪ್ಪ ದೇವ್ರೇ. ಹೋಗಿ ನೋಡೋಣ. ಹಲೋ, ನಿನ್ ಏನೇ ಹೇಳು, ನಿನ್ ಈ ತರ ಎಲ್ಲ ಮಾಡಬಾರ್ದಾಗಿತ್ತು. ಸಾರಿ ಸಿಂಜು, ನಾನು ಫೋನ್ ತಗೊಂಡೋಗೋದನ್ನ ಮರ್ತೆ ಬಿಟ್ಟೆ. ಸರಿ, ನೀನೀಗ ಎಲ್ಲಿದ್ಯಾ? ಅದು ಹೇಳ್ಬೇಕು ಅಂದ್ರೆ ನಿನ್ ಪಕ್ಕದಲ್ಲೇ ಇದ್ದೀನಿ. ನನ್ ಪಕ್ಕದಲ್ಲ ಎಲ್ಲಿದ್ಯಾ ಅಂತ ಹೇಳು, ನನ್ಗೇನು ಅರ್ಥನೇ ಆಗ್ತಿಲ್ಲ. ಏನ್ ಗೊತ್ತಿಲ್ಲ ಅಂತ ಹೇಳ್ತಿದ್ಯಾ? ಮ್ಯಾಟ್ರೇನಂತ ಹೇಳಿ ಸರ್. ಯಾಕೇನು ಗೊತ್ತಿಲ್ಲ ತರ ನಾಟ್ಕಾಡ್ತಿದ್ಯಾ? ಇವತ್ ರಾತ್ರಿ ಯಾರಿಗೂ ಗೊತ್ತಿಲ್ಲದಾಗೆ ನಾನ್ ನಿನ್ ಫ್ಲಾಟಿಗೆ ಬರ್ತೀನಂತ ಹೇಳಿದ್ನಲ್ವಾ? ಈಗ ನೋಡಿದ್ರೆ ನಿನ್ಗೇನು ಗೊತ್ತಿಲ್ಲ ಅನ್ನೋ ತರ ಮಾತಾಡ್ತಾ ಇದೆಯಲ್ಲ. ಅವತ್ತು ನಿನ್ ನಾನು ಹೇಳಿದ್ನಲ್ಲ, ನಾನು ನಿನ್ನ ಹತ್ರ ಕೆಲವು ವಿಷಯಗಳನ್ನ ನಾನು ಶೇರ್ ಮಾಡ್ಕೋಬೇಕು ಅಂತ. ಅವಾಗ ನೀನೇ ಹೇಳಿದಿಲ್ಲ ಖಂಡಿತವಾಗ್ಲೂ ಬಾ ಶೇರ್ ಮಾಡ್ಕೊಳೋಣ ಅಂತ. ಅವಾಗ ಬರೋಕ್ ಹೇಳ್ಬಿಟ್ಟು ಈಗ ಫೋನಲ್ಲಿ ಏನು ಗೊತ್ತಿಲ್ಲ ಅವ್ರ ತರ ನಾಟ್ಕಾಡ್ತಿದ್ಯಲ್ಲ. ಈಗ ನೀನ್ ಈ ತರ ಎಲ್ಲ ಮಾತಾಡ್ಬಿಟ್ರೆ ನಾನು ಏನ್ ಮಾಡ್ಲಿ ಹೇಳು? ಹಾ, ಹಲೋ, ನಾನು ಹೇಳೋದನ್ನ ಗಮನ ಇಟ್ಟು ಕೇಳು. ಐ ಆಮ್ ವೆರಿ ವೆರಿ ಸಾರಿ, ನಾನು ನಿನ್ ಜೊತೆ ಕ್ಲೋಸ್ ಆಗಿ ಫ್ರೆಂಡ್ಲಿ ಆಗಿ ನಡ್ಕೊಂಡಿದ್ದೇನೋ ನಿಜನೇ, ಆದ್ರೆ ನಿನಗ ತಪ್ಪಾಗನ್ಸಿದ್ರೆ ದೆನ್ ಐ ಆಮ್ ಸಾರಿ, ರಿಯಲಿ ಸಾರಿ. ನನ್ನನ್ನ ಬೇರೆ ದೃಷ್ಟಿಯಿಂದ ನೀನ್ ನೋಡಬಾರ್ದು. ನಮ್ಮಿಬ್ರು ಫ್ರೆಂಡ್ಶಿಪ್ನ ನಾನು ಈಗಲೇ ಇವತ್ತೇ ಕಟ್ ಮಾಡ್ತೀನಿ. ಹಲೋ, ಇದು ಸರಿ? ನಾನು ಇಷ್ಟು ದೂರ ಕಷ್ಟಪಟ್ಟು ಬಂದ ಮೇಲೆ ಈಗ ಕಟ್ ಮಾಡೋದಾ? ಹಲೋ, ನಮಸ್ಕಾರ ನಮಸ್ಕಾರ. ಇದು ನನ್ನ ಮನೆ ಅಲ್ವಾ? ಯಾರ ಮನೆಯೊಳಗೆ ಬಂದ್ಬಿಟ್ಟೆ ನಾನು? ತಲೆ ಎಲ್ಲ ಸುತ್ತ ಇದೆ. ಏನೋ ಸಿಗ್ಬೇಕಾಗಿರೋದೆಲ್ಲ ಸಿಕ್ಬಿಡ್ತು ಅನ್ಸತ್ತೆ, ಅದಕ್ಕೆ ನಾನು ಪಡ್ಕೊಂಡೆ ಇದೆಲ್ಲ ಬೇಡ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀಯ? ಸರಿ ಬಾ. ಹಲೋ, ಏನಾಯ್ತು ಕವಿತಾ? ಕ್ಯಾಶ್ ಸಿಕ್ತಾ? ಬೇಗ ಬಾ, ಲೇಟ್ ಮಾಡ್ಬೇಡ. ಓಕೆ ಓಕೆ. ಅಣ್ಣ ಇಷ್ಟು ಬೇಗ ಕೆಲಸ ಮುಗಿಸ್ಬಿಟ್ರ? ಸರಿಯಾದ ನಿಮಿಷ. Oh.
ಕವಿತಾ ಅಲ್ವಾ? ದೇವ್ರೇ, ನೀನು ತುಂಬಾ ದೊಡ್ಡವನಪ್ಪ ಶಂಭು ಮಹಾದೇವ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಈ ರೇಂಜಿಗೆ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಿಮ್ ಕತೆ ತುಂಬಾನೇ ಚೆನ್ನಾಗಿದೆ. ನೀವು ಕತೆ ಹೇಳೋದ್ ಕೇಳ್ತಾ ಇದ್ರೆ ನೇರವಾಗಿ ಸಿನಿಮಾ ಥಿಯೇಟರ್ಗೆ ಹೋಗಿ ಫಿಲಂ ನೋಡ್ದಂಗೆ ಇದೆ. ಗುಡ್, ನೀವೇ ಆಕ್ಟ್ ಮಾಡ್ಬೋದಲ್ಲ. ಅದಕ್ಕೂ ಟ್ರೈ ಮಾಡ್ತಾ ಇದೀನಿ ಸರ್. ಆದ್ರೆ ಇದರಲ್ಲಿ ಕ್ಲೈಮ್ಯಾಕ್ಸ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು. ಅಯ್ಯೋ ಸರ್, ಕ್ಲೈಮ್ಯಾಕ್ಸ್ ಇದಲ್ಲ ಸರ್, ಇನ್ಮೇಲೆ ಟ್ವಿಸ್ಟ್ ಇರೋದು. ಇದೇ ನಿಜವಾದ ಕ್ಲೈಮ್ಯಾಕ್ಸ್. ಮತ್ತೆ ಇನ್ನೊಂದ ಸತ್ ಮಾಡ್ಬೇಡ, ಸತ್ ಮಾಡ್ಬೇಡ. ನಾನು ಹೇಳೋದನ್ನ ಕೇಳಮ್ಮ, ಯಾರಾದ್ರೂ ಬಂದ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಇದೇ ನಮ್ಮ ಜೀವನ. ತಂಗಮ್ಮ ಹೇಳೋ ಮಾತು ಕೇಳು, ದಯವಿಟ್ಟು ಕಣಮ್ಮ ಪ್ಲೀಸ್. ಅಯ್ಯೋ, ಏನ್ ಬೇರೆ ಮರ್ಬಿಟ್ಟಲ್ಲಪ್ಪ, ಯಾರಾದ್ರೂ ನೋಡಿದ್ರೆ ಕಷ್ಟ ಆಗ್ಬಿಡುತ್ತೆ. ಅಂಜನಾ, 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 ನೋಡು ಅಂಜನಾ, ಅಂಜನಾ. ಮತ್ತೆ ಅಂಜನಾ? ಪಾಪ, ಅವಳ ಆಯಸ್ ಗಟ್ಟಿ ಇದೆ, ಅದಕ್ಕೆ ಇನ್ನೂ ಜೀವಂತವಾಗಿದ್ದಾಳೆ. ಮತ್ತೆ ಬೇರೆಯವರೆಲ್ಲ ಹೇಗಿದ್ದಾರೆ ಅಂತ ಹೇಳಿ. ಇವರಿದಾರಲ್ಲ, ಇರೋರಲ್ಲೇ ಕೆಟ್ಟ ಮನುಷ್ಯ. ಅದರಿಂದ ಇವ್ರ ವಿಷಯ ಎಲ್ಲ ಅವ್ರ ವೈಫ್ಗೆ ಗೊತ್ತಾಗೋಯ್ತು. ತಕ್ಷಣನೇ ದುಬೈಗೆ ಬರಕ್ ಹೇಳಿ ವೈಫು ಪ್ಯಾಕಪ್ ಮಾಡಕ್ ಹೇಳಿದ್ರು. ಇನ್ಮೇಲೆ ಅವ್ರ ಸಂಸಾರ ಸ್ವಲ್ಪ ಕಷ್ಟನೇ. ಅವರಾದ್ಮೇಲೆ ಇವರು ಸಿಟಿಲಿ ಏನೇನೋ ತಪ್ಪು ಮಾಡೋದು ಬೇಡ ಅಂಥೇಳಿ ಊರಿಗೆ ಹೋಗಿ ವ್ಯವಸಾಯ ಮಾಡೋದಕ್ಕೆ ಶುರು ಮಾಡಿದ್ರು. ವ್ಯವಸಾಯಕ್ಕೆ ತಮ್ಮ ಬಾಳನ್ನೇ ಅರ್ಪಣೆ ಮಾಡಿದ್ರು. ಆದರೆ ಇವರಿದಾರಲ್ಲ, ಇವರು ಇನ್ಮೇಲೆ ಹೆಂಡತಿಯಿಂದ ಬಯೋದು ತಪ್ಪಿಸ್ಕೊಳ್ಳೋದಕ್ಕೆ ಬೀಚಲ್ಲಿ ಹೋಗಿ ಯೋಗ ಮಾಡೋದು ಬಿಟ್ಟು ಮನೆಯಲ್ಲೇ ಯೋಗ ಕ್ಲಾಸ್ನ ಶುರು ಮಾಡಿಬಿಟ್ರು. ಯಾಕೆಂದರೆ ಹೊಟ್ಟೆ ಕಮ್ಮಿ ಮಾಡ್ಕೋಬೇಕಲ್ವಾ, ಕ್ಲಾಸು ನಡೆಸ್ದಂಗಿರುತ್ತೆ, ಆಸೆನೂ ತೀರಿಸ್ಕೊಂಡಂಗಿರುತ್ತೆ.
ಹಾಗಾದ್ರೆ ಅವರೆಲ್ಲರ ಜೀವನನೂ ಸೆಟ್ಲ್ ಆಯ್ತು. ಮತ್ತೆ ನಿಮ್ದಾರಿ? ಆ ಫ್ಲಾಟ್ ಅಲ್ಲಿ ಈ ತರ ಒಂದು ಘಟನೆ ನಡೆದ್ಮೇಲೆ ಪ್ರೇಮ ಕೆಲವು ವಿಷಯಗಳನ್ನು ತಿಳ್ಕೊಂಡ. ಕೆಲವು ಕುಟುಂಬಗಳು ನಾಶ ಆಗೋದಕ್ಕೆ ಕಾರಣ ಖಂಡಿತ ಅವರೇ. ಆದರೆ ಅದಕ್ಕೆಲ್ಲ ಕಾರಣ ತಿಳ್ಕೊಳಕ್ ಹೋದ್ರೆ ಬದುಕೆ ನಾಶ ಆಗೋಗುತ್ತೆ. ಸೊ ಅದರಿಂದ ನಾನು ಒಂದು ನಿರ್ಧಾರಕ್ಕೆ ಬಂದೆ. ಕಂಟ್ರೋಲರ್ ಶಶಿ ಡಿಲಿಟೆಡ್. ಹೊರಗಡೆ ಹೋಗಿ ಕೆಟ್ಟ ಬಿರಿಯಾನಿ ತಿನ್ನೋದಕ್ಕಿಂತ ಮನೇಲಿ ಮಾಡಿರೋ ಗಂಜಿನ ಕುಡಿಯೋದ್ರಿಂದ ದೇಹಕ್ಕೂ ಮನಸ್ಸಿಗೂ ನೆಮ್ಮದಿ. ಸೂಪರ್. ಇದು ಸಿನಿಮಾದಲ್ಲಿ ಒಂದು ಚಿಕ್ಕ ಮೆಸೇಜ್. ಚಿಕ್ಕ ಮೆಸೇಜ್? ಇದು ಕಳ್ಳ ಸಂಬಂಧ ಇಟ್ಕೊಂಡವ್ರಿಗೆ ದೊಡ್ಡ ಮೆಸೇಜ್. ಹೌದು, ಒಬ್ರು ಬಗ್ಗೆ ಮಾತ್ರ ಬಿಟ್ಬಿಟ್ರಲ್ಲ. ಬಿಟ್ಟು ಹೋಗೋದೇನಿಲ್ಲ, ಬ್ಯಾಸ್ಕೆಟ್ ಬಾಲ್ ತಾನೆ ಅವ್ರ. ಅವನಿವಾಗ ಗುಟ್ಟಾಗಿ ಮಾಡ್ತಿರೋ ಕೆಲಸನೆಲ್ಲ ನಿಲ್ಲಿಸ್ಬಿಟ್ಟ. ಆಮೇಲೆ ಅವನಿವಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಗ್ರೂಪ್ ಫಾರ್ಮ್ ಮಾಡ್ಕೊಂಡು ಪೊಲೀಸ್ನವರಿಂದ ಊರ್ನವ್ರ ಸಪೋರ್ಟ್ ಇಂದ ಚಾನಲ್ ನಲ್ಲಿ ಮಿರಿಮಿರಿ ಅಂತ ಮಿಂಚ್ತಾ ಇದ್ದಾನೆ. ಅದ್ಯಾವ ಕೆಲಸ? ಮುತ್ತು ಕೊಡೋದು ಒಂದು ಕಾಯಿಲೆ ಅಲ್ಲ, ಮುತ್ತು ಕೊಡೋದು ಸೆಕ್ಸ್ ಕೂಡ ಅಲ್ಲ, ಮುತ್ತು ಕೊಡೋದು ಒಂಥರ ಸಂಸ್ಕೃತಿ. ಮುತ್ತಂದ್ರೆ ಪ್ರೀತಿಯ ಒಂದು ಸಂಕೇತ. ಒಬ್ಬ ಹುಡುಗ ಒಬ್ಬ ಹುಡುಗಿ ಯಾವ ಜಾಗದಲ್ಲಾದ್ರೂ ಯಾವ ಟೈಮಲ್ಲಾದ್ರೂ ಎಷ್ಟು ಬೇಕಾದ್ರೂ ಮುತ್ತು ಕೊಟ್ಕೋಬಹುದು. ಅದ್ರಲ್ಲಿ ಯಾವ ತರದ್ದು ತಪ್ಪು ಇಲ್ಲ. ಇದು ಭೂಮಿ ಮೇಲೆ ಹುಟ್ಟಿರೋ ಪ್ರತಿಯೊಬ್ಬ ಮನುಷ್ಯನ ಹಕ್ಕು. ಅದನ್ನ ವಿರೋಧ ಮಾಡುವವರು ಯಾರೇ ಆಗಿರ್ಲಿ, ಅವನು ಭೂಮಿ ಮೇಲೆ ಹುಟ್ಟೋದಕ್ಕೆ ಯೋಗ್ಯನೇ ಅಲ್ಲ ಅಂತ ನಾನು ಬಹಿರಂಗವಾಗಿ ಹೇಳ್ತಿದ್ದೀನಿ. ಈಗ ಈ ಮುತ್ತು ಕೊಡು ಹೋರಾಟಕ್ಕೆ ನಾನು ಮೊದಲ ಮುತ್ತು ಬಹಿರಂಗವಾಗಿ ಕೊಟ್ಟು ಚಾಲನೆ ಕೊಡ್ತಾ ಇದ್ದೀನಿ. ಚೆನ್ನಾಗಿದೆ. ಒಂದು ಸಿನಿಮಾಗೆ ಬೇಕಾಗಿರೋ ಎಲ್ಲಾ ವಿಚಾರಗಳು ನಿಮ್ಮ ಕಥೆಯಲ್ಲಿ ಸಾಕಷ್ಟಿದೆ. ಇನ್ಮೇಲೆ ಈ ಸಿನಿಮಾನ ಗೆಲ್ಸೋದು ಕಲಾಭಿಮಾನಿಗಳ ಕೈಯಲ್ಲಿದೆ ಅಲ್ವಾ?